ಈ ಮಹಾನುಭಾವರು ಅವರಿಗೆ ಅವರ ಪಾದಾರವಿಂದಗಳಿಗೆ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಆಜ್ಞಾ ಪ್ರಕಾರ ಅವರ ಅನುಗ್ರಹದ ಪ್ರಕಾರ ನಮ್ಮ ಯೋಗ್ಯತಾನುಸಾರ ನಾವು ಮತ್ತೆ ಸುಂದರಕಾಂಡವನ್ನು ಮುಂದುವರಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಅಂತೂ ಪ್ರಾಣದೇವರು ಹಾರಿದರು ನಿನ್ನೆ. ಹಾರಿದ ಮೇಲೆ ಮೊದಲನೇ ಪುಷ್ಪವೃಷ್ಟಿ ಯಾರ್ದಾತ್ರಿ? ಗಿಡಗಳದ್ದೇ ಆತು. ಗಿಡಗಳದ್ದು ಪುಷ್ಪರೊಟ್ಟಿ ಆದಮೇಲೆ ದೇವತೆಗಳಿಗೆ ಶುರು ಆಯ್ತು. ಅಯ್ಯೋ, ಈ ಗಿಡ ಪುಷ್ಪರೊಟ್ಟಿ ಮಾಡ್ಲಿಕ್ಕತ್ತಾವ, ನಮ್ಮ ಕಡೆಯಿಂದ ಪುಷ್ಪರೊಟ್ಟಿ ಮಾಡ್ಲಿಕ್ಕಾಗೋಲ್ತಲ್ಲ ಅಂತ ವಿಚಾರವನ್ನು ಮಾಡಿ ಮನುಷ್ಯ ಲೋಕದ ಹೂವುಗಳೇ ವಾಯುದೇವರಿಗೆ ಸಮರ್ಪಣೆಯಾದಾಗ ದೇವಲೋಕದ ಪುಷ್ಪಗಳು ಯಾಕೆ ಸಮರ್ಪಣೆ ಆಗಬಾರ್ದು ಅಂತ ವಿಚಾರವನ್ನು ಮಾಡಿ ಆ ದೇವತೆಗಳೆಲ್ಲರೂ ಕೂಡ ಋಷಯ ತುಷ್ಟು ಚ ಏನಂ ಪ್ಲವಮಾನಂ ವಿಹಾಯಸ ಜಗುಶ್ಚ ದೇವ ಗಂಧರ್ವಾಹ ಪ್ರಶಂಸಂತೋ ಮಹೋಜಸಂ. ಪ್ರಾಣದೇವರು ಹಾರಲಿಕ್ಕೆ ಅಂತ ನಿಂತುಕೊಂಡಿರ್ತಕ್ಕಂಥ ರೂಪವನ್ನು ಕಂಡು ಋಷಿಗಳು ದೇವತೆಗಳು ಎಲ್ಲರೂ ಕೂಡ ಸಂತೋಷದಿಂದ ಹಾಡಿದ್ದಾರೆ, ಕುಣಿದಿದ್ದಾರೆ, ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ನಾಗಾಶ್ಚ ತುಷ್ಟೂ ಯಕ್ಷಾಹ ರಕ್ಷಾಂಶ ವಿಭುಧಾಹ ಖಗಾಹ. ಎಲ್ಲರೂ ಎಲ್ಲಿ ನಿಂತು ನೋಡ್ಲಿಕ್ಕತ್ತಾರಂತ್ರಿ? ಮ್ಯಾಲ್ ನಿಂತು ಹಣವಪ್ಪನ್ನು ನೋಡ್ಲಿಕ್ಕತ್ತಾರಂತ ತಳಗ ನಿಂತು ನೋಡೋಟು ಶಕ್ತಿ ಇರಲಿಲ್ಲ. ಹಣಮಪ್ಪನಿಯವರೆಲ್ಲ ಋಷಿಮುನಿಗಳು ಯಕ್ಷಕಿಂದರ ಗಂಧರ್ವಾದಿಗಳೆಲ್ಲರೂ ಕೂಡ ನೋಡಬೇಕಾದ್ರೆ ತಳಗ ನಿಂತು ಹಣಮಪ್ಪನ ನೋಡ್ಲಿಕ್ಕಾಗಿಲ್ಲ. ಎಲ್ಲರೂ ಎಲ್ಲಿ ಹೋಗ್ಯಾರ? ಆಕಾಶಕ್ಕೆ ಹೋಗಿ ನಿಂತು ನೋಡ್ಯಾರ. ಯಾಕೆ ಆಕಾಶಕ್ಕೆ ಹೋಗಿ ನಿಂತು ನೋಡ್ಯಾರ ಅಂದ್ರೆ ಹನುಮಂತ ದೇವರು ಹಾರೋದ್ರಿಂದ ಆಗುವ ವಿಕಾರ ಏನದು ಅದನ್ನು ತಡ್ಕೊಳ್ಳಿಕ್ಕೆ ಇವ್ರಿಗೆ ಸಾಮರ್ಥ್ಯ ಇದ್ದಿಲ್ಲ. ಬೇಡಬೇಡ ಸರ್ ದೂರ ನಿಂತು ನೋಡಂತಂತ ಮುದ್ರಾ ಕೊಡ್ಲಿಕ್ಕತ್ತಾಗ ಮಾಡಿರ್ತೇವಲ್ಲ, ಫಸ್ಟಿಗೆ ಕಾಸ್ಕೊಂಡು ಬಂದುಬಿಟ್ರು ಅಂದ್ರೆ ಬ್ಯಾಡ ಸರಿ ಒಂದು 4 ಮಂದಿ ಆಗಲಿ ಆಮೇಲೆ ಹೋಗೋಣಂತಂತೀನಿ ಸರ್. ಮುದ್ರ ಬೇಕ, ಪ್ರಾಣದೇವರು ಬೇಕ, ಮುದ್ರು ಬೇಕ, ಆದ್ರೆ ಒಂದೇ ಮುದ್ರು ಬೇಡ. ಅದಕ್ಕೆ ಏನು ಮಾಡ್ತೀವಿ, ಯಾವ ತೋತ ಅಂತ ತೊಗೊಳ್ಬಿಡೋಣ, ಆಮೇಲೆ ನಾವು 2 ಕಡೆದು 5 ಬರೋಣ ಅಂತಂತ ಹಿಂಗೆ ಹೋಗಿರ್ತೇವಿಲ್ಲ. ಹಂಗೆ ಇದು ಸಮುದ್ರ ಹಾರಬೇಕಾದ್ರೆ ಈಗ ಭೂಮಿಯನ್ನು ಒತ್ತಬೇಕಾದ್ರೆ ಆಗುವಂತಹ ವಿಕಾರ ಏನಿದೆ, ಆ ವಿಕಾರದ ಪರಿಣಾಮ ಏನದು, ಅದನ್ನು ತಡ್ಕೊಳ್ಳೋ ಶಕ್ತಿನೂ ಬೇಕಲ್ರಿ. ಕಣ್ಣಿಗೆ ಭಾಳ ಚಲೋ ಆಗ್ತಾವಂತ ಇವೆಲ್ಲ ಟ್ಯೂಬ್ಲೈಟ್ ಸಣ್ಣ ಇಂಥವು ಏನವ ಇಂಥವನ್ನ ಎಲ್ಲ ತೆಗೆದು ಎಲ್ಲ 1000 2000 ಬ್ಯಾಟ್ರಿನ ಹಾಕ್ರಿ ನೋಡೋಣ. ನನಗೂ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ನಿಮಗೂ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ನನ್ನ ಕಣ್ಣಿಗೆ ಬಿಟ್ಬಿಟ್ರಿ ಅಂದರೆ ಮುಗಿದು ಹೋಗ್ತ ನಾಳೆ ಡಾಕ್ಟರ್ ಕಡೆ ಮತ್ತೆ ನಾನು ಹೋಗಿ ಸ್ವಲ್ಪ ನೋಡ್ರಿಪ್ಪ ಕಣ್ಣು ಚೆಕ್ ಮಾಡ್ರಿ ಅಂತ ಹೇಳುವಂಥ ಪ್ರಸಂಗ. ಕೆಪಾಸಿಟಿ ಬೇಕಲ್ರಿ, ಬೆಳಕಾಗಲಿ ಅಂತ ನೀವು ಹಾಕಿದ್ರು, ಬೆಳಕು ಬೇಕು, ಬೆಳಕಾಗಲಿ ಅಂತ ನೀವು ಹಾಕಿದ್ರು, ಆ ಬೆಳಕನ್ನು ನಿಯಂತ್ರಿಸುವಂತಹ ಶಕ್ತಿ ನನ್ನ ಕಣ್ಣುಗಳಲ್ಲಿ ಇರಬೇಕಲ್ಲ. ಅದು ಸಾಧ್ಯದೇನು? ಇಷ್ಟು ವ್ಯಾಟ್ರಿಂದ ಮಾತ್ರ ಮನುಷ್ಯನಿಗೆ ಸಾಧ್ಯ. 40 60 70 80 ಅಬ್ಬ ಬಬ್ಬ ಅಂದ್ರೆ 100 ವ್ಯಾಟ್ರಿಂದ ಏನೋ ತಡ್ಕೋಬಹುದು ಮನುಷ್ಯ. 1000 ವ್ಯಾಟಿಂದ ಹಾಕಿದ ಅಂದ್ರೆ ಅವ್ನು ಕಣ್ಣಾಗಿ ಬಿತ್ತು ಅಂದ್ರೆ ಸಾಧ್ಯನೇ ಇಲ್ಲ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಬೇಕು ಅಂದ ಕ್ಷಣಕ್ಕೆ ತಡೆದುಕೊಳ್ಳುವ ಶಕ್ತಿಯೂ ಬೇಕು ಅನ್ನುವಂತಹ ವಿಚಾರ. ಅದಕ್ಕೆ ಋಷಿಮುನಿಗಳೇನು ಮಾಡಿದರು, ಆಕಾಶದಲ್ಲಿ ಹಾರಿ ನಿಂತು ನೋಡ್ಲಿಕ್ಕತ್ತರು, ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಚಾರವನ್ನು ಮಾಡಿದಂಥ ಯಾರು? ಸಮುದ್ರ ರಾಜ. ಏನಂತ ವಿಚಾರ ಮಾಡ್ತಾನೆ ಸಮುದ್ರ ರಾಜ ತಾನು, ಅಲ್ಲ ಹಣಮಪ್ಪ ಈಗ ಹಾರ್ಲಿಕ್ಕತ್ತಾನ್ರಿ, ನೋಡ್ರಿ ಎಷ್ಟು ಕೃತಜ್ಞತಾ ದೃಷ್ಟಿ ಇದೆ ಸಮುದ್ರ ರಾಜನಿಗೆ. ಈಗ ಹಾರ್ಲಿಕ್ಕತ್ತಾನ, ಪರ್ವತ ಒತ್ತಿದ ಜಿಗದ ಹಣಮಪ್ಪ ಮುಂದೆ ಹೊಂಟ. 100 ಯೋಜನೆ ಹಾರ್ಬೇಕ್ರಿ, ಸುಮ್ಮನೆ ಏನಲ್ಲ ಹಾರಬೇಕಾದದ್ದು. ಎಷ್ಟು ಹಾರ್ಬೇಕಾಗಿದೆ ಈಗ ಅವ? 100 ಯೋಜನೆ ಹಾರ್ಬೇಕು. 100 ಯೋಜನೆ ಹಾರಬೇಕಾದರೆ ಮಧ್ಯದೊಳಗೆ ಒಂದು ಸ್ವಲ್ಪ ವಿಶ್ರಾಂತಿ ಬೇಕಲ್ಲ, ಹೌದಲ್ಲ? ವಿಶ್ರಾಂತಿ ಇರಲಾರ್ದ ಏನರ ಮಾಡಲಿಕ್ಕೆ ಸಾಧ್ಯದೇನು ಯಾವುದರ ಮನುಷ್ಯ ಇಲ್ಲ. ಈಗ ನಾವು ವಿಶ್ರಾಂತಿಯನ್ನಂತೂ ಮಾಡಲಿಕ್ಕೆ ಬೇಕು. ಅವ ಪಾಪ ಹಣಮಪ್ಪ ಮಾಡಲಿಕ್ಕೆ ಇವ ತಿಳ್ಕೊಂಡಾನ ಹಂಗೆ. ಸರಿ, ಈ ವಿಶ್ರಾಂತಿಯನ್ನು ಕೊಡಲಿಕ್ಕೆ ಬೇಕು. ಸರಿ, ಈ ವಿಶ್ರಾಂತಿಯನ್ನು ಕೊಡಬೇಕಾದರೆ ನಾನೇ ಕೊಡಬೇಕೀಗ, ಯಾಕಂದ್ರೆ ಸಮುದ್ರ ರಾಜ ನಾ ಕೊಡಬೇಕೀಗ. ನಾ ಯಾಕೆ ಈ ವಿಶ್ರಾಂತಿಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಮಾಡ್ತಾನಂತವ ನೋಡ್ರಿ. ಒಂದೊಂದು ವಿಚಾರವನ್ನು ಸಾಗರ ಏನಂತ ಮಾಡ್ತಾನೆ ಅಂದರೆ, ಸಾಹಾಯ್ಯಂ ವಾನರೇಂದ್ರಸ್ಯ ಯದಿ ನಾಹಂ ಹನುಮತಃ ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚ್ಯೋ ವಿವಕ್ಷತಾಂ. ನಾ ಏನ್ರ ಈಗ ಸಮುದ್ರೋಲ್ಲಂಘನ ಮಾಡ್ತಾ ಇರ್ತಕ್ಕಂಥ ಹನುಮಪ್ಪನಿಗೆ ಸಹಾಯವನ್ನು ಮಾಡದೇ ಹೋದರೆ ಎಲ್ಲರೂ ನನ್ನ ಬೈತಾರೆ, ಎಲ್ಲರೂ ನಿಂದ ಮಾಡ್ತಾರೆ. ಯಾಕೆ ನಿಂದ ಮಾಡ್ತಾರೆ? ಹನುಮಪ್ಪ ಯಾಕೆ ಹೊಂಟಾನ್ರಿ? ನಿನ್ನೆ ಆಚಾರ್ಯ ಹೇಳಿದ್ದು ನೋಡಿದ್ದೀವಿ ನಾವು, ರಾಮಾಯ ಶಾಶ್ವತ, ರಾಮನಿಗಾಗಿ ಅಂತ ಹೊರಟಾನವ, ಸ್ವಾರ್ಥಕ್ಕಾಗಿ ಹೊರಟಿಲ್ಲ. ಹನುಮಂತೆಯವರು ಹೊರಟಿರ್ತಕ್ಕಂಥ ಉದ್ದೇಶ ಏನದ? ರಾಮನ ಉದ್ದೇಶ ಇದೆ, ಅಂದರೆ ರಾಮನ ಸೇವೆಗಾಗಿ ಅಂತ ಹೊರಟಿದ್ದಾನೆ. ರಾಮನ ಸೇವೆಗೆ ಅಂತ ಹೊರಟಿರ್ತಕ್ಕಂತಹ ಪ್ರಾಣದೇವರಿಗೆ ಸಹಾಯ ಮಾಡಲಿಕ್ಕಾಗಿ ಅಂತ ನಾ ನಿಂದಿರಲಿಲ್ಲ ಅಂದ್ರೆ ನಾಳೆ ಜನ ಏನಂತಾರೆ ನನಗೆ? ಒಳ್ಳೆ ಕೆಲಸ ಮಾಡಿಯ, ಒಂದು ಲೋಕದ ನಮ್ಮ ಧಾರವಾಡದೊಳಗೆ ಏನೋ ಒಂದು ಚಾತುರ್ಮಾಸ ಅಂತ ಸ್ವಾಮಿ ಡೇಟ್ ಕೊಟ್ಟರು ಅಂತ ಅನ್ವಿ, ಚಾತುರ್ಮಾಸ ಮಾಡಲಿಕ್ಕೆ ಅಂತ ಒಂದು ಸಂಕಲ್ಪ ಮಾಡಿದರು. ಕಾರ್ಯಕರ್ತರು ಮನೆಗೆ ಬಂದರು, ನೋಡ್ರಿ ಮತ್ತು ಇಷ್ಟು ದೊಡ್ಡ ಕೋಟಿ ಗಟ್ಟಲೆ ಖರ್ಚಾಗ್ತದೆ, ಅದಕ್ಕೆ ಒಂದೊಂದು ಮನೆಗೆ ಇಷ್ಟಿಷ್ಟು ಅಂತ ಮಾಡೇವಿ, ಅದಕ್ಕೆ ನಿಮ್ಮದೊಂದು ಪಾರ್ಟ್ ಇಷ್ಟಿರಲಿ ಅಂತಂದು ಹೆಗ್ಗಾಮಗ್ಗ ಬೈದು ಕಳಿಸ್ಬಿಟ್ರಿ ನೀವು ಅವ್ರನ್ನ.
ನಿಮ್ಮ ಬಾಜು ಮನೆಗೆ ಹೋದ್ರಿ, ಬಾಜು ಮನೆಯವರೇ ಬರ್ರಿ 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 ಸ್ವಾಮಿಗಳು, ಏ ಅವಶ್ಯ ಅವಶ್ಯ ಆಗಲಿ ತೋರಿ, ಏನದ ಒಂದು ದಿವ್ಸದ ಎಟ್ಟದ ಹೇಳಿ ನಾ ಕೊಟ್ಬಿಡ್ತೀನಿ, ನಿಮ್ಮ ಬಾಜು ಮನೆಯವಂದ ಯಾರೋ ಎಟ್ಟೆಟ್ಟೋ ತಮ್ಮ ಯೋಗ್ಯತೆ ಇದ್ದಿಟ್ಟು ಕೊಟ್ಟರು. ನಾ ಮಾತ್ರ ಬೈದು ಕಳಿಸಿದೆ, ಅವ ಇನ್ನೊಮ್ಮೆ ಎದುರಿಗೆ ಸಿಕ್ಕಾಗ ಏನಂತಾನೆ ನಮಗೆ, ಇನ್ನು ಈ ವಿಚಾರ ಕೇಳಿದವರು ಎಲ್ಲರೂ ಏನಂತಾರೆ, ಕೊಳ್ಳಿ ಬೀಳಲಿ ಬಾ ಮಂಡ್ ಮಾತಾಡ್ಬೇಕಾಕವ ಅಲ್ಲ, ಏನು ಹಿಂಗೆ ಕೊಳ್ಳಾರ್ದಂಗೆ ಕಂದೂಸಿರುದ ಏನು ರೊಕ್ಕ ಉಳಿಸ್ಕೊಂಡು ಹೋಗ್ತಾನೇನೋ, ಹಿಂಗೆಲ್ಲ ನಿಂದಾಕ್ ಗುರಿ ಆಗ್ತಾರೆ ಇಲ್ಲೋ. ಲೋಕದೊಳಗೆ ಒಂದು ಕಲ್ಯಾಣ ಕಾರ್ಯ ಆಗಬೇಕಾದ್ರೆ ನನ್ನಿಂದ ಅದು 5 ಪೈಸಾನೋ 5 ರೂಪಾಯಿನೋ 500 ರೂಪಾಯಿನೋ 5,000 ರೂಪಾಯಿನೋ 5 ಲಕ್ಷ ರೂಪಾಯಿನೋ 5 ಕೋಟಿ ರೂಪಾಯಿನೋ ನನ್ನನ್ನು ಯೋಗ್ಯತಾನುಸಾರವಾಗಿ ನನ್ನ ಸಹಾಯ ಅಲ್ಲಿ ಇದ್ದಾಗ ಮಾತ್ರ ಅದಕ್ಕೇನಾಗ್ತದೆ, ಪುಣ್ಯಭಾಜನರು ನಾವಾಗ್ತೀವಿ. ರಾಮಚಂದ್ರ ದೇವರ ಕೆಲಸವನ್ನು ಮಾಡಲಿಕ್ಕೆ ಅಂತ ಹೊರಟಿರ್ತಕ್ಕಂತಹ ಪ್ರಾಣದೇವರಿಗೆ ದೊಡ್ಡ ಆಯಾಸದ ಕೆಲಸದೊಳಗೆ ನಾ ಏನು ಭಾಳ ಮಾಡಬೇಕಾಗಿಲ್ಲ, ಒಂದೆರಡು ನಿಮಿಷ ಕೂತು ಹೋಗ್ರಿ ಅಂತ ಇಷ್ಟ ಅನ್ನಿಲ್ಲ ಅಂದ್ರೆ ನನಗೆ ಮುಂದೆ ಎಲ್ಲ ದೇವತೆಗಳು ನನ್ನ ಉಗಿಲಿಕ್ಕೆ ಶುರು ಮಾಡ್ತಾರೆ, ಅದಕ್ಕೆ ನಾ ವಿಶ್ರಾಂತಿ ಕೊಡ್ಬೇಕು ಹೇಳಬೇಕಪ್ಪ ಅವಂಗ ಅಂತ ಅನ್ನಿಸ್ತಂತ. ಒಂದು ಎರಡನೇದು ವಿಚಾರ ಮಾಡಿದ್ದಂತೆ, ಈ ವಿಚಾರ ಭಾಳ ಇಂಪಾರ್ಟೆಂಟ್ ಇದು. ಏನಂತಾನೆ, ಅಹಂ ಇಕ್ಷ್ವಾಕುನಾಥೇನ ಸಗರೇಣ ವಿವರ್ಧಿತ ಇಕ್ಷ್ವಾಕು ಸಚಿವಶ್ಚಾಯಂ ನಾಮ ಸೀದಿ ತುಮರ್ಹತಿ. ಯಾರು ಹೊಂಟಾರ್ರಿ, ಹಣಮಪ್ಪ ಹೊಂಟಾನ, ಹಣಮಪ್ಪ ಯಾರು ಕೆಲಸಕ್ಕೆ ಹೊಂಟಾನ, ರಾಮನ ಕೆಲಸಕ್ಕೆ ಹೊಂಟಾನ. ಈ ರಾಮ ಯಾರು, ಇಕ್ಷ್ವಾಕು ವಂಶದೊಳಗೆ ಹುಟ್ಟಿದವ, ಅರ್ಥಾತ್ ಯಾರ ವಂಶ, ಸಗರನ ವಂಶ. ಈ ಸಗರನಿಂದಲೇ ನಾನು ಸಾಗರನಾದವ, ಹೌದಲ್ಲೋ, ಇವನು ಸಾಗರ ಅಂತ ಯಾಕಾದವ, ಹೌದಲ್ಲ. ಅವ್ರ ಪಾಪ 60,000 ಜನ ಮಕ್ಕಳು ಗುದ್ದಲಿ ತೊಗೊಂಡು ಒಬ್ಬೊಬ್ರು 10,000 ಜನ ಆಗೋದು, ಹಿಂಗಾಗ್ಯದಾಗ ಮುಂದೆ ಭಗೀರಥನಿಂದ ಭಾಗೀರಥಿ ಹರ್ಕೊಂಡು ಬಂದಾಗ ಆ ನೀರಿನ ಫೋರ್ಸಕ್ಕೆ ಇದು ಸಮುದ್ರ ಏನಾತಿದು ದೊಡ್ಡದಾತು, ಸಾಗರ ಅಂತಾತು. ಆಳ ಇಲ್ಲದಂಥ, ಆಳ ಇಲ್ಲದಂತಹ ನೀರನ್ನು ಹೊಂದುವ ಜಲಾಶಯ ಆಗಿದ್ದೇ ಈ ಸಗರ ಪುತ್ರರಿಂದ, ಹೌದಲ್ಲ, ಬೇರೆ ಇನ್ಯಾರರಿಂದ. ಹಂಗಾರೆ ನಾ ಇಟ್ಟು ತುಂಬಿದವಾಗೀನಿ ಇವತ್ತು, ಇದರ್ಥ. ನೀರು ತುಂಬಿಕೊಂಡವ ಇರಲಿ, ಅದ್ರ ಕೃತಜ್ಞತಾ ಭಾವ ಹೆಂಗಂದ್ರೆ ನಾ ಇವತ್ತು ತುಂಬಿಕೊಂಡವಾಗೀನಿ, ನಾ ಯಾರಿಂದ ತುಂಬಿಕೊಂಡೀನಿ, ಸಗರನಿಂದ ತುಂಬಿಕೊಂಡೀನಿ. ಆ ಸಗರನ ವಂಶದಾಗ ಬಂದವ ಯಾರು, ಈ ಶ್ರೀರಾಮಚಂದ್ರ. ಈ ಶ್ರೀರಾಮಚಂದ್ರನ ಸೇವೆಗೆ ಅಂತಿಮ ಹೊರಟಾಗ ಯಾವ ವಂಶದವರಿಂದ ನಾನು ಹುಟ್ಟಿದ್ದೇನೋ ಆ ವಂಶದವರ ಅನುಗ್ರಹದಿಂದ ನಾನು ಇರುವಾಗ, ಇಷ್ಟೆಲ್ಲ ತುಂಬಿಕೊಂಡು ಇರುವಾಗ ಆ ವಂಶದಲ್ಲಿ ಬಂದಿರತಕ್ಕಂಥವರಿಗೆ ಕೃತಜ್ಞನಾಗದೇ ಹೋದರೆ, ಅವರಿಗಲ್ಲ ಅವರ ಸೇವೆ ಮಾಡುವವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸದೆ ಹೋದರೆ ನಾಳೆ ದೇವಾನುದೇವತೆಗಳಿಗೆ ನಾನು ಮಾತನಾಡಲಿಕ್ಕೆ ಆಸ್ಪದನಾಗ್ತೇನೆ, ಅದಕ್ಕೆ ಬೇಡ, ಅದಕ್ಕೆ ಏನು ಮಾಡಬೇಕು ಅಂತ ವಿಚಾರವನ್ನು ಮಾಡಿ, ಹಿರಣ್ಯನಾಭಂ ಮೈನಾಕಂ ಉವಾಚ ಗಿರಿಸಪ್ತಮಂ. ಮೈನಾಕನನ್ನು ಕುರಿತು ಹೇಳ್ತಾನೆ, ನೋಡಪ್ಪ ಮೈನಾಕ, ಹಿಂಗೆ ರಾಮನ ಕಾರ್ಯಾರ್ಥಕ್ಕಾಗಿ ಅಂತ ಹಿಂಗೆ ಹೊರಟಾನ ಹಣಮಪ್ಪ ಹೊರಟಾನ. ಈ ಸಂದರ್ಭದೊಳಗೆ ವಿಶ್ರಾಂತಿ ತಗೊಳಿಕ್ಕೆ ಹೇಳ್ಬೇಕು, ನಾ ಏನು ವಿಶ್ರಾಂತಿ ತಗೊಂತೇಳಿ, ನೀರ ನೀರು ಏನು ಸಮುದ್ರದೊಳಗೆ ಮುಳುಗು ಹೋಗಂತೇಳ, ಮತ್ತಷ್ಟು ಮೈ ಉಪ್ಪಾಗಲಿಕ್ಕೆ ಮುಳುಗು ಹೋಗಂತೇಳು, ಏನಂತೇಳಿ ನಾ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ಅವ ವಿಶ್ರಾಂತಿ ತಗೋಬೇಕು, ಇದಕ್ಕೆ ಸರ್ವಸಮರ್ಥ ಅಂದ್ರೆ ನೀನು. ಅದಕ್ಕೆ ಮೈನಾಕ ನೀ ಹೇಳು, ನೀ ಎದ್ದು ಏನು ಮಾಡು ಅಂದ್ರೆ ಅವನ ಹತ್ರ ಹೋಗಿ, ಅವ ಹಿಂದೂ ನಿನಗೆ ಉಪಕಾರ ಮಾಡಿದವನು ಇದ್ದಾನೆ, ಆದ್ದರಿಂದ ನೀ ಹೋಗಿ ಅವನಿಗೆ ಪ್ರಾರ್ಥನಾ ಮಾಡಿ, ನನ್ನ ಮೇಲೆ ಸ್ವಲ್ಪ ಹೊತ್ತಿದ್ದು ವಿಶ್ರಾಂತಿ ತಗೊಂಡು, ಇಲ್ಲಿ ಆ ಮೈನಾಕ ಪರ್ವತ ಸಮುದ್ರದೊಳಗಿದ್ದರೂ ಸಹಿತ ಅನೇಕ ಹಣ್ಣುಗಳಿದ್ದು ಅಂತ್ರಿ, ಅವು ಪಕ್ವವಾಗಿರ್ತಕ್ಕಂಥ ರುಚಿಕರವಾದ ಹಣ್ಣುಗಳು ಗಿಡ ಇದ್ದು ಅಂತ, ಆ ಹಣ್ಣುಗಳನ್ನೆಲ್ಲ ಪ್ರಾಣದೇವರಿಗೆ ಸಮರ್ಪಣೆಯನ್ನು ಮಾಡಿ ಅವರು ತಿಂದು ನೀರು ಕುಡಿದು ಅನಂತರದಲ್ಲಿ ಹೊರಟು ಹೋಗಲಿ, ಹಂಗೆ ಮತ್ತು ನೀ ಹೋಗಿ ಪ್ರಾರ್ಥನೆಯನ್ನು ಮಾಡು ಅಂತ ಕೇಳತಾನೆ ಮೈನಾಕನಿಗೆ. ಆಗ ಮೈನಾಕ ಅಂತಾನೆ, ಭಾಳ ಸಂತೋಷ ಇದು ಅಂತಾನೆ, ಇಂತಹ ಸೇವಾ ಭಾಗ್ಯ ನನಗೆ ಸಿಗ್ತದಂದ್ರೆ ನಾ ಯಾಕೆ ಬಿಡಲಿ ಇದನ್ನು ಅಂತಾನೆ. ಆಗಲಿ ಅಂತ ಅವಶ್ಯವಾಗಿ ಹೋಗಬೇಕು ಅಂತ ತಾನು ಈ ಸಮುದ್ರವನ್ನೇ ಭೇದಿಸಿಕೊಂಡು ಮೇಲಕ್ಕೆ ಹೇಳ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ಪ್ರಾಣದೇವರು ಹೆಂಗೆ ಕಾಣಲಿಕ್ಕತ್ತಿದ್ದರು ಅಂದ್ರೆ ಬಂಗಾರದ ಸೂರ್ಯನಂತೆ ಹೊಳಿತಾ ಇದ್ರು, ನಿನ್ನೆ ನೋಡಿದ್ವಲ್ಲ ಅದನ್ನು, ಬಂಗಾರದ ಸೂರ್ಯನಂತೆ ಹೊಳಿತಾ ಇದ್ದಾರೆ ಮುಖ್ಯ ಪ್ರಾಣದೇವರು. ಅವರ ಸಮೀಪಕ್ಕೆ ಬಂದು ಮೈನಾಕ ಅಂದ. ಆವಾಗ ಸ್ವಲ್ಪ ಹಣಮಪ್ಪಗೆ ಇವ ಹೇಳೋ ತನಕ ಏನೂ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದಂತ ಹಣಮಪ್ಪ, ಯಾಕೆ ಸುಮ್ಮ ಕೂತಿದ್ದ ಅಂದ್ರೆ ಇವ ಹೇಳಿ, ಯಾಕಂದ್ರೆ ಅವ ಏನು ತಿಳ್ಕೊಂಡ ಅಂದ್ರೆ ಅವ ಹಣಮಪ್ಪ ಏನು ತಾಪು ತಿಳ್ಕೊಂಡಿಲ್ಲ, ಮತ್ತೆ ಇಲ್ಲೇ ಯಾರ ಸಂತಿ ಹೆಂಗೆ ಬರ್ಬೇಕು ಅನ್ನೋ ವ್ಯವಹಾರ ಗೊತ್ತಾಗಲಿ ಅಂತ ವಾಲ್ಮೀಕಿಗಳು ತಿಳಿಸಿರ್ತಕ್ಕಂತಹ ಕಥೆ ಅದು. ಹಣಮಪ್ಪ ಸುಮ್ಮಿಟ್ಟಂತ, ಗುಡ್ಡದ ರೂಪದಿಂದ ಬಂದ್ರೆ ನಾ ಯಾಕೆ ಅನುಗ್ರಹ ಮಾಡಲಿ ಮರ ಅಂದ ಅವ, ಈ ಗುಡ್ಡದ ರೂಪದಿಂದ ಬಂದ್ರೆ ನಾ ಏನು ಅನುಗ್ರಹ ಮಾಡೋದಿಲ್ಲ, ದೇವರೂಪದ ಮೈನಾಕ ಪರ್ವತದ ಅಭಿಮಾನಿ ದೇವತ ಅವ ಬರಲಿ ನನ್ನ ಹತ್ರ. ಈಗ ಸ್ವಾಮಳ ಬಂದಿರ್ತಾರೆ, ನಮ್ಮ ಶಿಷ್ಯನ ಕಳಿಸಿ ಬರ್ರಿ ಸ್ವಾಮಳ ಅಂದ್ರೆ ಬರ್ತಾರನ ಅವರು, ಬರೋದಿಲ್ಲ, ಯಾರನ್ನು ಕಳಿಸ್ಬೇಕು ಅದಕ್ಕೆ,
ನಾನೇ ಹೋಗ್ಬೇಕಾದ್ರೂ ನಾನೇ ಹೋಗಿ ಅವ್ರ ಮುಂದೆ ಕಾಯಿ ಇಟ್ಟು ಬರ್ರಿ ಗುರುಳ ಅಂತ ನಾ ಕರೆದ್ರೆ ಆತಪ್ಪ ಅಂತ ಅವ್ರು ಅನುಗ್ರಹ ಮಾಡೋದಿದ್ರು ಬರ್ತೀನಿ ಅಂತಾರೆ ಇಲ್ಲಾಂದ್ರೆ ಹೋಗ್ಬೇಕು ನಾ ಬರೋದಿಲ್ಲ ಹೋಗಂತಾರೆ ಅವರು ಅವ್ರೇನು ಅವ್ರಿಗೆ ನೀ ಕಂಟ್ರೋಲ್ ಮಾಡ ಹೇಳಲಿಕ್ಕೇನು ಬರೋದಿಲ್ಲ ಹೌದಲ್ಲ ಈಗ ಪರ್ವತ ಕಳಿಸಿದ ಅಂದರೆ ಅವನ ಶಿಷ್ಯನ ಕಳಿಸ್ದಂಗೆ ಅದು ಒಂದು ಯಾವುದೋ ಒಂದು ವಸ್ತು ಕಳಿಸ್ದಂಗೆ ಜಡವಸ್ತು ಅದು ಆ ಜಡವಸ್ತು ಏನಾರು ಮಾಡಲಿಕ್ಕೆ ಸಾಧ್ಯತೆ ಏನು ಅದರೊಳಗೆ ಇರ್ತಕ್ಕಂಥ ನಿಯಮ ಇಂಡಿಯಾ ಗೆತ್ತು ಅಂತ ಹೇಳ್ತೀರಿ ಈಗ ಕ್ರಿಕೆಟ್ ಮ್ಯಾಚ್ ಆಯ್ತು ಇಂಡಿಯಾ ಗೆತ್ತು ಇಂಡಿಯಾ ಗೆತ್ತು ಅಂತ ಜಡ ಇಂಡಿಯಾ ಗೆತ್ತು ಗೆತ್ತನು ಇಲ್ಲ ಇಂಡಿಯಾದ ಪ್ರತಿನಿಧಿಗಳಾದ ಆಟಗಾರರು ಗೆದ್ದರು ಅಂತ ಅದು ಹೌದಲ್ಲ ಆದರೆ ಅವರು ಇಂಡಿಯಾದ ಪ್ರತಿನಿಧಿಯಾಗಿ ಹೋಗ್ಯಾರ ಅವರು ಭಾರತದ ಪ್ರತಿನಿಧಿಗಳಾಗಿ ಹೋಗಿದ್ದರಿಂದ ಅವ್ರನ್ನೇನು ಅವ್ರನ್ನ ಒಟ್ಟಾರೆ ನಾವೇನಂತ ಕರಿತೀವಿ ಇಂಡಿಯಾ ಟೀಮ್ ಅಂತ ಕರಿತೀವಿ ಹಾಗಿದ್ದಂತೆ ಈ ಮೈನಾಕ ಪರ್ವತ ಏನದ ಮೈನಾಕ ಪರ್ವತದೊಳಗಿರ್ತಕ್ಕಂತಹ ಈ ದೇವತೆ ಏನಿದ್ದಾನೋ ಮೈನಾಕ ಎನ್ನುವಂತಹ ದೇವತೆ ಏನಿದ್ದಾನೋ ಆ ದೇವತೆ ದೇವರೂಪದಿಂದಲೇ ಹೋಗಿ ಪ್ರಾಣದೇವರಿಗೆ ನಮಸ್ಕಾರವನ್ನು ಮಾಡಿದ ಇಲ್ಲ ನಾ ಯಾವ ಕಾರಣಕ್ಕಾಗಿಯೂ ಬಂದಿಲ್ಲ ನಿಮ್ಮಿಂದ ನಾನು ಭಾಳ ಉಪಕೃತನಾಗೀನಿ ಆದ್ದರಿಂದ ಅವಶ್ಯವಾಗಿ ಎರಡದ ಒಂದು ನಾನು ಯಾರ ಆಶ್ರಯದೊಳಗಿದ್ದೀನಿ ಈ ಸಾಗರದ ಆಶ್ರಯದೊಳಗಿದ್ದೀನಿ ಆ ಸಾಗರ ನನಗೆ ಆಜ್ಞೆ ಮಾಡ್ಯಾನ ನೀ ಹೋಗು ಅಂತ ನನಗೆ ಹೇಳ್ಯಾನ ಆ ಕಾರಣದಿಂದಲೂ ಬರಬೇಕು ಯಾಕೆ ಇಕ್ಷ್ವಾಕು ವಂಶದ ರಾಜರಿಂದ ಅವ ಉದ್ಧಾರ ಆಗ್ಯಾನ ಅವನ ವಂಶದಲ್ಲಿ ಬಂದವನ ಸೇವೆಗೆ ಅಂತ ನೀ ಹೊರಟಿ ಆದ್ದರಿಂದಲೂ ಕೂಡ ನಾ ಅವಶ್ಯವಾಗಿ ನಿನಗೆ ಮಾಡಬೇಕು ನಮ್ಮ ಕರ್ತವ್ಯ ಅದ ಮಾಡ್ತೀವಿ ಒಂದು ಎರಡನೇದ್ದು ನನಗೂ ನಿನಗೂ ಭಾಳ ಚಂದ ಸಂಬಂಧ ಅದ ಅಂತ ಆ ಸಂಬಂಧದಿಂದಲೂ ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಅಂತ ಬಂದೀನಿ ಆದ್ದರಿಂದ ಅವಶ್ಯವಾಗಿ ನೀನು ನಮ್ಮಲ್ಲಿ ಇದ್ದು ಹೋಗಬೇಕು ಸ್ವಲ್ಪ ಇದ್ದು ವಿಶ್ರಾಂತಿಯನ್ನು ತೆಗೆದುಕೊಂಡು ಅನಂತರದಲ್ಲಿ ನೀನು ಹೋಗಬೇಕು ಎಂಬುದಾಗಿ ಹೇಳಿದಾಗ ಆಗ ಹನುಮಪ್ಪ ಅಂತಾನೆ ಏನು ಸಹಾಯ ಆಗಿದೆ ನನಗೇನು ಗೊತ್ತಾಗಲಿಲ್ಲ ಅಂದ ಹನುಮಪ್ಪ ಸುಮ್ಮ ಆಶ್ಚರ್ಯಚಕಿತನಾದ ಹನುಮಪ್ಪ ಏನು ಗೊತ್ತಿಲ್ಲ ಅಂತೇನಲ್ಲ ಗೊತ್ತಾಗಲಿ ಇವನು ಬಾಯಿಯಿಂದನೇ ಬರಲಿ ಅಂತ ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ ನೋಡು ಹಿಂಗದ ಹಿಂದೆ ಕೃತಿಯುಗದೊಳಗೆ ಪರ್ವತಗಳಿಗೆಲ್ಲ ರೆಕ್ಕೆ ಇದ್ದು ರೀ ಹರಾಡ್ಕೊಂಡು ಹೋಗ್ಬಿಡ್ತಿದ್ದವು ತಮಗೆಲ್ಲ ಬೇಕಲ್ಲಿ ಹೋಗೋದು ತಮಗೆಲ್ಲ ಬೇಕಲ್ಲಿ ಇಳಿದು ಬಿಡೋದು ಇಲ್ಲಿ ಧಾರವಾಡದಾಗಿದ್ದು ಪರ್ವತ ಹರ್ಕೋತ ಹಾಣ್ತು ಅಂದ್ರೆ ಏನರ ಆತ್ಬಿಡಿ ಇಲ್ಲೇ ಇಳಿದ್ಬಿಡೋಣು ಚಲೋ ಅದ ನುಗ್ಗಿಕ್ಕಿರಿ ಹಣಮಪ್ಪಿದಾನ ಇಲ್ಲೇ ಇಳಿದ್ಬಿಡೋಣು ಅಂತ ತಿಳಿದುಬಿಟ್ರೆ ಸುತ್ತಮುತ್ತಲು ಇದ್ದ ಮನೆಯವರೆಲ್ಲರೂ ಯಾರ ಮನೆಗೆ ಯಾರೂ ಹೋಗಂಗಿಲ್ಲ ಇಲ್ಲರಿ 12-13 ಮಂದಿನ ಸಹಿತ ಹುಡುಕ್ಲಿಕ್ಕೆ ಸಿಗೋದಿಲ್ಲ ಹಂಗಾಗಿ ಹೋಗ್ಬಿಡ್ತದೆ ಪರಿಸ್ಥಿತಿ ಹೌದಲ್ಲ ಹಿಂಗೆ ಮಾಡ್ತಿದ್ದು ಪರ್ವತಗಳು ಆಗ ಇಂದ್ರ ಏನು ಮಾಡಿದ ಅಂದರೆ ತನ್ನ ವಜ್ರಾಯುಧವನ್ನು ಒಗೆದು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸ್ಲಿಕ್ಕೆ ಶುರು ಮಾಡಿದ ಹೀಗಾಗಿ ಆವಾಗ ಏನಾಗ್ಬಿಡ್ತೀರಿ ಈ ಮೈನಾಕ ಪರ್ವತ ಏನದಲ್ಲ ಇದು ಇದು ಹೋಗಿ ವಾಯುದೇವರಿಗೆ ಪ್ರಾರ್ಥನೆ ಮಾಡ್ಕೊಂತು ಏನಿಲ್ಲ ನನಗೆ ರೆಕ್ಕಿ ಉಳಿಬೇಕು ಅಂತ ಇಚ್ಛಾ ಅದ ಅದಕ್ಕೆ ಹೆಂಗರ ಮಾಡಿ ನೀವು ರೆಕ್ಕಿ ಉಳಿಯೋ ಹಂಗೆ ಅನುಗ್ರಹ ಮಾಡಿರಿ ಅಂತ ಆಗ ವಾಯುದೇವರು ಏನು ಮಾಡಿದರು ದೇವಲೋಕದಲ್ಲಿ ಇದ್ದ ವಾಯುದೇವರು ಏನು ಮಾಡಿದರು ಅಂದ್ರೆ ಈ ಮೈನಾಕ ಪರ್ವತವನ್ನು ತೊಗೊಂಡು ಹಿಂಗೆ ಎಡಗೈಲೆ ಎತ್ತಿ ಒಗದ್ರೆ ಹಿಂಗೆ ಇದು ಒಗದದ್ದು ಎಲ್ಲಿ ಬಿದ್ದಿತ್ತು ಅಂದರೆ ಈ ಸಮುದ್ರದೊಳಗೆ ಬಿದ್ದಿತ್ತು ಭಾರತ ಶ್ರೀಲಂಕಾ ಮಧ್ಯದೊಳಗೆ ಇರ್ತಕ್ಕಂತಹ ಸಮುದ್ರ ಏನದನೋ ಆ ಸಮುದ್ರದೊಳಗೆ ಬಿದ್ದಿತ್ತು ಆ ಸಮುದ್ರದೊಳಗೆ ಬಿದ್ದಿದ್ದು ಕಾರಣ ಏನಾಯ್ತು ಅಂದರೆ ಇವನು ರೆಕ್ಕಿ ಉಳಿತು ಆಗ ದೇವೇಂದ್ರ ಏನು ವಿಚಾರ ಮಾಡಿದ ಇವನು ರೆಕ್ಕಿ ಕತ್ತರಿಸ್ಬೋದಿತ್ತವ ಆದ್ರೆ ಪ್ರಾಣದೇವರ ರಕ್ಷಣೆಗೊಳಗಾಗ್ಯಾನ ಅಂದ್ರೆ ಇವನು ರೆಕ್ಕಿನ ಕತ್ತರಿಸುವುದಿಲ್ಲ ಅಂತ ಬಿಟ್ಬಿಟ್ಟ ಅಂದ್ರೆ ಪ್ರಾಣದೇವರ ಪಕ್ಷದಲ್ಲಿ ಇದ್ದರೆ ಯಾವ ದೇವತೆಗಳಿಂದಲೂ ನಮಗೆ ಬಾಧೆ ಇಲ್ಲ ಅನ್ನುವಂತಹ ಪ್ರಮೇಯವನ್ನು ಇಷ್ಟು ಇನ್ನೂ ಆಶ್ಚರ್ಯ ಏನು ಗೊತ್ತೇನು ಏನು ಸಮುದ್ರದೊಳಗೆ ಬಿದ್ದ ಆ ಮೈನಾಕ ಬಿದ್ದ ಮೇಲೆ ಅವನ ರೆಕ್ಕಿ ಸಣ್ಣ ಹಾಕೋತ್ ಹೋಗ್ಲಿಲ್ಲರಿ ಅವನ ರೆಕ್ಕಿ ದೊಡ್ಡ ಹಾಕೋತ್ ಹೋದು ಬೆಳೆದು ದೊಡ್ಡವಾಗಿ ನಿಂತಿದ್ವು ಅವನ ರೆಕ್ಕೆಗಳು ಅದರ ಪ್ರಮೇಯ ಏನು ವಾಯುದೇವರ ಸಿದ್ಧಾಂತದಲ್ಲಿ ಇದ್ದರೆ ರೆಕ್ಕೆಗಳು ಕತ್ತರಿಸುವುದಲ್ಲ ರೆಕ್ಕೆಗಳು ಅಭಿವೃದ್ಧಿ ಆಗ್ತಾ ಹೋಗ್ತಾವೆ ಎನ್ನುವಂತಹ ಒಂದು ಶಾಸ್ತ್ರೀಯ ಪ್ರಮೇಯವನ್ನು ನಮಗಿಲ್ಲಿ ತಿಳಿಸಿಕೊಡ್ತಾರೆ ಹಿಂಗಾಗಿ ನಮ್ಮ ನೋಡ್ರಿ ನಮ್ಮ ರೆಕ್ಕೆ ಪುಕ್ಕ ಭಾಳ ಬೆಳೆದವು ಮಾತೃದ ರೆಕ್ಕೆ ಪುಕ್ಕ ಏನವ ಇವು ಅಗದಿ ಭಾಳ ಬೆಳೆದ ಎಲ್ಲೂ ಪಾಠ ಪ್ರವಚನ ಇಲ್ಲ ಅಂತ ಇಲ್ಲೇ ಇಲ್ರಿ ನಿಮ್ಮ ಧಾರವಾಡಕ್ಕೆ ಬಂದು ನಿಂತೀರಿ ಅಂದ್ರಂತೂ ನಿಮಗೆ ಓಣ್ಯಾಗ ಒಬ್ಬ ಪಾಠ ಹೇಳೋ ಆಚಾರ ಸಿಗ್ತಾರೆ ಹೌದಾ ನೀವು ಓಣ್ಯಾಗ ಇಬ್ಬಿಬ್ಬರು ಉಪನ್ಯಾಸ ಹೇಳೋ ಉಪನ್ಯಾಸಕರು ಸಿಗ್ತಾರೆ ದೊಡ್ಡ ಅದೃಷ್ಟ ಅದು ದೊಡ್ಡ ಅದೃಷ್ಟ ಅದು ಸುಮ್ಮನೆ ಹಂಗ ಅಲ್ಲ ಅದು ಇದು ನಮ್ಮ ಮಾಧ್ಯಮಾಂಗ್ಮಯದಲ್ಲಿ ನಾವು ಕಾಣ್ತೀವಿ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ವಾಯುದೇವರ ಪಕ್ಷವನ್ನು ಹಿಡಿಯೋದು ನಮ್ಮ ಪಕ್ಷ ಉಳಿಬೇಕು ಅಂತಾದರೆ ನಾವು ಯಾರ ಮೊರೆ ಹೋಗಬೇಕು ವಾಯುದೇವರ ಮೊರೆ ಹೋಗಬೇಕು ಅನ್ನುವಂತಹ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾರೆ ಹಿಂಗೆ ನಿಮ್ಮಿಂದ ನಮಗೆ ಉಳಿದದ್ದಕ್ಕೆ ನಮ್ಮ ರೆಕ್ಕೆಗಳು ಬಲ್ತದ್ದಕ್ಕೆ ದಯವಿಟ್ಟು ನೀವು ಬಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ ಹೇಳಿದಾಗ ನಗತಾರಂಥ ಪ್ರಾಣದೇವರು ಅಪ್ಪ ಏನಿಲ್ಲ ನನಗೇನು ಹಂಗೇನು ಬೇಕು ಅಂತೇನಿಲ್ಲ ಆದರೆ ಪ್ರೀತಿಯಿಂದ ಬಂದು ಯಾವಾಗಲೂ ಹಿಂಗಿರ್ತಾವ ನಮಗೆ ಬೇಕು ಅಂತ ಅನಿಸಿದ್ದಿಲ್ಲ ಅಂದರೂ ಸಹಿತ ಪ್ರೀತಿಯಿಂದ ಬಂದಾಗ ತಿರಸ್ಕಾರ ಮಾಡಬಾರ್ದು ಯಾವುದು ಸಭ್ಯರ ಲಕ್ಷಣ ಅಲ್ಲ ಅದು ಅದು ವಿವೇಕಿಗಳ ಲಕ್ಷಣ ಅಲ್ಲ ಏ ನನಗೇನೋ 100 ರೂಪಾಯಿ ಅವಶ್ಯಕತೆ ಇರುವುದಿಲ್ಲ ನೀವು ಏನೋ 100 ರೂಪಾಯಿ ತಗೋರಿ ಆಚಾರ್ಯ ಇದನ್ನು ನಾನು ತಿಂಗ್ ಕೊಡ್ತೀರಿ ನಿಮ್ಮ ಯೋಗ್ಯತಾ ಪ್ರಕಾರ ನೀವು 100 ರೂಪಾಯಿ ಕೊಡ್ಲಿಕ್ಕೆ ಬರ್ತಿರ್ತೀರಿ ಆ 100 ರೂಪಾಯಿ ನನಗೇನು ಅವಶ್ಯಕತೆ ಇರುವುದಿಲ್ಲ
ಅದ್ರ ನೀವು 100 ರೂಪಾಯಿ ಕೊಡ್ಲಿಕ್ಕೆ ಬಂದಾಗ ಏ ಇದು ತೊಗೊಂಡು ಏನು ಮಾಡಲ 100 ರೂಪಾಯಿ, ನನಗೆ ಬೇಕಾಗಿದೆ 1 ಕೋಟಿ ರೂಪಾಯಿ, ನೀ 100 ರೂಪಾಯಿ ತೊಗೊಂಡು ನಾ ಏನು ಮಾಡಲಿ? ಒಬ್ಬ ವಿವೇಕಿಯಾದವ ಎಂದೂ ಅನ್ನಬಾರದು. ಅವ ತನ್ನ ಪ್ರೀತಿ ತನ್ನ ವಿಶ್ವಾಸಕ್ಕನುಗುಣವಾಗಿ ತನ್ನ ಯೋಗ್ಯತೆಗನುಗುಣವಾಗಿ ತನ್ನ 100 ರೂಪಾಯಿ ಅವ ಕೊಡ್ಲಿಕ್ಕೆ ಬಂದಿರ್ತಾನೆ. ನಿನಗೆ ಬೇಕಾಗಿತ್ತ ಇಸ್ಕೋ, ನಿನಗೆ ಅವಶ್ಯಕತೆ ಇದ್ದಿದ್ದಿಲ್ಲ ಅಂದ್ರೆ ತಿರಸ್ಕಾರ ಮಾಡಬೇಡ, ಪುರಸ್ಕಾರ ಮಾಡು. ಆತು ಅಂತ ಅದನ್ನು ಮುಟ್ಟು. ನಿನಗೆ ಬೇಕಿತ್ತು ಇಟ್ಕೋ. ಈ ಕೆಲವರು ಅಂತಿರ್ತಾರೆ ನೋಡ್ರಿ ಊಟ ಕೂತಾಗ, ಏ ನಾವು ಗ್ರಹಸ್ತೀರಿ ದಕ್ಷಿಣ ಬೇಡ, ನಾವು ಗ್ರಹಸ್ತೀರಿ ದಕ್ಷಿಣ ಬೇಡ, ಬೆಳ್ಳಿ ತಂಬಿಗೆ ಕೊಡ್ರಿ, ನಾವು ಗ್ರಹಸ್ತೀರಿ ದಕ್ಷಿಣ ಬೇಡ ಅಂತ ಅಂದವ್ರಿಗೆ ಬೆಳ್ಳಿ ತಂಬಿಗೆ ಕೊಡ್ಬೇಕಂತ ಮಾಡಿ ನಿಮಗೆ ಅಂತನ್ರಿ. ಅವಾಗ ಬೆಳ್ಳಿ ತಂಬಿಗೆ ಆದ್ರೆ ಗ್ರಹಸ್ಥರಲ್ಲೇನು ಬರೋ, ದಕ್ಷಿಣಿಗೆ ಆದ್ರೆ ಇದು ಬೇಡ ಅಂತಂದು ಸಣ್ಣ ಪುಟ್ಟ ಕಳಿಸ್ತಿರ್ತಾರೆ. ಹಾಗೆಲ್ಲ ಅಲ್ಲ, ಬ್ರಾಹ್ಮಣನಾದ ಮಾತ್ರಕ್ಕೇನೆ ದಕ್ಷಿಣ ತಗೊಳ್ಳೋ ಅಧಿಕಾರಿ ಇರ್ತದ? ಬ್ರಾಹ್ಮಣನಾದ ಮಾತ್ರಕ್ಕೆ ಅದೊಂದು ಏನೋ ತಪ್ಪು ಕಲ್ಪನೆ ಕೂತಾವ ನಮ್ಗೆ. ಆಚಾರ್ಯರು ಗೃಹಸ್ಥರು, ಏ ಆಚಾರ್ಯ ಇಲ್ಲ, ಆಚಾರ್ಯ ಇಲ್ಲ, ಗೃಹಸ್ಥರಿಲ್ಲ, ಏನು ಮದುವೆ ಆದವನು ಗೃಹಸ್ಥ ಅಂತ ಇಟ್ಟ. ಮದುವೆ ಆಗಿದ್ದಿ ಗೃಹಸ್ಥ, ಮದುವೆ ಆಗಿದ್ದೀನಿ ಅಂದ್ರೆ ಬ್ರಹ್ಮಚಾರಿ. ಇವು ಯಾರು ಹೇಳಿದ್ರಿ ಇದು ಗೃಹಸ್ಥ ಆಚಾರ್ಯರು ಇವೆಲ್ಲ? ಹಿಂದಿನ ಕಾಲದೊಳಗೆ ಅದೊಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅಂತ ಏನೋ ಒಂದು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಅದು. ಅಷ್ಟೇ ಬಿಟ್ಟರೆ ಅದು ಧರ್ಮಶಾಸ್ತ್ರದ್ದಲ್ಲ. ಭಾಗವತದ ಪ್ರಕಾರ ಬ್ರಾಹ್ಮಣನ ಧರ್ಮ ಅಂದರೆ ಏನವ ರೀ? ಬ್ರಾಹ್ಮಣನ ಧರ್ಮ ಅಧ್ಯಯನ ಅಧ್ಯಾಪನ, ಯಜನ ಯಾಜನ, ಹೌದಲ್ಲ? ಮತ್ತೆ ಭಾಗವತ್ಕಿಂತ ದೊಡ್ಡ ಶಾಣೆ ಆದ್ನಿ ನೀವು. ದಾನ ಪ್ರತಿಗ್ರಹ ಒಂದು ಧರ್ಮ ಅದು. ಹೀಗಾಗಿ ನಾನು ಗೃಹಸ್ಥ ಅಂತ ಯಾರು ಅಂದ್ರೆ ಅದನ್ನೇ ಹೇಳ್ತಿರ್ತೀನಿ. ಅನ್ಬೇಡ್ರಿಪ್ಪ, ಬ್ರಾಹ್ಮಣರಿದ್ದೀರಿ, ಬ್ರಾಹ್ಮಣರಿಗೆ ಕೊಡೋ ಅಧಿಕಾರನೂ ಅದ, ಬ್ರಾಹ್ಮಣರಿಗೆ ತಗೊಳ್ಳೋ ಅಧಿಕಾರನೂ ಅದ, ಬ್ರಾಹ್ಮಣನಾದ ಮಾತ್ರಕ್ಕೆ ಅದ. ಇದಕ್ಕೆ ಹಿಂಗೆ ಕರ್ಮಾಚರಣೆ ಇತ್ತು, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅದ. ನಾವು ಕೊಟ್ಟ ದಕ್ಷಿಣಿ ಅವಂಗೆ ಕರೆಕ್ಟ್ ಮುಟ್ಟೇದ ಅಥವಾ ನನಗೆ ಕರೆಕ್ಟ್ ಪುಣ್ಯ ಬಂದದ ಅಂತ ಆಗಲಿಕ್ಕೆ ಪಾತ್ರತ್ವ ಇಸ್ಕೊಳ್ಳಿಕ್ಕೇನು ಸಂಬಂಧ ಇಲ್ಲ. ನಾ ಬ್ರಾಹ್ಮಣನಾದ ಮಾತ್ರಕ್ಕೆ ಇಸ್ಕೊಳ್ಬೋದು, ಅವಶ್ಯವಾಗಿ ಇಸ್ಕೊಳ್ಬೋದು. ಕೊಡ್ಲಿಕ್ಕೂ ಅಧಿಕಾರ ಅದ, ಇಸ್ಕೊಳ್ಳಿಕ್ಕೂ ಅಧಿಕಾರ ಅದ. ಇನ್ನು ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳಿಗೆಲ್ಲ ಏನದ ಅದೆಲ್ಲ ಇವೇನವ, ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಾದಿಗಳೇನವ ಅದರೊಳಗೆ ಕೆಲವು ಅವ ಕೆಲವು ಇಲ್ಲ. ಅದು ಭಾಗವತ್ ನೋಡುವತ್ತ ನೋಡುವಂಥ ಸಂದರ್ಭದಲ್ಲಿ ಈ ಸಪ್ತಮಸ್ಕಂದದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಅದನ್ನು ನಾವು ನೋಡಲಿಕ್ಕೆ ಆ ಸಂದರ್ಭದಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಅಂತೂ ಪ್ರೀತಿಯಿಂದ ಯಾವುದೇ ನಮ್ಮ ಬಳಿಗೆ ಬಂದಾಗ ಅದನ್ನು ತಿರಸ್ಕಾರ ಮಾಡಬಾರದು. ಆಯಿತು ಅಂತ ಅದನ್ನು ಸ್ಪರ್ಶ ಮಾಡಬೇಕು. ಏನವ ಅಂತಾರೆ, ತೋರಿ ಆಚಾರ ಹಣ್ಣು ತೋರಿ, ವೃತ ಇರ್ತದೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ನೀವು ಅವ್ರ ಮನೆಗೆ ಹೋಗಿಬಿಟ್ಟಿರ್ತೀರಿ, ಅವರು ಸೇಬು ಹಣ್ಣು ಇಡ್ತಾರೆ ನಿಮ್ಮ ಮುಂದೆ, ತೋರಿ ಆಚಾರ ಅಂತ ವೃತ ಅರ ಅದ, ನೀವು ಸೇಬು ಹಣ್ಣರೆ ಮುಟ್ಟುವುದಿಲ್ಲ. ಅವಾಗ ಏನು ಅವ್ರ ಪಾಪ ದಾಕ್ಷಿಣ್ಯಕ್ಕ ಏ ಇರಲಿ ಬಿಟ್ಟು ಪಾಪ ಕೊಡ್ಲಿಕ್ಕೆ ಥರ ತೊಗೊಂಡು ಭಯ ಹಾಕುತ್ತೀರಿ, ವೃತ ಮಾಡ್ತಿರ್ತೀರಿ. ಏಕಾದಶಿ ಮಾಡಿದ್ರು ದೊಡ್ಡಿಗಳು ವೃತ ಮಾಡೋರಿದ್ದಾರೆ ಕೆಲವರು, ಏಕಾದಶಿ ವೃತ ಮಾಡೋದಿಲ್ಲ, ಚಾತುರ್ಮಾಸಿ ವೃತ ಮಾಡ್ತಾರೆ. ಎಲ್ಲ ವೃತಕ್ಕಿಂತ ರಾಜ ಏಕಾದಶಿ ವೃತ, ಚಾತುರ್ಮಾಸಿ ವೃತಾನೂ ಮಾಡಿರಿ, ಚಾತುರ್ಮಾಸಿ ವೃತಕ್ಕಿಂತಲೂ ಹೆಚ್ಚಾಗಿ ಮಾಡಬೇಕಾದದ್ದು ಯಾವುದು ಅಂದರೆ ಏಕಾದಶಿ ವೃತ ಇರಲಿ. ಅಂತೂ ಅಭಿಪ್ರಾಯ ಆ ಹೊತ್ತಿನಾಗ ಏನು ಮಾಡ್ಬೇಕು ರೀ ಹಿಂಗಾರೆ? ಕೊಡ್ಲಿಕ್ಕೆ ಬಂದರು ನೀವರ ಭಾಳ ಚಾತುರ್ಮಾಸಿ ವೃತ ಭಾಳ ಕಟ್ಟುನಿಟ್ಟಾಗಿ ಮಾಡೋರು, ಸೇಬು ಹಣ್ಣು ಅಂತೂ ಬರೋದಿಲ್ಲ, ಅವರ ಸೇಬು ಹಣ್ಣು ಇಟ್ಟಾರ ಸುಮ್ಮ ಕೈ ಮುಟ್ಬಿಡುದಟ್ಟೆ, ಕೈ ಮುಟ್ಟೋಣ, ಆಮೇಲೆ ನಮ್ಮ ಮಕ್ಕಳಿಗೆ ಅದು ಯಾರಿಗಾರು ಕೊಡ್ತೇವೆ ಬಿಡ್ರಿ, ವೃತ ಅದ, ಅದಕ್ಕೆ ಅದನ್ನು ಏನು ತಿಳ್ಕೊಬೇಡ್ರಿ, ಇನ್ನೊಮ್ಮೆ ನಾನು ನಿಮ್ಮ ಮನೆಗೆ ಅವಶ್ಯವಾಗಿ ಬಂದು ನಿಮ್ಮಿಂದಲೇ ಎಲ್ಲ ತಿಂದು ಹೋಗ್ತೇನಂತಂದು ಹಿಂಗೆ ಒಂದು ಸಮಾಧಾನ ಮಾಡಿ ಹೇಳ್ತಕ್ಕಂಥದ್ದು ಇರ್ತದ್ರಿಪ್ಪ. ಹಂಗೆ ಹನುಮಂತೂರ ಏ ಗೊತ್ತಾಗುದು ಏನಿ ಚಾತುರ್ಮಾಸಿ ಸೇಬುಳು ಕೊಡ್ತಾರೆ, ಏನು ತಿಂಗ್ ಬೈದು ಒದರಾಡಿ ಚೀರಾಡಿ ಎಂದೆಂದೆಂದೂ ಮಾಡಬಾರ್ದು. ಎಷ್ಟು ನಾವು ಸಮಾಜದೊಳಗೆ ಆವೇಶಕ್ಕೆ ಒಳಗಾಗ್ತೀವಿ, ಕ್ರೋಧಕ್ಕೆ ಒಳಗಾಗ್ತೀವಿ, ನಮ್ಮ ಅಸ್ತಿತ್ವ ಅಷ್ಟು ಕಡಿಮೆ ಮಾಡ್ಕೋತೀವಿ. ಸಿಟ್ಟಿಗೆದ್ದು ಮಾತಾಡೋದ್ರಿಂದ ನಾನು ಭಾಳ ದೊಡ್ಡವಾಗ್ತೀನಿ ಅಂತ ತಿಳ್ಕೊಂಡ್ರೆ ಜಗತ್ತಿನೊಳಗೆ ತಪ್ಪು ಕಲ್ಪನೆ. ಎಷ್ಟು ಸಿಟ್ಟಿನಿಂದ ನಾನು ಮಾತಾಡ್ತೀನಿ ಅಷ್ಟು ಸೊಸೈಟಿಯಿಂದ ದೂರ ಆಗ್ತೀನಿ, ಎಷ್ಟು ನಗತಾ ನಗತಾ ಮಾತಾಡ್ತೀನಿ ಅಷ್ಟು ಸೊಸೈಟಿಗೆ ಹತ್ರ ಆಗ್ತೀನಿ. ಅದನ್ನು ಪ್ರಾಣದೇವರು ತೋರಿಸಿಕೊಡ್ತಾರೆ. ನಮ್ಮ ಶ್ರೀಮದ್ ಆಚಾರ್ಯ ಎಷ್ಟು ಚಂದ ಹೇಳ್ತಾರೆ ರೀ, ನೈಮಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸವ್. ಪ್ರಾಣದೇವರಿಗೆ ಏನರ ವಿಶ್ರಾಂತಿ ಬೇಕೇನಪ್ಪ? ಪ್ರಾಣದೇವರಿಗೆ ವಿಶ್ರಾಂತಿ ಬೇಕು ಅಂತ ಏನರ ಮಲಗಿದ್ರ ನಮಗ ನಿಮಗ ಅವಸ್ಥ ಅಲ್ರಿ, ರುದ್ರಾದಿ ದೇವತೆಗಳಿಗೂ ಈ ಅವಸ್ಥೆ ಬರುತ್ತದೆ. ಕೇಳಿವಿ ನಾವು ಸೂರ್ಯನನ್ನು ನುಂಗ್ಲಿಕ್ಕೆ ಹೋದ ಅಂತ ತಪ್ಪು ತಿಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ, ಇನ್ನೊಬ್ಬ ರಾಹು ಬಂದ ಅಂತ ರಾಹು ಇಂದ್ರನಿಗೆ ಚಾಡಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ, ಆ ಇಂದ್ರ ವಜ್ರಾಯುಧವನ್ನು ಒಗೆದಾಗ ಪ್ರಾಣದೇವರಿಗೆ ಬಡದಾಗ ಪ್ರಾಣದೇವರು ಬಿದ್ದಂತೆ ನಟಿಸಿದಾಗ ಎಲ್ಲ ದೇವಾನು ದೇವತೆಗಳು ಕೂಡ ನಿಶ್ಚೇಷ್ಟರಾಗಿ ಕೈ ಹಿಂಗಿದ್ದದ್ದು ಇಂದ್ರನ ಕೈ ಹಿಂಗೆ ಇತ್ತು. ಅಗ್ನಿ ವಾಯು ಕುಬೇರ ಮೊದಲಾದವರೆಲ್ಲ ಯಾವ ಅವಸ್ಥೆ ಒಳಗಿದ್ರೋ ಅದೇ ಅವಸ್ಥೆ ಒಳಗೆ ನಿಂತರು, ಚೇಷ್ಟಾನೇ ಇಲ್ಲ. ಪ್ರಾಣದೇವರು ಒಂದು ಕ್ಷಣ ಮಲಗಿದಂತೆ ನಟಿಸಿದ್ದಕ್ಕೆ, ವಿಶ್ರಾಂತಿಯನ್ನು ತೆಗೆದುಕೊಂಡಂತೆ ನಟಿಸಿದ್ದಕ್ಕೆ ಆದ ದುಷ್ಪರಿಣಾಮ ಏನು? ಎಲ್ಲ ಇಂದ್ರಾದಿ ದೇವತೆಗಳು ಸ್ತಬ್ಧ ಮೂಕರಾಗಿ ನಿಂತುಬಿಟ್ರು, ಗಾಬರಿ ಆದರೆ ಎಲ್ಲರೂ ಹಿಂಗಾಕಿ ಆತಿದ್ದು ಅಂತ ಬ್ರಹ್ಮದೇವರ ಕಡೆ ಹೋದರು.
ಬ್ರಹ್ಮದೇವರು ಕೇಳಿದ್ರು ಹಿಂಗೆ ಯಾಕಾಗ್ಯದ ಅಂತ. ದೊಡ್ಡವರು ದ್ರೋಹ ಮಾಡಿರಿ, ಹೋಗಿ ಹಣಮಪ್ಪಗೆ ತಪ್ಪಾತಂತ ಕಾಲು ಬಿಡ್ರಿ, ಎಲ್ಲರೂ ಮತ್ತೆ ಹಿಂಗಿದ್ದ ಕೈ ಹಿಂಗೆ ತಲೆಗಿಳಿತದೆ ಅಂದರು. ಹೋಗಿ ಹಣಮಪ್ಪಗೆ ಕಾಲು ಬಿದ್ದರು ಎಲ್ಲರದು ಸರಿಯಾದ್ರು. ಇನ್ನು ನಮ್ಮ ನಿಮ್ಮ ಅವಸ್ಥೆ ಏನಾಗಬೇಡ್ರಿ ಅಲ್ಲ ನೋಡಿ. ಅದನ್ನು ಶ್ರೀಮದಾಚಾರ್ಯ ಎಷ್ಟು ಚಂದ ಹೇಳ್ತಾರೆ, ನೈಮಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ಅವನಿಗೇನು ಶ್ರಮ ಆಗ್ತಿದ್ರು ಪ್ರಾಣದೇವರಿಗೆ, ಅವ್ರಿಗೇನು ಪ್ರಾಣದೇವರಿಗೆ ಶ್ರಮ ಅಲ್ಲ. ಒಂದು 100 ನಾರಾಯಣ ಮಂತ್ರ ಜಪ ಮಾಡಿರಿ ಅಂದ್ರೆ ಎಷ್ಟು ಆಯಾಸ ಆಗ್ತದೆ ಯೋಚನೆ ಮಾಡಿರಿ ನೋಡೋಣ. ಈಗ ಕುತ್ಕೊಂಡಲ್ಲಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಮತ್ತು ಒಂದು ಜಪ ಮಾಡಿರಿ ಅಂತ ಒಂದು ಅನ್ನು ನೋಡೋಣ. ಒಂದು 100 ಸರಿ ಅನ್ನೋದ್ರೊಳಗೆ ಬಾಯಿ ನೋವು ಆಗ್ತಾವೆ, ಕೈ ನೋವು ಆಗ್ತಾವೆ, ಕೂಡ್ಲಿಕ್ಕೆ ಆಗೋದಿಲ್ಲ, ಟೊಂಕ್ ನೋವು ಆಗ್ತದೆ, ಇಂಟರ್ನೆಟ್ನಾಗ ಅಲ್ಲಿ ಇಲ್ಲೆಲ್ಲ ಹುಡುಕಾಡಿ ಸೊಂಟಕ್ಕೆ ಹಿಡ್ಕೊಳ್ಳೋ ಅಂತ ಅದನ್ನ ಹಿಡ್ಕೊಂಡು ಹಿಂಗೆ ಕೂತು ಹಿಂಗೆ ಮಾಡಿ ಹಂಗೆ ಮಾಡಿ ಏನೋ ಒಂದು 100 ಮಾಡಿ ಹೇಳಿದ್ರಾಗ ಹೋಗ್ತದೆ. ಪ್ರತಿಯೊಂದು ಜೀವರಾಶಿಗಳ ಹಂಸಸ್ಸೋಹಂ ಸ್ವಾಹ ಹಂಸಸ್ಸೋಹಂ ಸ್ವಾಹ ಯಾರು ಮಾಡ್ತಾರೆ ರೀ? ಎಷ್ಟು ಜೀವರಾಶಿಗಳು? ಅನಂತ 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 ಜೀವರಾಶಿಗಳು. ಅಟ್ರದ್ದು ಎಲ್ಲ ಹಂಸಮಂತ್ರದ ಜಪ ಮಾಡತಕ್ಕಂತಹ ಮಹನೀಯರು, ಅವರಿಗೇನು ವಿಶ್ರಾಂತಿ ಅಂತೆ. ಅದನ್ನು ನಾವು ನಿನ್ನೆ ನೋಡಿದ್ವಿ. ಏನಂತ ಹೇಳಿದ್ರು ಪ್ರಾಣದೇವರು, ಲಂಕಾಪಟ್ಟಣಕ್ಕೆ ಹೋಗಿ ಲಂಕಾಪಟ್ಟಣದಾಗ ಹುಡುಕಿ ಸೀತಾ ಸಿಗಲಿಲ್ಲ ಅಂದರೆ ದೇವಲೋಕಕ್ಕೆ ಹೋಗಿ ದೇವಲೋಕ ಹುಡುಕಿ ಮತ್ತೆ ಮರಳಿ ಬಂದು ಲಂಕಾಪಟ್ಟಣಕ್ಕೆ ಬಂದು ಲಂಕಾಪಟ್ಟಣವನ್ನೇ ಕಿತ್ತಿ ರಾವಣನ ಸಹಿತ ರಾಮನ ಕಡೆಗೆ ಒಯ್ದು ಕೊಡ್ತೀನಿ ಅಲ್ಲಿ ತನಕ ನಾನ್ ಸ್ಟಾಪ್ ಅಂದ. ಇದು ಪ್ರಾಣದೇವರಿಗೆ. ಅವರಿಗೆ ಒಂದು 100 ಯೋಜನೆ ಹಾರೋದು ಅಂದರೆ ಏನು ಆಯಾಸ ಆಗ್ತದೇನು? ಏನೂ ಇಲ್ಲ. ಆದರೆ ಇವನ ಕೃತಜ್ಞತಾ ದೃಷ್ಟಿ ಅಂದ್ರೆ ಹಣಮಪ್ಪನ ತಪ್ಪು ತಿಳ್ಕೊಂಡು ಅದಕ್ಕೆ ಪಾಪ ಅಂತೇಳಿ ಮೈನಾಕಗೆ ಅನ್ಬಾರ್ದು. ನಮ್ಮ ಪ್ರಶ್ನೆ ಹಿಂಗೆ ಇರ್ತಾವೆ, ನಮ್ಮ ಪ್ರಶ್ನೆ ಹೆಂಗಿರ್ತಾವ ಅಂದ್ರೆ ಅರ್ಧಂಬರ್ಧ ಫಿಲಾಸಫಿ ತಿಳ್ಕೊಂಡ್ಬಿಟ್ಟಿರ್ತೇವೆ, ಅಲ್ಲಲ್ಲಿ ಉಪನ್ಯಾಸಕ್ಕೆ ಹೋಗಿ ಒಂದು ಚೂರು ಚೂರು ಅಲ್ಲೆಲ್ಲ ಒಂಚೂರು ತಿಳ್ಕೊಂಡಿರ್ತೇವೆ. ಹೀಗಾಗಿ ಪ್ರಾಣದೇವ್ರನ್ನ ತಪ್ಪು ತಿಳ್ಕೊಂಡ್ರೆ ನರಕಾದ್ಯನ ತಾಗ್ತಾವ ಅಂತ ಇಷ್ಟು ಕೇಳಿರ್ತೀವಿ. ಈಗ ಏನಾಗ್ಬಿಡ್ತದೆ ಹಂಗಾರೆ ಮೈನಾಕ ಪಾಪ ಹಣಮಪ್ಪನ ತಪ್ಪು ತಿಳ್ಕೊಂಡ ಅವ್ನು ಪಾಪ ಬರ್ಲಿಲ್ಲನ್ರಿ ಅಂತ. ಅಪ್ಪ ಇವರೆಲ್ಲ ಆ್ಯಕ್ಟಿಂಗ್ ಮಾಡಿ ಬಂದಿರ್ತಾರೆ ಇಲ್ಲಿ ನಾಟಕದೊಳಗೆ ಹಂಗೆ ಅಭಿನಯಿಸಕ್ಕೆ ಬಂದಿರ್ತಾರೆ. ಅದು ಹೆಂಗೆ ಅಭಿನಯಿಸ್ಬೇಕು ಹಂಗೆ ಅಭಿನಯಿಸಿರ್ತಾರೆ ಅಷ್ಟೇ, ಅದು ಬಿಟ್ಟರೆ ಮತ್ತೇನಲ್ಲ. ಎರಡನೇದಾಗಿ ಪ್ರಾಣದೇವರ ಬಗ್ಗೆ ತಪ್ಪು ತಿಳ್ಕೊಳ್ಳೋದಕ್ಕಿಂತ ಅವನ ಕೃತಜ್ಞತಾ ದೃಷ್ಟಿ. ಹಂಗೆ ಪ್ರಾಣದೇವರಿಗೆ ಅವ ವಿಶ್ರಾಂತಿ ತೊಗೊಂತದ್ದಕ್ಕೆ ಅವ ವಿಶ್ರಾಂತಿ ರಹಿತನಾದವನಿಗೆ ಅವಿಶ್ರಮನಾಗಿರ್ತಕ್ಕಂಥವನಿಗೆ ನೀ ವಿಶ್ರಾಂತಿ ತಗೋಂಥದ್ದು ಪಾಪ ಬರ್ತದೆ ಅಂತ ಅನ್ನೋದಾದರೆ ಹರಿದಾಸರು ನಿಮಗೆ ಬೈದರು, ಕೋಟಿ ಸೂರ್ಯರ ಪ್ರಭೆ ಮಿಗಿಲಾದವನಿಗೊಂದು ದೀಪ ಹಚ್ಚಿದರೆ ಬೆಳಕಾಗುವುದೇ? ಹಾಗಾದ್ರೆ ನೀವು ದೇವ್ರ ಮುಂದೆ ದೀಪ ಹಚ್ಚಿಡ್ತಿರಲ್ಲ ನಿಮಗೂ ಪಾಪ ಬರ್ಬೇಕಲ್ಲ. ಹಂಗಾರೆ ಗೋಡಂಬಿ ದ್ರಾಕ್ಷಿ ನೀವು ಇದಕ್ಕಿಡ್ತಿರಲ್ಲ ಅದಕ್ಕೆ ಪಾಪ ಬರ್ಬೇಕಲ್ಲ. ಹಂಗಾರೆ ಯಾಕಂದ್ರೆ ಅವ್ರು ನಿತ್ಯ ತೃಪ್ತನಾದ ಭಗವಂತನಿಗೆ ನೀವೇನು ಇಡೋರಿಚ್ಚೀರಿ? ನೀವೇನು ಇಟ್ಟರು ಅಂದ್ರೆ ಪಾಪ ಬರ್ಬೇಕಲ್ಲ. ಹಂಗಾರೆ ಅದು ಪಾಪ ಬರುವುದಿಲ್ಲ, ಪುಣ್ಯವೇ ಬರ್ತದೆ. ದೀಪ ಹಚ್ಚಿದ್ರೆ ಪುಣ್ಯ ಬರ್ತದೆ, ನೀವು ನೈವೇದ್ಯಕ್ಕಿಟ್ಟದ್ರಿಂದ ಪುಣ್ಯ ಬರ್ತದೆ. ಯಾಕೆ ಪುಣ್ಯ ಬರ್ತದೆ? ಕೃತಜ್ಞತಾ ದೃಷ್ಟಿ. ಭಗವಂತ ನೀನು ಕೊಟ್ಟದ್ದು ನಿನಗೆ ಸಮರ್ಪಣೆ, ನಾನು ಸ್ವೀಕಾರ ಮಾಡಬೇಕಾದರೆ ನಿನಗೆ ಸಮರ್ಪಣೆ ಮಾಡಿದ್ದನ್ನು ನಾನು ಸ್ವೀಕಾರ ಮಾಡಬೇಕು ಅನ್ನುವಂತಹ ಕಾರಣದಿಂದ ಸ್ವೀಕಾರ ಮಾಡ್ತೀರಿ ಅನ್ನೋ ಕಾರಣದಿಂದ ಅದು ಏನಂತ ಕರೆಸಿಗುತ್ತದೆ? ಕೃತಜ್ಞತಾ ಅಂತ ಕರೆಸಿಗುತ್ತದೆ. ಆದ್ದರಿಂದಾಗಿ ಅದು ಗುಣ. ಹಾಗೆ ಮೈನಾಕನಿಗೂ ಕೂಡ ಏನಾಯ್ತು, ಈಗ ಕೃತಜ್ಞತೆಯಿಂದ ಹೋಗಿದ್ದ, ಹಿಂದೆ ಉಪಕಾರ ಮಾಡಿದ್ರಿ ಅದರಿಂದ ಉಪಕಾರ ತೀರಿಸಲಿಕ್ಕೆ ಅಂತ ಕೃತಜ್ಞನಾಗಿ ಬಂದಿದ್ದೇನೆ ಅಂತಂದದ್ದಕ್ಕಾಗಿ ಅವನಿಗದು ಗುಣವೇ ಆಗಿದೆ ಮೈನಾಕನಿಗೆ ಹೊರತು ದೋಷವಾಗಲಿಲ್ಲ ಅಂತ ಇಷ್ಟು ತಿಳಿತು. ಸರಿ, ಅನಂತರದಲ್ಲಿ ಮುಂದೆ ಹೊರಟ ಹಣಮಪ್ಪ ಅಂತೂ ಪ್ರೀತಿಯಿಂದ ಬಂದಿರತಕ್ಕಂಥದ್ದೇನದಲ್ರಿ, ಅದನ್ನು ಎಷ್ಟು ಮಾಡಿದ ಅಷ್ಟೇ, ಎಷ್ಟೋ ಅಷ್ಟು ತಗೊಂಡ ಮುಂದೆ ಹೊರಟ, ಆ ವಿಘ್ನವನ್ನು ದಾಟಿ ಹೋದ. ಇದು ಮೊದಲನೆಯ ಅದು ಸಮುದ್ರೋಲ್ಲಂಘನದಲ್ಲಿ ಲಂಘನ ಮಾಡುವಾಗ ಮಾಡಿದ ಮೊದಲನೆಯ ಪರಮಾದ್ಭುತವಾದ ಕಾರ್ಯ. ಪ್ರಾಯಶಃ ಎಲ್ಲರೂ ಫೇಲ್ ಆಗ್ತಾರೆ, ಬಹುಶಃ ಎಲ್ಲರೂ ಫೇಲ್ ಆಗೋದೇ. ನಾವೆಲ್ಲ ಲೌಕಿಕ ಪ್ರಪಂಚದೊಳಗೆ ಬಿದ್ದು ಎಲ್ಲರೂ ಫೇಲ್ ಆಗೋದು ಇಲ್ಲೇ ಆಗ್ತೀವಿ. ಎಲ್ಲಿ ಫೇಲ್ ಆಗ್ತೀವಿ? ಕೂಡ್ರಿ ಆಚಾರ, ಸ್ವಲ್ಪ ಕೂತು ಹೋಗಿರಲ್ಲ, ಏನು ಪಾಪ ಯಾವಾಗ ಮುಂಜಾನೆ ಹೋಗಿರ್ತೀರಿ, ಏನು ರಾತ್ರಿ ತನಕ ಇರ್ತದೆ, ಕೂಡಿಲ್ಲ ಒಂದು 5 ಮಿನಿಟ್ ಕೂಡ್ರಿ ಅಂದ್ರೆ ಕೂತ ದೇವರ ಕಾರ್ಯಕ್ಕೆ ಅಂದ್ರೆ ಮುಗಿತಲ್ಲಿ ಪಾಪ ಅಭಿಮಾನ ಮಾಡ್ತಾರೆ ಅಂತ ಕೂಡ್ತೀವಿ. ಅವ್ರು ಎಲ್ಲಿ ತಪ್ಪು ತಿಳ್ಕೊತಾರೋ ಅಂತೂ ಕೂಡ್ತೀವಿ, ಎಲ್ಲಿ ಬೇಜಾರು ಮಾಡ್ಕೋತಾರೋ ಅಂತೂ ಕೂಡ್ತೀವಿ, ತಪ್ಪು ಮಾಡ್ತೀವಿ. ಅದಲ್ಲ, ಅಲ್ಲಿ ಹೆಂಗೆ ದಾಟಬೇಕೋ ಆ ಕ್ರಮದಲ್ಲಿ ದಾಟುವಂತಹ ವ್ಯವಸ್ಥೆಯನ್ನು ನಮಗೆ ಪ್ರಾಣದೇವರು ತೋರಿಸಿ ಮೊದಲನೆಯ ಪರಮಾದ್ಭುತವಾದ ಕಾರ್ಯವನ್ನು ಮಾಡಿದರು. ಇನ್ನು ಎರಡನೇದ್ದು ಪರಮಾದ್ಭುತವಾಗಿರ್ತಕ್ಕಂತಹ ಕಾರ್ಯ ಪ್ರಾರಂಭವಾಗ್ತದೆ. ಇನ್ನೊಂದು ಹೇಳ್ತಾರೆ, ನೀವು ಬಂದ ಮೈನಾಕ ಇನ್ಯಾರು ಅಲ್ಲರಿ, ಪ್ರಾಣದೇವರಿಗೆ ಅಷ್ಟ್ಯಾಕೆ ಪ್ರೀತಿ ಅಂದರೆ ಶ್ರೀಮದ್ ಆಚಾರ್ಯ ಭಾಚಂದ ಹೇಳ್ತಾರೆ, ಆ ಕಥೆ ಹೇಳಬೇಕಾದ್ರೆ ಆ ಶಬ್ದ ಪ್ರಯೋಗ ಹಿಂಗೆ ಮಾಡ್ತಾರೆ. ಶ್ಯಾಲೋ ಹರಸ್ಯ ಗಿರಿಪಕ್ಷ ವಿನಾಶಕಾಲೆ. ಇವು ಶ್ಯಾಲ ರುದ್ರದೇವರಿಗೆ ಏನಾಗ್ಬೇಕ್ರಿ ಇವ? ಭಾವಮಯ್ಯನ ಆಗ್ಬೇಕು ಇವ. ರುದ್ರದೇವರು ಏಂತ ಯಾರು? ಪಾರ್ವತಿ, ಪಾರ್ವತಿ ತಮ್ಮಿವ. ಮೈನಾಕಂದ್ರೆ ಬೇರೆ ಯಾರು ಅಲ್ರಿ ಇವ, ಹಿಮವತ್ ಪರ್ವತ ರಾಜನ ಮಗ ಇವ. ಅಂದ್ರೆ ಪಾರ್ವತಿಗೆ ಏನಾಗ್ಬೇಕು ಇವ? ತಮ್ಮ ಆಗ್ಬೇಕು. ರುದ್ರದೇವರಿಗೆ ಏನಾಗ್ಬೇಕು? ಮತ್ತು ರುದ್ರದೇವರು ಯಾರು?
ವಾಯುದೇವರ ಮಗ. ಹೀಗಾಗಿ ನನ್ನ ಮಗನ ಹೆಂಡತಿ ಅಂದರೆ ನನ್ನ ಸೊಸಿ, ನನ್ನ ಸೊಸಿ ತಮ್ಮ, ಅದಕ್ಕೆ ಒಂದು ಸ್ವಲ್ಪ ಮುಟ್ಕೊಂಡು ಹೋಗ್ತಂದು ಹೋದಂತ ಸ್ವಲ್ಪ ಮುಟ್ಟಿ ಹೋದಂತ. ಗಂಡನ ಸಂಬಂಧದಕ್ಕಿಂತ ಹೆಂಡತಿ ಸಂಬಂಧದ ಬಗ್ಗೆ ಪ್ರೀತಿ ಎಲ್ಲರಿಗೂ ಜಾಸ್ತಿ ಇರ್ತದೆ. ಕವಿ ವರ್ಣನ ಮಾಡಿದ್ದ ಮತ್ತೆ ಅಲ್ಲ ಹಿಂಗೆ ಏನು ಮಾಡಿದ್ದಂತ ನನ್ನ ಸೊಸಿದು ಇರಲಿ, ಸ್ವಲ್ಪ ಸೊಸಿ ಬಳಕೆ ಸಂಭಾಳಿಸಿದ ಚಳಿ ಇರ್ತದೆ. ನೀವು ಬೇರೆ ನಿಮ್ಮ ಬೀಗರಿಗೆ ನೀವು ಹಾರಾಡಿರ್ರಿ, ನಿಮ್ಮ ಬೀಗರಿಗೆ ನೀವು ಬೇಕಾದಷ್ಟು ಹಾರಾಡ್ರಿ, ನಿಮ್ಮ ಮಾವಗ ನಿಮ್ಮ ಅತ್ತಿಗೆ. ನಾನು ನಿಮ್ಮ ಮಕ್ಕಳದ ಮದುವೆ ಆತಿಲ್ಲೋ ಆ ಬೀಗರಿ ನೀವು ಹಾಯ್ ಭಾಳ ಚಲೋ ರೀ, ಭಾಳ ಚಲೋ, ನೀವು ಎಷ್ಟು ಚಲೋ ಇದ್ರಿ ನೀವು ಅಂದ್ರಿ, ನಾಳೆ ಒಂದು ಎರಡು ಚಪಾತಿ ಬಕ್ರಿ ತಿಂತೀರಿ, ಇಲ್ಲ ಆದರೆ ನೀವು ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ತೋರಿಸ್ಕೊಳ್ಳಿ ಕಡಬಪ್ಪ ಹಿಂಗೆ ಮಾಡಿದ ಅಂತ ತಮಾಷೆ ಮಾಡ್ತಾರೆ. ಇರಲಿ, ಅಂತೂ ಅಂತೂ ಈ ಪರೀಕ್ಷೆಯಿಂದ ದಾಟಿಕೊಂಡು ಪ್ರಾಣದೇವರು ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ದೇವತೆಗಳಿಗೆಲ್ಲ ಭಾರಿ ಆಶ್ಚರ್ಯ ಅನಿಸಿಕತ್ತು, ಅಪ್ಪ ಏನಿದು ಎಂತಹ ಪ್ರಾಣದೇವರು, ವಿಶ್ರಾಂತಿ ತಗೊಳ್ಳಾರ್ದೆ ರಾಮಚಂದ್ರ ದೇವರ ಪೂಜೆಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಾರದೆ ರಾಮನ ಸೇವೆಯನ್ನು ಮಾಡಲಿಕ್ಕೆ ಅಂತ ಹೊರಟಾನಂದ್ರೆ ಒಂದು ಪರೀಕ್ಷೆ ಮಾಡೋಣ ಅಂದರು. ಸೂರಸೆಯನ್ನು ಕರೆದರು, ಆಕೆ ದೇವಲೋಕದ ನಾಗದೇವತೆ, ಆಕೆನ ಕರೆದರು. ಬ್ರಹ್ಮದೇವರ ವರ ಕೊಟ್ಟರೆ ಆಕೆಗೆ, ನೋಡು ನಿನಗೆ ಹೆಂಗೆ ಬೇಕೋ ಹಂಗೆ ನೀನು ಆಹಾರವನ್ನು ತಿನ್ನುವಂತಹ ಶಕ್ತಿಯನ್ನು ನಾನು ನಿನಗೆ ಕೊಟ್ಟಿದ್ದೇನೆ ಅಂತ ಹೇಳಿದರು. ಆಕೆ ಆಗಲಿ ಅಂತಂದಿರಿಪ್ಪ, ದೇವತೆಗಳೆಲ್ಲ ಹೇಳಿದ್ರೆ ಆಕೆಗೆ, ನೋಡು ಹೋಗು ಹಣಮಪ್ಪನ್ನು ತಿನ್ನುವಂತಹ ಒಂದು ಪ್ರಯತ್ನವನ್ನು ಮಾಡು, ಹೋಗು ಹಣಮಪ್ಪನ್ನು ತೊಗೊಂಡು ಈಗ ಸಟ್ನ ಬಾಯ ಹಾಕ್ಕೊಂಬಿಡು, ಮುಗಿತಾವ ಏನು ಮಾಡ್ತಾನೆ ನೋಡೋಣು ಅಂತ. ಈಕೆ ಸುರಸ ಹೆಸರು ಹಂಗದನ್ನು ಹಾಕಿದ್ರು. ಸರಿ ಬಂದು ಬಂದ್ಕೊಂಡೆ ಹಣಮಪ್ಪಗಂದು, ಇಲ್ಲ ಮತ್ತು ಹಿಂಗೆ ಬ್ರಹ್ಮದೇವರ ವರ ಅದ, ದೇವತೆಗಳ ವರ ಅದ, ಹಣಮಪ್ಪ ನೀ ನಿನ್ನನ್ನು ನಾನು ಆಹಾರವನ್ನಾಗಿ ಸ್ವೀಕಾರ ಮಾಡ್ತೇನೆ. ಬ್ರಹ್ಮದೇವರ ವರ ದೇವತೆಗಳ ವರ ಅಂದ್ಕೊಂಡು ಸ್ವಲ್ಪ ಹಣಮಪ್ಪ ಯೋಚನೆ ಮಾಡ್ಲಿಕ್ಕೆ ಅವ ಅಂದ, ಇಲ್ಲ ಸರಿ ಅದಕ್ಕೆ ಮನ್ನಣೆ ಕೊಡೋಣಂತ, ಬ್ರಹ್ಮದೇವರಿಗೂ ಮನ್ನಣೆ ಕೊಡೋಣಂತ, ದೇವತೆಗಳಿಗೂ ಆಗಲಿ ಅವರ ಅಪೇಕ್ಷೆ ಏನದ ಅದನ್ನು ಇಡೋರ್ಸೋಣಂತ, ಶ್ರೀರಾಮಚಂದ್ರ ದೇವರ ಕೆಲಸಕ್ಕೆ ಅಂತ ಹೊರಟಿದ್ದೇನೆ, ಮಧ್ಯದಲ್ಲಿ ವಿಘ್ನವನ್ನು ತರಬೇಡ, ಹೋಗಿ ಮತ್ತು ಬರ್ತೀನಿ, ಬಂದೆ ಅಂದರೆ ನಾವು ಧರಣಿ ಮಂಡಲ ಮಧ್ಯದೊಳಗೆ ಅಂತೇನೋ ಒಂದು ಹಾಡು ಆಡ್ತಿದ್ವಿ ನಾವು ಸೊಣ್ಣರಿದಾಗ, ಅಲ್ಲ ಪುಣ್ಯಕೋಟಿ ಹಾಡಕೋಟಿ ಹಂಗಿದ್ದಂಗೆ ನೋಡಿರಿ. ವಾಲ್ಮೀಕಿಗಳು ಹೇಳ್ತಾರೆ ಈ ಕಥೆಯನ್ನು, ಹಣಮಪ್ಪ ಹೇಳ್ತಾನಂತ ಈ ಮಾತನ್ನು. ಇದ್ರ ಸ್ಫೂರ್ತಿ ಎಲ್ಲ ಕವಿಗಳಿಗೂ ಸ್ಫೂರ್ತಿ ನಮ್ಮ ರಾಮಾಯಣ ಅಂತ ಹೇಳ್ತಿರ್ತೀನಿಲ್ಲ, ಪ್ರಾಣದೇವರು ಹೇಳ್ತಾರೆ ಇಲ್ಲೇ, ಹೆದರ್ಬೇಡಮ್ಮ ಹೋಗ್ತೀನಿ ನಾನು ರಾಮನ ಕೆಲಸ ಏನು ಮಾಡಬೇಕಾಗಿದೆ ಮಾಡ್ತೀನಿ. ಪಾಪ ನಮ್ಮ ತಾಯಿ ಸೀತಾದೇವಿ ಅಲ್ಲಿ ದುಃಖದಿಂದ ಕೂತ್ಕೊಂಡಾಳು, ಆಕೆಗೆ ಒಂದು ಸ್ವಲ್ಪ ಸಮಾಧಾನ ಮಾಡ್ತೀನಿ. ಅನಂತರದಲ್ಲಿ ಆಕೆ ಚೂಡಾಮಣಿ ಕೊಡ್ತಾಳೆ, ಆ ಚೂಡಾಮಣಿ ತೊಗೊಂಡು ಹೋಗಿ ನಾನು ರಾಮಚಂದ್ರ ದೇವರಿಗೆ ಕೊಡ್ತೀನಿ, ಹಿಂಗಿಂಗಿದ್ದಾಳೆ ಹಿಂಗಿಂಗಾಗಿದೆ ಅಂತೆಲ್ಲ ಸುದ್ದಿ ಹೇಳ್ತೀನಿ. ಅಷ್ಟು ಕೆಲಸ ಮಾಡಿ ಕೊಟ್ಟೆ ಅಂದರೆ ರಾಮಪ್ಪಗೆ ನಂದು ಏನು ಕೆಲಸ ಹೇಳೋದದ ಅಷ್ಟು ಹೇಳಿ ನನ್ನ ಸಂದೇಶ ಮುಗಿಸಿದೆ ಅಂದರೆ ರಾಮ್ ನನಗೆ ಕೊಟ್ಟ ಜವಾಬ್ದಾರಿ ಏನಂದ್ರೆ ಮುಗ್ದಂಗಾತು, ಅನಂತರದಲ್ಲಿ ಬರ್ತೀನಿ ನಾನು ಬೇಕಾದಂಗೆ ನೀ ತಿನ್ನಬಹುದು ಅಂದ. ನಾನು ಈಗ ಬೇಕು, ಹಸಿವೆ ಆಗಿದೆ ನನಗೆ ಈಗ ಬೇಕು, ನೀವು ಹೋದ್ಮೇಲೆ ಬರ್ತಿ ಈಗಿರ್ತೀನಿ, ನಾನು ವಿಶ್ವಾಸದ ನೀ ಬರ್ತೀ ಅಂತ ಪಕ್ಕ ಅದ ಇಲ್ಲಂತೇನಲ್ಲ, ಆದರೆ ಅವಿಶ್ವಾಸದ ಪ್ರಶ್ನೆ ಅಲ್ಲ, ನನಗೆ ಈಗ ಹಸಿವೆ ಆಗಿದೆ ಈಗ ಬೇಕು ಬಂದ್ರೆ ಬರೀ ಹಸಿವೆ ಆಗಿದೆ ಏನಾರ ಕೊಡ್ರಿ ಅಂತ ನೀವು ಹನುಮಂತರಾಯರು ನನಗಂದ್ರಿ. ಅಂದ್ಕೊಂಡು ನಾನು ಹಿಂಗೆ ತಡ್ರಿ ಈಗ ಅಂಗಡಿಗೆ ಹೋಗಿ ಕಿರಾಣಿ ಅಂಗಡಿಗೆ ಹೋಗಿ ಅಕ್ಕಿ ತೊಗೊಂಬಂದು ಮತ್ತು ನೀರು ಹಿಡಿದು ಇಡ್ಲಿ ಉಲಿ ಹೊತ್ತಿಸಿ ಮತ್ತು ಮಡಿ ಸ್ನಾನ ಮಾಡಿ ನಿಮಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತೇನೆ. ಚಾಟ್ ಸಂಟಾಗಿದ್ದೀಗ ಅಂದಾಗ ನಿಂದಿಷ್ಟೆಲ್ಲ ಮಾಡ್ತಕ್ಕ ಪ್ರೊಸೀಜರ್ ಆಗೋ ತನಕ ನಿಂದಿರ್ಬೇಕಲ್ಲ, ಚಾಟ್ ಸಂಟಾಗಿದ್ದ ನನಗೆ ಪ್ರಾಕ್ಟಿ ಇಲ್ಲ ನನಗೆ ಸದ್ಯ ಬೇಕು ಅದಕ್ಕೆ ನಾನು ನಿನ್ನ ತಿಂತೀನಿ ಈಗ ಅಂದಕ್ಕಿ. ಆಕೆಗೂ ಬೇರೆ ಉದ್ದೇಶ ಇರಲಿಲ್ಲ, ಪ್ರಾಣದೇವರ ಮಹಿಮೆ ತಿಳಿಬೇಕು ಅನ್ನೋ ಉದ್ದೇಶ ಇತ್ತ, ಕ್ಯಾಟ್ ಉದ್ದೇಶ ಇರಲಿಲ್ಲ ಪಾಪ ಆ ಹೆಣ್ಮಗಳಿಗೂ. ಸರಿ ಆಗಲೆಂದ್ರೆ ಅಂದ್ರೆ ಪ್ರಾಣದೇವರು ಇಷ್ಟು ಹೇಳಿದ್ರೆ ನಿಂಗೆ ತಿಳಿವಲ್ತು ಅಂದರೆ ಈಗ ದೇವತೆಗಳ ವರ ಸತ್ಯ ಆಗಲಿ, ರಾಮಚಂದ್ರ ದೇವರ ಕೆಲಸಕ್ಕೆ ಅಡ್ಡಿನೂ ಆಗೋದು ಬೇಡ, ಅದಕ್ಕಂದ್ರು ನಿನಗೆ ನನ್ನ ತಿನ್ನೋ ಶಕ್ತಿ ಅದನ್ನ ಅಂದರು ಪ್ರಾಣದೇವರು ಮುದ್ದಾಮಂದರು. ಆಕೆ ಅಂದು ನಿನ್ನ ತಿನ್ನುವಂಥ ವರನೇ ಕೊಟ್ಟಾರ ಬ್ರಹ್ಮದೇವರು ನನಗೆ ಅಂದ್ಲು. ಓಹೋ ಆಗಲಿ ಹಂಗಾರ ನೋಡಂದು. ಈಗಾಗಲೇ 20-30 ಯೋಜನೆ ಬೆಳೆದಿರ್ತಕ್ಕಂತಹ ಮಹಾನುಭಾವರು ಅಂದ್ರವರು ಮತ್ತು ಇನ್ನೂ 10 ಯೋಜನೆ ಬೆಳೆದ್ರಂತ ಹನುಮಂತೆಯವರು ತಿನ್ನು ನೋಡೋಣ ಅಂದರು. ಆಕೆ ಅಂದು ಇವರು ಇನ್ನೂ 10 ಯೋಜನೆ ಬೆಳೆದಿದ್ದರಲ್ಲಿ ಇವರು ತನ್ನ ಬಾಯಿ ದೊಡ್ಡದಿಟ್ಕೊಂಡ ಬಂದಿದ್ಲಕ್ಕಿ ಇನ್ನೂ 20 ಯೋಜನೆ ದೊಡ್ಡದು ಮಾಡಿದ್ದಂತಕ್ಕಿ ಬಾಯಿ ಅಂದ್ರೆ ಹೆಂಗೆ ಆಗಿರ್ಬೇಡ್ರಿ ಇದು ಅಷ್ಟು ದೊಡ್ಡ ಬಾಯಿ ತೆಗೆದು ನೋಡಿ ದೇವತೆಗಳೆಲ್ಲ ಅಂದರು ಅಡ್ಡಿಲ್ಲ ಅಡ್ಡಿರಿ ಈಗ ಗೊತ್ತಾಗ್ತದೆ ಹಣಮಪ್ಪನ ಮಹಿಮೆ ಹಂಗಾರ ಅಂತ ಹಿಂಗೆ ಅನ್ಕೊಳಿಕತ್ತಾರ. ಈ ಹಣಮಪ್ಪ ಎಲ್ಲರೂ ಏನು ವಿಚಾರ ಮಾಡ್ತೀರಿ, ಇವು 10 ಇದ್ದಾವ 20 ಆದ್ನ ಈಕಿ 20-40 ತೊಗೊಂಡು ತೋರಿಸಿದ್ಲ, ಹಿಂಗಾಗಿ ಏನು ತಿಳ್ಕೊಂಡ್ರಿ ಎಲ್ಲರೂ ಈಗ ಹಣಮಪ್ಪ ಇನ್ನು ಮುಂದೆ 40 ಇದ್ದಾವ 80 ಆಗ್ತಾನೆ ಅಂತ ತಿಳ್ಕೊಂಡ್ರು. ಇವು 40 ಇದ್ದಾವ 80 ಆಗಲಿಲ್ಲ, ಆಕಿದ ಬಾಯಿ 40 ತೆಗಿಸಿ ತಾ 4 ಪಟ್ಟಣ ಒಳಗೆ ಹೋದ, ಹಿಂಗೆ ಬಾಯಿ ತೆಗೆದಕ್ಕೆ ಹಿಂಗೆ ಮುಚ್ಚೋದ್ರೊಳಗೆ ಹೊರಗೆ ಬಂದ್ಬಿಟ್ಟ. ಬ್ರಹ್ಮದೇವರ ವರನೂ ಸತ್ಯ ಆಯಿತು, ದೇವತೆಗಳ ಪರೀಕ್ಷಾನೂ ಆಯಿತು, ನಂದು ರಾಮಚಂದ್ರ ದೇವರ ಸೇವಾಕ್ಕೂ ನಿಲ್ಲಿಲ್ಲ, ಭಲೆ ಭಲೆ ಅಂದರು. ಆಗ ದೇವತೆಗಳೆಲ್ಲರೂ ಕೂಡ ಪ್ರಾಣದೇವರಿಗೆ ಏನು ಮಾಡಿದ್ದಾರೆ, ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಸಾಧನೆಗೆ ಅಡ್ಡಿ ಯಾವುದು ಅಂದರೆ ಇದು ಎರಡನೆಯ ಅಡ್ಡಿ, ನಾಲ್ಗಿ ಚಟ
ಒಂದನೇದ್ದು ಮೈನಾಕ. ಮೈನಾಕ ಯಾರವ? ಸುವರ್ಣ ಅಂತ ಅರ್ಥ. ಮನುಷ್ಯ ಬೀಳೋದೆಲ್ಲ ಅಂದ್ರೆ ಸುವರ್ಣದಾಗ ಬೀಳ್ತಾನೆ, ಬಂಗಾರದಾಗ ಬೀಳಾ. ಸುವರ್ಣ ಅಂದರೆ ಒಂದು ಭಾಷಾ ಒಳಗೆ ಬೀಳ್ತಾನೆ, ಸುವರ್ಣ ಅಂದರೆ ಒಂದು ಬಂಗಾರದಾಗ ಬೀಳ್ತಾನೆ. ಆಚಾರ ಪೂರ್ವ ಪಂಕ್ತಿ ನೀವು ಕೊಡ್ಬೇಕಂತ ಇಚ್ಛಾ ಅದರಿ? ಹಾ ಸುಧಾ ಪಟ್ಟಿತ್ತರ ನಾವು ಏನು ಕರಿತೀ ಪೂರ್ವ ಪಂಕ್ತಿ ಕುಡಿಕೆ ಬರುವಲ್ಲ ಹಂಗೆಲ್ಲ ಇಲ್ಲರಿ ಆಚಾರ. ಸ್ವಲ್ಪ ಹಿಂಗೆ ಒಂದು ಬಂಗಾರದ ವಾಟಕ ಕೊಡ್ಬೇಕಂತ ಮಾಡಿದ್ದೆ, ಅದು ಸುಧಾ ಪಂಡಿತರಿಗೆ ಕೊಡ್ಬೇಕಂತ ಮಾಡಿದ್ದೇನ ಅಂತ ಅನ್ರಿ. ನನ್ನ ಮುಂದೆ ಜನ್ಮದಾಗ ಎಲ್ಲೂ ಕೂಡದೇ ಇದ್ದಾವ, ಇನ್ಯಂದು ಬರ್ಬೇಕು ಬಂಗಾರದ ವಾಟಕ ಅಂತ ಮತ್ತೆ ಗಾಯತ್ರಿ ಮಾಡ್ಕೊಂಡ್ರ ಆತು. ಅಲ್ಲ ನಾ ಹಂಗೆ ಅಂದ್ಕೊಂಡಿದ್ದೆ, ಆದ್ರೆ ನಿಮ್ಮ ಹಿರಿಯರ್ದು ಒಂಚೂರು ಉಪಕಾರ ನನಗೆ ಇದ್ದಿದ್ರಿಂದ ಕೊಡ್ತೀನಿ ಹೇಳ್ರಿ ಅಂತ ಹೊಳಸ್ತಾನೆ ಮಾತು. ಹೌದಲ್ಲ, ಪ್ರಾಯಶಃ ಮನುಷ್ಯ ಸಾಧನೆಯಿಂದ ಚ್ಯುತಿಗೊಳಗಾಗೋದು ಎಲ್ಲಿ ಅಂದರೆ ಮೈನಾಕ, ಅದೇ ಸಂಕೇತ. ಮೈನಾಕ ಯಾರು ಅಂದರೆ ಬಂಗಾರದ ಪರ್ವತ. ಅವನ ದೇಹ ಎಲ್ಲ ಇಡೀ ಪರ್ವತನೇ ಬಂಗಾರದ ಪರ್ವತ ಅದು. ಅದನ್ನು ಪ್ರಾಣದೇವರು ಏನು ಮಾಡಿದರು? ಅರ್ಥಾತ್ ಸಂಪತ್ತು. ಸಂಪತ್ತನ್ನು ಹಿಂದೆ ಹೋದರೆ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನು. ಆದ್ದರಿಂದಾಗಿ ಸಂಪತ್ತನ್ನು ಬಿಡಬೇಡ, ಸ್ಪರ್ಶ ಮಾಡು, ಮುಂದೆ ಹೋಗು ಅಂತ ಅಲ್ಲಿ ಗೆದ್ದರು. ಎರಡನೇದು ಮನುಷ್ಯ ಎಲ್ಲಿ ತಪ್ತಾನೆ ರೀ? ಸುರಸ ಅಂದರೆ ಜಿಹ್ವಾ ಚಾಪಲ್ಯ, ಎಲ್ಲೇ ನಾಲ್ಗೆ ಹಿಡಿತದೊಳಗೆ ಇರುವುದಿಲ್ಲ ಅಲ್ಲೇ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಪತಪಾನುಷ್ಠಾನಗಳು, ಮಂತ್ರತಂತ್ರಗಳು, ಇವುಗಳ ಸಿದ್ಧಿ ಇರಬೇಕಾಗಿತ್ತು ಅಂತಂದರೆ ಅನುಷ್ಠಾನ ಮಾತ್ರ ಸರಿ ಇರಬೇಕು, ಆಹಾರದೊಳಗೆ ಮಾತ್ರ ನಿಗ್ರಹ ಇರಲಿಕ್ಕೇ ಬೇಕು. ನಾವೆಲ್ಲ ಎಷ್ಟು ಶಾಣ ಎಷ್ಟು ಶಾಣ್ಯರಾಗಿವಿ ಈಗ. ಹಿಂದಿನ ಕಾಲದ ಆಶ್ಚರ್ಯಾಗಿದೆ ಈಗ, ಇದು ನಿಷಿದ್ರ್ಯ ಅಂತ ಕೇಳ್ತಾರೆ ಈಗ. ಹಿಂದಿನ ಕಾಲದೊಳಗೆ ಈ ಚಹಾ ಕಾಫಿ ಅಂದ್ಬಿಟ್ಟಿದ್ರೆ ಸರ್ವಾತ್ಮನ ಅಂತಿದ್ರು. ಚಹಾ ಕುಡಿತಿರೋರು, ಚಹಾ ಕುಡಿತಿರೋರು, ಚಹಾ ಅಲ್ಲ ಈಗ ಬೀರ್ ಕುಡಿದ್ರು ನಿಷಿದ್ಧ ಇಲ್ಲ ಅವ. ಏ ಈಗ ಕಾಮನ್ ಹೋಗಿಗ ಅಂತ ಅನ್ನುವಂತಹ ಪರಿಸ್ಥಿತಿ ಬಂದು ಕೂತೀವಿ ಈಗ. ಅದನ್ನು ಎಲ್ಲಿಗೆ ಬಂದದ್ದು ಗೊತ್ತೇನ್ರಿ? ಪಾಪ ಎಲ್ಲ ಚಲೋ, ಪಾಪ ಗುರುಮಂತ್ರ ಮಾಡ್ಕೋತಾರೆ, ಎಲ್ಲ ಚಂದ ಡೊಗಾಲ್ ಕೃಷ್ಣನ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಈಗ ಚಹಾ ತೊಗೊಬಾರ್ದು ಅಂತ ಇದಕ್ಕೆ ಹಿಂದೆ ಒಂದು ಕಾಲು ಇರ್ತೀರಿ, ಅದು ಹೆಂಗೆ ಮಾಡ್ತಿದ್ರಿ? ಡೊಗಾಲ್ ಕೃಷ್ಣನ ಚಹಾದಾಗ ಎತ್ತಿ ಇಟ್ಟು ಕುಡಿಯುವಂಥ ಕಾಲಕ್ಕೆ ಹೋಗಿದ್ರು. ಇಲ್ಲ ನಮಗಿಲ್ಲ, ಅದು ಭಗವಂತನ ಸಮರ್ಪಣೆ ಮಾಡಿ ಎಲ್ಲ ಸರ್ವಸಾರಕ್ಕೆ ಹೋಗ್ತಾ. ಏನು ಭಗವಂತ ಅದೊಂದು ವೇದಾಂತ ಓದಿರ್ತೀವಲ್ಲ, ಭಗವಂತ ಏನಾಗಿದ್ದಾನೆ? ಸರ್ವಸಾರ ಭೋಕ್ತೃವಾಗಿದ್ದಾನೆ. ಆ ಚಹಾದೊಳಗೆ ನಿಷಿದ್ಧ ಪದಾರ್ಥಗಳನ್ನು ಬಿಟ್ಟು ಅಲ್ಲಿ ವಿಹಿತವಾದ ಪದಾರ್ಥಗಳೇನಿವೆ ಆ ಪದಾರ್ಥಗಳನ್ನು ಮಾತ್ರ ತಗೊಂಡು. ನಮ್ಮ ಸತ್ಯಧ್ಯಾನರಿಗೂ ಹಿಂಗಾಗಿತ್ತು ರೀ. ಇವರು ಸತ್ಯಧ್ಯಾನ ತೀರ್ಥರ ಹತ್ರ ಹೋಗಿ ಒಬ್ಬ ಅಂದ ಏಕಾದಶಿ ತಿಂತಿದ್ದಂತ ಪಾಪಮ್ಮ. ಹಿಂಗಾಗಿ ಅವಂಗ ಸತ್ಯಧ್ಯಾನರು ಅಂದರು, ಏ ತಿನ್ನಬಾರ್ದು ಏಕಾದಶಿ ಹಿಂಗೆ ತಿನ್ನಬಾರ್ದು ಅಂತಂದ್ರು ಸತ್ಯಧ್ಯಾನರು. ಅವ ಅಂದ ನಾ ಯಾಕೆ ತಿಂತಾನೆ ಗೊತ್ತಿಲ್ಲ ರೀ ಅಂತ. ಯಾಕಪ್ಪ? ನಮ್ಮ ದೇಹದ ಬಲಭಾಗದಲ್ಲಿ ದೇವತೆಗಳಿರುತ್ತಾರೆ, ದೇಹದ ಎಡಭಾಗದಲ್ಲಿ ದೈತ್ಯರು ಇರುತ್ತಾರೆ. ಆ ದೈತ್ಯರು ಏಕಾದಶಿ ಉಪವಾಸ ಮಾಡಿದರೆ ಮೋಕ್ಷಕ್ಕೆ ಹೋಗ್ತಾರೆ, ಅವರು ಮೋಕ್ಷಕ್ಕೆ ಹೋಗಬಾರ್ದು ಅನ್ನೋ ಕಾರಣದಿಂದ ನಾನು ತಿಳ್ಕೇನೆ. ಏನು ಅಲ್ಲ, ಓಹೋ ಹಿಂಗೆ ಅಂದ್ರೆ ಸತ್ಯಜ್ಞಾನ ಭಲೇ ಭಲೇ ಒಳ್ಳೇದಪ್ಪ ಅಂದ್ರಂತ. ಒಳ್ಳೇದಂತ ಏನು ಮಾಡಿದ್ರಂತ? ಸ್ವಲ್ಪ ಮುಂದೆ ಬಾಪ ಇಲ್ಲಿ ಅಂದ್ರಂತ. ಅವನು ಮುಂದೆ ಬಂದ, ಅವನು ಎಡಕಿನ ಕಪಾಳಕ್ಕೆ ಫಟ್ ಅಂತ ಹೊಡೆದ್ರು. ಅವ್ನು ಹೊಡೆದುಕೊಂಡು, ಯಾಕೆ ರೀ ಹಿಂಗೆ ಹೊಡೆದ್ರು ನನಗೆ? ನಾನು ನಿನಗೆ ಹೊಡೆದಿಲ್ಲ, ನಿನ್ನ ಎಡಭಾಗದಲ್ಲಿ ಇರುವ ದೈತ್ಯರಿಗೆ ಹೊಡೆದಿದ್ದೇನೆ ಅಂದ್ರೆ. ಪೆಟ್ಟು ನಿನಗಾತಿಲ್ಲೋ ಮಗನ. ಹಂಗೆ ಏಕಾದಶಿ ತಿಂದ್ರೆ ಅನುಭವಿಸೋ ನೀನ, ಅದಕ್ಕೆ ತಿನ್ನಬೇಡ ಅಂತ ಉಪದೇಶ ಮಾಡಿದರು ಅಂತ ಕೇಳಿದ್ರು. ಅಂತೂ ಪ್ರಾಯಶಃ ನಾವು ಧರ್ಮದಿಂದ ಚ್ಯುತರಾಗೋದು ಎಲ್ಲಿ ಅಂದರೆ ನಲಗಿ ಚಟಕ್ಕನ. ಎರಡನೇದ್ದು ಒಂದನೇದ್ದು ಸಂಪತ್ತು, ಎರಡನೇದ್ದು ನಾಲ್ಗೆ ಜಿಹ್ವಾ ಚಾಪಲ್ಯ. ಚುನ್ಮರಿ ನಮ್ಮ ಧಾರವಾಡ ಪ್ರಾಂತದ ನಿಷಿದ್ಧಿತ್ತು ರೀ. ಮೊದಲು ತಿಂತಿದ್ದಿಲ್ಲ, ಚುನ್ಮರಿ ಪಡಸಾಲಾಗಿರ್ತಿತ್ತು ಅದು. ಅದು ಅಡುಗೆ ಮನೆಗೆ ಬರ್ತಿದ್ದಿಲ್ಲ. ಟೊಮೆಟೊ ಕ್ಯಾಬೇಜ ಇವೆಲ್ಲ ಎಲ್ಲಿ ತನಕ ಅಂದ್ರೆ ಯಾವ ಇಳಿಗಿ ಒಳಗೆ ಟೊಮೆಟೊ ಹೆಚ್ಚಿರ್ತಾರೆ ಆ ಇಳಿಗಿ ತೊಳೆದು ತೊಗೋಬೇಕು. ಇಲ್ಲ ಅದೊಂದು ಇಳಿಗಿ ಬೇರೆ, ಇಲ್ಲ ಅಡುಗೆ ಮನೆಯಾಗ ಒಂದು ಇಳಿಗಿ ಬೇರೆ. ಆದ್ರೆ ಇವತ್ತು ಇವು ನಿಷಿದ್ಧ ಏನ್ರಿ ಆಚಾರ್ಯ ಅಂತ ಕೇಳ್ತಾರೆ. ಮೊನ್ನೆ ಹಂಗೆ ಚುನ್ಮರಿದು ಹಿಂಗೆ ಆತು ಪ್ರಸಂಗ. ಚುನ್ಮರಿ ನಿಷಿದ್ಧ ಬರುವುದಿಲ್ಲ ಅಂತ ಹಿಂಗೆ ಚರ್ಚೆ ನಡೆದಿತ್ತು. ನಮ್ಮ ಪೂಜ್ಯ ಗುರುಗಳು ವಿಧಿವಶರಾದ್ರಲ್ಲ, ವಿಧಿವಶರಾದಾಗ ಅದು ಹಂಗೆ ಹೊಳ್ಳಿ ಬರಬೇಕಾದ್ರೆ ಚರ್ಚೆ ಹಿಂದಿನ ದಿವಸ ಚರ್ಚೆ ಆಗಿತ್ತು. ಮರದೂಸ್ ತೋರಿಸಿದೆ ಯಾಕೆ ಅಂತ ಗೊತ್ತಾತ ನಿಷಿದ್ಧ ಅಂಥೇಳಿ ಅಂತ. ಯಾಕೆ ಅಂದ್ರೆ ಆ ಚುನ್ಮರಿ ಎಲ್ಲಿ ಹಾಕಿದ್ರು ಗೊತ್ತೇನು ರೀ? ಅಂತ್ಯಕಾರ್ಯ ಮುಗಿಸ್ತಾರಲ್ಲ ಅದ್ರ ಮುಗಿದ ಭಾಗದೊಳಗೆ ಹೊಲಸು ಜಗದಾಗ ಅದು ಬರ್ತದ ಮಡಿಗೆ. ನಮ್ಮ ಚುನ್ಮರಿ ಒಗ್ಗರಣೆ ಅಂದರೆ ಏನು, ಧಾರವಾಡದ ಗಿರ್ಮಿಟ್ ಅಂತೂ ಭಯಂಕರ ಫೇಮಸ್ ಅದು. ಉತ್ತರ ಯೂಟ್ಯೂಬ್ನಾಗ ನೋಡ್ರಿ ಗಿರ್ಮಿಟ್ ಹೇಗೆ ಮಾಡಬೇಕು ಅಂತ ಹತ್ತು ನೋಡಿ ನೋಡೋಣ, ಲಕ್ಷಗಟ್ಟಲೆ ವ್ಯೂಸ್ ಇರ್ತಾವ ಅಲ್ಲ. ಅಂದರೆ ಬಹುಶಃ ಪ್ರಾಯಶಃ ಮನುಷ್ಯ ಎರಡನೇದು ಎಲ್ಲ ಎಡುತ್ತಾನೆ ಅಂದ್ರೆ ಆಹಾರದೊಳಗೆ. ಅದನ್ನು ಪ್ರಾಣದೇವರು ಹೆಂಗೆ ಮಾಡಿದ್ರಿ? ಆಹಾರ ಬೇಕು ನೋಡಿ, ಎಷ್ಟು ಚಮತ್ಕಾರದ ಕಥೆ ಅದ. ಸುರಸೆ ದೇವಲೋಕದಿಂದ ಬಂದಿದ್ದಾಳೆ,
ಸುರಸವನ್ನು ಹಿಡಿಯುವಂತಹದ್ದು ಇಂದ್ರಿಯ ಯಾವುದು ಅಂದರೆ ಬಾಯಿ. ಅಂದರೆ ರಸ ಬೇಕು ಮನುಷ್ಯನಿಗೆ, ಆಹಾರ ಬೇಡೇನು? ಆಹಾರ ಇಲ್ಲಾರ್ದ ಮನುಷ್ಯ ಏನರ ಬದುಕಲಿಕ್ಕೆ ಸಾಧ್ಯತೆ ಏನು? ಯೋಚನೆ ಮಾಡಿರಿ, ಸಾಧ್ಯನೇ ಇಲ್ಲ. ದೇಹ ಸ್ವಾಸ್ಥ್ಯ ಉಳಿಬೇಕು ಅಂದರೆ ಅದು ಹಿತಾಶಿ ಮಿತಾಶಿ ಕಾಲಭೋಜಿ ಜಿತೇಂದ್ರಿಯ, ನಿಮ್ಮ ಆಯುರ್ವೇದದ ಹೌದಲ್ಲ, ಇದು ಕಾಲಕ್ಕನುಗುಣವಾಗಿ ಹಿತವಾಗಿ ಮಿತವಾಗಿ ತಿನ್ನಲೇಬೇಕು. ಉಪವಾಸ ಇದ್ದರೂ ತೊಂದ್ರೆ, ಅತಿ ತಿಂದರೂ ತೊಂದ್ರೆ. ಅತಿ ಉಪವಾಸದಿಂದನೂ ರೋಗ ಬರ್ತಾವ, ಅತಿ ತಿನ್ನೋದ್ರಿಂದನೂ ರೋಗ ಬರ್ತಾವ. ಪ್ರಾಯಶಃ ಈಗಿನ ಕಾಲದೊಳಗೆ ಅತಿ ತಿಂದು ರೋಗ ಬಂದಾವ. ಉಪವಾಸ ಇದ್ದೇನು ರೋಗ ಬಂದದ್ದು ಕಡಿಮೆ. ಯಾವೋ ಒಂದೊಂದು ಎರಡು ಮೂರು ಕೇಸ್ ಇರ್ತಾವ ಅಟ್ಟ ಉಪವಾಸದಿಂದ ರೋಗ ಅನ್ನೋದು ಇರಲಿ. ಅಂತೂ ಪ್ರಾಯಶಃ ಹಿತವಾಗಿ ಮಿತವಾಗಿ ಕಾಲಕ್ಕನುಗುಣವಾಗಿ ಅದು ಸರಿಯಾಗಿ ಆಹಾರವನ್ನು ಭಕ್ಷಣೆ ಮಾಡಲಿಕ್ಕೇ ಬೇಕು. ಮಾಡಬಾರದು ಅಂತ ಏನಲ್ಲ, ಆದರೆ ಅದಕ್ಕಾಗಿ ಅಂತಲೇ ನಿಲ್ಲಬಾರ್ದು. ತಮಗೆ ಹಿಡ್ಕೊಂಡು ನಿಂತು ಬಿಟ್ಟರು, ಎಲ್ಲದ ಅಲ್ಲದ ಹೋಗ್ಬಿಡೋಣ ಹಂಗಾರೆ ಊಟಕ್ಕೆ ಇವತ್ತು ಅಂದ ಹಿಂಗೆ ಹದಿಕೆ ಕೊಟ್ಟು ನಿಂತು ಹೋಗೋ ಪ್ರಸಂಗ ಏನು ಇರಬಾರ್ದು ಅಂತ. ಜಿಹ್ವಾ ಚಾಪಲ್ಯಕ್ಕೆ ಒಳಗಾಗ್ಲಿಕ್ಕೆ ಹೋಗಬೇಡ್ರಿ. ಗ್ಯಾಸ್ ಮೇಲೆ ಮಾಡಿದ್ರು ಹೂಣ, ಇಡ್ಲಿ ಒಲೆ ಮೇಲೆ ಮಾಡಿದ್ರು ಹೂಣ, ಪ್ಯಾಂಟ್ ಹಾಕ್ಕೊಂಡು ಮಾಡಿದ್ರು ಹೂಣ, ದಾವಳಿ ಹಚ್ಕೊಂಡು ಮಾಡಿದ್ರು ಹೂಣ, ನಾವೆಲ್ಲ ಅದಕ್ಕೂ ಅಡ್ಜಸ್ಟ್ ಆಗ್ತೇವೆ ನೋಡ್ರಿ ಆಚಾರ. ಏನು ಅಡ್ಜಸ್ಟ್ ಆಗ್ಲಿಕ್ಕೆ ಹೋಗಬೇಡ್ರಿ. ಜಿಹ್ವಾ ಚಾಪಲ್ಯ ಏನದ ಅದು ಬೇಡ. ಅದಕ್ಕೆ ತೋರಿಸಿಕ್ಕೆ ಏನು ಮಾಡಿದಿರು? ಅದು ಬೇಕು, ಅದು ಅನಿವಾರ್ಯ, ಅದು ಬೇಕು. ಆದರೆ ಅದಕ್ಕೆ ಬಲಿಯಾಗಬೇಡ್ರಿ. ಬಾಯಿ ತೆಗೆದಿತ್ತು ಅದು ಬೇಕು, ಒಳಗೆ ಹೋದರು ಬಾಯಿ ಮುಚ್ಚೋದ್ರೊಳಗೆ ಹೊರಗೆ ಬಂದರು ಬದುಕಲಿಕ್ಕೆ ಕೆಟ್ಟಬೇಕು ಅಷ್ಟೇ. ನಿನ್ನ ಹೇಳಿದಲ್ಲ ಅತ್ಯಶಕ್ಯತು ನಿದ್ರ. ಅದು ಇದು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ಸಂದೇಶ. ಪ್ರಾಣದೇವರು ಈ ಕಾರಣಕ್ಕಾಗಿ ಹೀಗೆ ತೋರಿಸಿದ್ದಾರೆ, ದೇವತೆಗಳಿಗೆ ಪರಮಾನಂದವಾಗಿದೆ. ಮತ್ತೆ ಶ್ರೀಮದ್ ಆಚಾರ್ಯರು ಹೇಳುವಂತೆ, ವಾಲ್ಮೀಕಿ ಮಹರ್ಷಿಗಳು ಹೇಳುವಂತೆ, ಪ್ರಾಣದೇವರು ಮತ್ತೆ ಮುಂದೆ ಹೊರಟರು. ಎರಡನೇ ವಿಘ್ನವನ್ನು ಪಾರ ಮಾಡಿಕೊಂಡ್ರು. ಮುಂದೆ ನಿಂತಿದ್ದೀರಿ ಒಬ್ಬಕ್ಕೆ ಸಿಂಹಿಕಾ ಅಂತ. ಅಕಿ ಏನಾಗಿತ್ತು? ಛಾಯಾಗ್ರಹಂ ಪ್ರತಿದರ್ಶಚ ಸಿಂಹಿಕಾಖ್ಯಂ ಅಂತ. ಅಕಿಗೊಂದು ವರ ಇತ್ತು. ಎಂತಹ ವರ ಇತ್ತು ಅಂದ್ರೆ, ಮ್ಯಾಲ ಹೋಗೋ ಪದಾರ್ಥಗಳದ ನೇರಳೆ ಇಲ್ಲಿ ಬಿದ್ದರೆ ಸಾಕು, ಹಿಂಗನ್ನು ಅಕ್ಕಿ ನೇರಳೆ ಹಿಡಿದ್ರು ಅಂದ್ರೆ ಮೂಲ ವಸ್ತು ಯಾವ್ದಿರ್ತದ? ಆ ಪ್ರತಿಬಿಂಬಕ್ಕೆ ಮೂಲದಲ್ಲಿ ಇರುವ ಬಿಂಬ ಯಾವುದದಲ್ಲ ಅದು ಈಕಿ ವಶಕ್ಕೆ ಬರ್ತಿತ್ತ್ರಿ. ಅದು ನಮಗೂ ಹಿಂಗೆ ಏನರ ವರ ಕೊಟ್ಟಿದ್ರೆ ರಿಸರ್ವ್ ಬ್ಯಾಂಕಿನ ನೆರಳಿಗೆ ಹಿಂಗೆ ಹಿಡಿದು ಬಿಡ್ತಿದ್ವಿ ನಾವು. ಅಗದಿ ಬರೊಬ್ಬರು ಒಟ್ಟು ಸಂಪತ್ತು ನಮ್ಮನಿಗೆ ಬರ್ತಿತ್ತಿಲ್ಲ, ಹೀಗೆಲ್ಲ ವಿಚಾರ ಮಾಡ್ತಿರ್ತೀವಿ ನಾವು. ಸರಿ, ಅಕ್ಕಿ ಛಾಯಾಗ್ರಹ ಪಟ್ಟನೆ ಹಿಡಿದು ಬರ್ತು. ಪ್ರಾಣದೇವ್ರು ಹಾರ್ಲಿಕ್ಕತ್ತಾರ, ಈಕೆ ಹಿಂಗೆ ನೆರಳು ನೋಡಿದ್ಲು ಅಂದ್ಕೊಂಡಂತ. ಈಕೆ ಹಸುರಳೆ ಈಕೆ, ಈಕೇನು ಇದೇನಲ್ಲ ಮತ್ತೆ ಚಲೋ ಏಕೆನಲ್ಲ, ಈಕೆಗೆ ಹಸುರಳೆ ಈಕೆ. ಈಕೆ ಏನು ಮಾಡಿದ್ರಿ? ಈ ಛಾಯೆಯನ್ನು ಹಿಡಿದ್ಲು. ಹಿಡ್ಕೋಬೇಕಾರ ಮನಸ್ಸಿನಾಗ ಹಿಂಗೆ ಭಾವನೆ ಬಂತು, ಈಕೆಗೆ ಎಷ್ಟು ದಿವಸ ಆತೋ ಮಾರಾಯ, ಹೊರತುಂಬ ಊಟ ಮಾಡಬೇಕು ಅಂತ ಮಾಡಿದ್ದೆ. ನಾನು ಹೊಟ್ಟೆ ತುಂಬಿಸುವಂತಹ ಆಹಾರ ಯಾವುದೂ ಸಿಕ್ಕಿದ್ದೇ ಇಲ್ಲ. ಇವಿದ್ದಾನಲ್ಲ ಇವ್ ಹೊಂಟಾನಲ್ಲ ಇವ, ಇವ್ ಬರೊಬ್ಬರು ನನ್ನ ಹೊಟ್ಟು ತುಂಬಿಸ್ತಾನೆ ನೋಡು ಅಂದ್ಲಂತ. ಅಂದ್ರೆ ಎಂಥ ರಾಕ್ಷಸ ಇರ್ಬೇಕಕ್ಕೆ ವಿಚಾರ ಮಾಡಿರಿ. ಹಿಂದೆ ಕೆಲವು ಪಾಪ ಊಟ ಕೂಡ್ತಿದ್ರು, ಸ್ಪರ್ಧ ಇಟ್ಕೊಂಡು ಕೂಡ್ತಿದ್ರು. ಎಲೆ ಹಾಕಿ ಕೂತರು ಅಂದ್ರೆ ಹಾಂ ಎಷ್ಟು ಮಾಡಿರಿ ಉಂಡಿ, ನಾನೇ ನೋಡಿನ ಎಷ್ಟು ಉಂಡೆವ ಹೇಳ್ರಿ ಅಂತ. ಇಲ್ರಿ ಒಂದು 50 ಉಂಡೆ ಒಂದು ಹಾಕ್ಬಿಡ್ರಿಲ್ಲ ಅಂತ. ಮುಂದಿನವ್ರಿಗೆ ಪಾಯಸ ಮಾಡಿ ಹಾಕ್ಬಿಡ್ರಿ ಅಂತ. ಹಂಗೆ ಕೂತು ತಿಂದವರು ಇದ್ದಾರ ಬೇಕ? ನಾನು ಕೂತೀನಿ ಒಬ್ಬರು ಬಾಜುಕ್ಕೆ, ನಮ್ಮ ಅಜ್ಜಿ ಮನೆ ಹೋದಾಗ ನಾನು ಕೂತೀನಿ ಊಟಕ್ಕೆ, ನನ್ನ ಬಾಜುಕ್ಕೊಬ್ರು ಕೂತಾರ ಪಾಪ ಹಿರಿಯ ವಿದ್ವಾಂಸರು. ಅಲ್ಲ, ದೇವ್ರು ಹಂಗೆ ಶಕ್ತಿ ಕೊಟ್ಟಿರ್ತಾನ, ವ್ಯಂಗ್ಯ ಮಾಡಿ ಅನ್ನೋದೆಲ್ಲ ಹೇಳಕತ್ತಿದ್ದು. ದೇವ್ರು ಆ ಶಕ್ತಿ ಕೊಟ್ಟಿರ್ತಾನ ಅಂತ ಸಾತ್ವಿಕರಿಗೆ, ಈ ರಾಕ್ಷಸರಿಗೆಲ್ಲ ಮತ್ತೆ ಇದು. ಸರಿ, ಪಾಪ ಬಾಜುಕ್ ಚಲೋ ಪಂಡಿತರು ಕೂತ್ಕೊಂಡಾರು ಅವರು. ನಮ್ಮ ಅಜ್ಜಿ ಪಾಪ ಹಿಂಗೆ ಭಕ್ರಿ ಬಡಿತಾಳೆ, ಪುಂಡಿ ಪಲ್ಯ ಒಂದು ಬ್ಯಾರಿ ಮಾಡ್ಯಾಳೆ, ಅದು ಪುಂಡಿ ಪಲ್ಯ ಹಾಕ್ಯಾಳೆ, ಭಕ್ರಿ ಬಡಿತಾಳೆ, ಭಕ್ರಿ ಬಡ್ದಂಗೆ ನಾ ಸುಮ್ಮ ಕಾಣ ಕೂತೀನಿ. ಒಮ್ಮೆ ಹಿಂಗೆ ಹಿಂಗೆ ಕೂತ್ಕೊತೀನಿ, ನಾನು ಎಲ್ಲಿಗೆ ಭಕ್ರಿನೇ ಬರುವಲ್ಲ ಎಲ್ಲ ಆಚರಣೆ. ಓ, ಎಟ್ರಿ ಅಕ್ಕಿ ಎಟ್ಟು ಹಿಟ್ಟು ಹಾಕ್ಕೊಂಡಾಳೆ, ನೀವು ನೋಡ್ರಿಲ್ಲ ನಮ್ಮ ಹೊಸ ಹೆಂಬಲಿ ಓಣ್ಯಾಗ ಎಷ್ಟು ಹಿಟ್ಟಾಗಿ ಪಾಪ ಅವತ್ತು ಎಲ್ಲರಿಗೂ ಅಂತಕ್ಕಿ. ನಮ್ಮ ಅಜ್ಜಿ ಏನು ಹಿಟ್ಟು ಕಳ್ಸಾಳೆ, ಅಟ್ಟು ಹಿಟ್ಟು ಕಾಲದ ಮುಗಿದು ಮಾತು ಹಿಟ್ಟು ಹಾಕ್ಕೊಂಡು ಮಾತು ಭಕ್ರಿ ಬಡದು ಆತ ಆಚಾರ ಅಂತ ಕೇಳುವಂಥ ಪ್ರಸಂಗ ಬಂತು. ಹಿಂಗೆ ಭಗವಂತ ಅನುಗ್ರಹವನ್ನು ಮಾಡಿರ್ತಾನೆ ಕೆಲವರಿಗೆ, ಒಳ್ಳೆ ಭಕ್ತೃತ್ವವನ್ನು ಕೊಟ್ಟಿರ್ತಾನೆ. ಅದೆಲ್ಲರಿಗೂ ಹಂಗೇನು ಬರೋದು, ಅದಕ್ಕೇನು ಹೊಟ್ಟೆ ಕಿಚ್ಚು ಪಡಬೇಕಾದ ಪ್ರಸಂಗಿಲ್ಲ. ಈ ರಾಕ್ಷಸರಿಗೆ ಹಂಗಲ್ರಿ, ಈ ಇವ್ರಿಗೂ ಹಾಗೆ ಭಕ್ತೃತ್ವ ಕೊಟ್ಟಿರ್ತಾರೆ. ಪ್ರಾಣದೇವರು ಇಷ್ಟು ಎತ್ತರ ಬೆಳೆದ ದೇಹವನ್ನು ತಿಂದ್ರೆ ಮಾತ್ರ ನನಗೆ ಹೊಟ್ಟೆ ತುಂಬ್ತದೆ ಅಂತಂತಾಳೆ ಅಂದ್ರೆ ಏನಂತ ಅರ್ಥ ಅದು? ಪಿಶಾಚಿ ಅಂತ ಅರ್ಥ ಅದು. ಈ ನಮ್ಮ ಬ್ರಾಹ್ಮಣರಿಗೆ ಈ 50 ಭಕ್ರಿ ತಿನ್ನೋ ಬ್ರಾಹ್ಮಣಿಗೆ ದಿವಸ 50 ಭಕ್ರಿ ತಿನ್ನೋದಿಲ್ಲ. ಮನೆ ಒಳಗೆ ಒಂದೂವರೆ ಭಕ್ರಿ ತಿಂದು ಒಂದು ನೀರು ಕುಡಿದು ಆರಾಮಿರ್ತಾನ, ಅವನಿಗೇನು ತೊಂದರೆ ಆಗೋದಿಲ್ಲ. ಅಂದ್ರೆ ಭಾಳ ತಿನ್ನೋ ಶಕ್ತಿನೂ ಅದ, ಸ್ವಲ್ಪ ತಿಂದು ಅರಗಿಸಿಕೊಳ್ಳೋ ಶಕ್ತಿನೂ ಅದನ್ನು ತಡ್ಕೊಳ್ಳೋ ಶಕ್ತಿನೂ ಇರ್ತವೆ. ಬಂಡಿ ಅನ್ನವನ್ನು ಉಂಡಿತು ಕೂಸು ದಿನ ಏನಲ್ಲ, ಅವತ್ತ ಒಂದು ದಿವಸ ದಿನ ಭೀಮಸೇನ ದೇವರು ಇಷ್ಟ ಉಂಡು ಇದ್ದಾರೆ. ಅದನ್ನು ಭುಕ್ತಂಚ ಅದನ್ನು ಶ್ರೀಮದಾಚಾರ್ಯ ಸಮದ್ವಿಜಯದೊಳಗೆ ಹೇಳುವಾಗ ಹೇಳ್ತಾರಲ್ಲ, ಅದು ಇಷ್ಟು ಅಂಗುಷ್ಟ ಮಾತ್ರ
ಅದು ಅಂಗುಷ್ಟದಷ್ಟು ನನ್ನ ಜಠರದೊಳಗದ, ಅದು ನಿತ್ಯಂ ಹಿತಂ ವಿಶ್ವದಹಂಚ, ಅದು ನಿತ್ಯದೊಳಗೂ ನನ್ನ ಹಿತವನ್ನು ಉಂಟು ಮಾಡ್ತಾ ಇರುತ್ತದೆ. ನನಗೆ ಅದು ಹಸಿವಿ ಬಾಧ ಅನ್ನೋದು ನನಗೇನದ ಆಗುವುದಿಲ್ಲ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಇಲ್ಲ, ಹಾಗೆ ಸಾತ್ವಿಕರಿಗೆ ಆ ಶಕ್ತಿನೂ ಕೊಟ್ಟಾನ ಭಗವಂತ, ದುಷ್ಟರಿಗೆ ಇಂಥ ಶಕ್ತಿನೂ ಕೊಟ್ಟಾನ. ಹೀಗಾಗಿ ಪ್ರಾಣದೇವರು ಅಂದರು, ಏನು ನನಗೆ ಯಾಕೆ ಹಿಂಗೆ ತಡೆ ಹಿಡಿದ, ನಾನು ತಡ್ಕೊಂಡು ದಾಟಿ ಹೋಗಬಹುದಾಗಿತ್ತು, ಇಂಥವನ್ನೂ ಮೆಟ್ಟಬೇಕು ಅನ್ನೋದನ್ನು ತೋರಿಸಿಕೊಳ್ಳಿಕ್ಕಾಗಿ ಪ್ರಾಣದೇವರು ಅಲ್ಲಿ ನಿಂತರು. ಯಾಕೆ ಯಾರು ನೀನು, ನನ್ನ ಯಾಕೆ ಹಿಡಿದೆ ಅಂದರು. ನೀ ನನಗೆ ಆಹಾರ ಆಗಬೇಕು, ಸೇಮ್ ಅಕ್ಕಿ ಹೇಳ್ದಂಗೆ ಈಕಿಗೂ ಹೇಳಿದರು. ಇಲ್ಲ, ನಾನು ರಾಮಚಂದ್ರ ದೇವರ ಕೆಲಸಕ್ಕಂತ ಹೊಂಟಿನಮ್ಮ, ಬೇಡ ಬಿಟ್ಬಿಡು ನನ್ನ ಅಂತ ಹೇಳಿದರು. ಯಾಕೆ ಹೆಣ್ಮಗಳು ಅನ್ನೋ ಕಾರಣದಿಂದ, ಒಂದು ಸೌಜನ್ಯದಿಂದ ಮಾತಾಡಬೇಕಾಗ್ತದೆ ಅನ್ನೋ ಕಾರಣದಿಂದ ಹೇಳಿದರು. ನೋಡಮ್ಮ ಬಿಟ್ಬಿಡು ರಾಮಚಂದ್ರ ದೇವರ ಕೆಲಸಕ್ಕಂತ ಹೊಂಟೀನಿ ಅಂತ. ಸಾಧ್ಯನೇ ಇಲ್ಲ, ಶಕ್ತಿ ನಿನ್ನೊಳಗಿದ್ದರೆ ನೀ ಇಲ್ಲಿಂದ ಕೊಡಿಸ್ಕೊಂಡು ಹೋಗಿ ನೋಡೋಣ ಅಂದು. ಓ ಹಿಂಗ ಅಂದರು, ಬೇಡ ನನ್ನ ಶಕ್ತಿ ನೋಡ್ಲಿಕ್ಕಂತ ಹೋಗಬೇಡ, ಸುಮ್ಮನೆ ಬಿಟ್ಬಿಡು ಹೇಳ್ತೀನಿ ಅಂದರು. ಅದ್ಯಾಕಾಗಿತ್ತು, ನಿನ್ನ ಸಾಮರ್ಥ್ಯ ಇದ್ರೆ ಬಿಡಿಸ್ಕೊಳ್ಳಲ್ಲ, ನನಗೆ ಬ್ರಹ್ಮದೇವರ ವರದೇ ಇದು. ಓ ಹಿಂಗದನ, ಆ ತಿಂಗಳು ಇದೇನು ಮುಣಿಯುವುದಿಲ್ಲ ಹೆಣ್ಣು ಅಂತ ಗೊತ್ತಾತವರಿಗೆ, ಮುಣಿಲಾರದ ಹೆಣ್ಣನ್ನು ಹೆಂಗೆ ಮಾಡ್ಬೇಕ್ರಿ ಹಂಗೆ ಅಂತ. ಆಗಲಿ ಹಂಗಾರ ಅಂದರು, ಬಾಯಿ ಹಾಕೋ ನೀನು ಅಂದರು. ದೆವ್ವನಂತ ಬಾಯಿ ಇರೋದು ದೆವ್ವ, ದಾಡ್ ಬಾಯಿ ತೆಗೆದು ತಗದು 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 ಒಳಗೆ ಪ್ರಾಣದೇವರಂದರು, ಒಳಗೆ ಹೋಗೋಣ. ಎಲ್ಲರೂ ಹಂಗೆ ಅನ್ಕೊಳಕತ್ತಿರು, ಮ್ಯಾಲೆ ನಿಂತ ದೇವತೆಗಳೆಲ್ಲ ಹಂಗೆ ಅನ್ಕೊಳಕತ್ತಾರ. ಆಗಲೇ ಹೋಗಿ ಒಳಗೆ ಹೋಗಿ ಹೊರಗೆ ಬಂದಂಗೆ, ಈಗ ಬಾಯಿ ಮುಚ್ಚೋದ್ರಾಗ ಹಣಮಕ್ಕ ಹೊರಗೆ ಬಂದ್ಬಿಡ್ತಾನೆ ಅಂತ ಅನ್ಕೋ ನಿಂತ್ಕೊಂಡಾರ. ಪ್ರಾಣದೇವರು ಆಕಿ ಬಾಯಿ ಒಳಗೆ ಹೋದರು, ಹೋದ್ಕೊಂಡು ಪಟ್ಟನ ಆಕಿ ಬಾಯಿ ಮುಚ್ಚಿದ್ಲು, ಮುಚ್ಚಿದ್ಕೊಂಡು ಓ ಓ ಆ ಅತ್ ನೋಡ್ರಿ ಹನುಮ ಜಯಂತಿ ಆಚರಿಸಂಗಿಲ್ಲಿನ ಅಂತ ಹಿಂಗೆಲ್ಲರೂ ಅನ್ಕೊಳಿಕತ್ತಾರ. ಪ್ರಾಣದೇವರು ಒಳಗಿದ್ದು ಆಕಿಯ ವಕ್ಷಸ್ಥಳವನ್ನು ಹರಿದು ಅಲ್ಲಿಂದ ಹೊರಗೆ ಬರ್ತಾರೆ. ಆಕಿನ ಸಂಹಾರ ಮಾಡಿ ಹೊರಗೆ ಬಂದರು ಮುಖ್ಯ ಪ್ರಾಣದೇವರು. ಅಂದರೆ ಬಲದಿಂದಲೂ ನೋಡ್ರಿ ಇಲ್ಲೆಲ್ಲನೂ ಹೆಂಗೆ ನಿನ್ನೆ ನೋಡಿ ಅದರ ಪ್ರತಿಜ್ಞೆ ಮಾಡೇನೋ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಬುದ್ಧಿ ಏನು ಪ್ರಾಣದೇವರ ಬುದ್ಧಿ, ಮುಂದೆ ನೋಡ್ಕೋತ ಹೋಗ್ತೀವಿ. ಈಗ ಹಿಂದೂ ನೋಡಿದ್ವಿ ಎಷ್ಟು ಬುದ್ಧಿ ಅದ, ಎಲ್ಲಿಂದ ಹಾರಬೇಕು ಅಂತ ಶುರು ಮಾಡಿ ಈ ಮೈನಾಕಗ ಬುದ್ಧಿ ತೋರಿಸಿದರು. ಹೌದಾ, ಅಲ್ಲಿ ಆ ಬುದ್ಧಿ ಏನು ಪ್ರಕಟ ಆಯ್ತು ಆ ಘಟನೆಯಿಂದ. ಈ ಸುರಸಿಗೂ ಬುದ್ಧಿಯನ್ನು ತೋರಿಸಿದರು, ಅಂದರೆ ತಮ್ಮ ಅವ್ರ ಬುದ್ಧಿ ವ್ಯಕ್ತ ಆಯ್ತು. ಇಲ್ಲೂ ಕೂಡ ಬುದ್ಧಿಯೂ ಬಂತು, ಬಲಾನೂ ಬಂತು. ಇನ್ನು ಯಶಸ್ಸು ಮತ್ತು ಇಷ್ಟೆಲ್ಲ ಆದಾಗ ಯಶಸ್ಸಾಗಿ ಸಿಗೋದಿಲ್ಲ ರೀ. ಅಂತೂ ಹಾರಿದರು ತ್ರಿಕೂಟ ಪರ್ವತ. ತ್ರಿಕೂಟ ಪರ್ವತದ ಒಂದು ಲಂಬ ಪ್ರದೇಶ ಅಂತ, ಲಂಬೇ ಸಲಂಬ ಶಿಖರೇ ಅಲ್ಲಿಗೆ ಬರ್ತಾರೆ ಲಂಬ ಅಂತ. ಅಂದರೆ ಎತ್ತರದೊಳಗಿತ್ತು ಆ ಪ್ರದೇಶಕ್ಕೆ ಬಂದರು, ನಿಂತರು ನೋಡ್ತಾರೆ ನೋಡ್ತಾರೆ ಲಂಕಾಪಟ್ಟಣವನ್ನು. ಅಬ್ಬಾ ಅಂತಾರೆ, ಏನಪ್ಪ ಇದು, ಸ್ವರ್ಗಕ್ಕಿಂತಲೂ ಚಂದದ ಲೋಮರ ಇದು ಲಂಕಾಪಟ್ಟಣ ಅಂತಾರೆ. ಬಹಳ ಅಂದ ಆಗ್ತದೆ ಪ್ರಾಣದೇವರಿಗೆ, ಎಷ್ಟು ಅದ್ಭುತ ಅದ ಇದು. ಖರೆ ಅವ್ರ ಮನಸ್ಸಾಗ ಅನ್ಕೊಂಡದ್ದು ಏನು ಅನ್ಕೋತಾರಂದ್ರೆ, ಇಂಥ ಲಂಕಾಪಟ್ಟಣದ ಒಡೆಯ ಶ್ರೀರಾಮಚಂದ್ರ ಆದರೆ ಎಷ್ಟು ಸರಿ ಇರ್ತದೆ, ಅಸಲಿ ಶ್ರೀರಾಮಚಂದ್ರನೇ ಒಡೆಯ, ದುಷ್ಟ ರಾವಣ ಕೂತಾನಲ್ಲಿ, ಏನು ಹಣೆ ಬಾರಿದು ಅಂತ ಇಷ್ಟು ಅನ್ಕೊಂಡ್ರು. ನೋಡಿಕತ್ರು ಯಾರ್ಯಾರಿದ್ದಾರೆ, ಹೆಂಗೆಂಗಿದ್ದಾರೆ, ಏನು ಸ್ಟಡಿ ಮಾಡ್ತಾರೆ ರೀ ವಾಲ್ಮೀಕಿ ರಾಮಾಯಣದೊಳಗೆ ಪ್ರಾಣದೇವರು ಹೆಂಗೆಂಗೆ ನೋಡಿದ್ರು ಅಂತ ಅನ್ನೋದ್ರದ್ದು ಆ ಚಂದ ಚಿತ್ರಣವನ್ನು ಕೊಡ್ತಾರೆ. ಈಗ ನಾ ಹೆಂಗೆ ಹೋಗ್ಬೇಕೀಗ, ಮೊದಲೇದಾಗಿ ಸೀತಾನ ಹುಡುಕ್ಬೇಕೀಗ. ಸೀತಾ ಅಲ್ಲ ನೆನಪಿರಲಿ, ಸೀತಾ ಕೃತಿ, ಕತಿ ಹೇಳೋ ಮುಂದೆ ಸೀತಾ ಅಂತ ಹೇಳ್ತಿರ್ತೀವಿ ಅದನ್ನು. ಅಂತೂ ಸೀತಾ ಕೃತಿಯನ್ನು ಹುಡುಕ್ಬೇಕೀಗ. ಅಲ್ಲೇ ಅವ ಹೇಳಿದ್ರ ಪ್ರಕಾರ ಅಶೋಕವನದೊಳಗೆ ಅಂತ. ಆದ್ರೆ ರಾವಣ ತಲೆ ಕೆಡಕವ, ಅವ ಯಾವಾಗ ಏನು ಮಾಡ್ತಾನೆ ಗೊತ್ತಾಗೋದಿಲ್ಲ. ಇವತ್ತು ಅಶೋಕವನದಾಗ ಇಟ್ಟಿರ್ತಾನೆ, ನಾಳೆ ಅಂತಃಪುರದಾಗ ಇಡ್ತಾನೆ, ನಾಡ್ದ ಆಕಾಶಕ್ಕೆ ದೇವೇಂದ್ರನ ಕಡೆ ಕರ್ಕೊಂಡು ಹೋಗ್ತಾನೆ. ದೇವೇಂದ್ರನು ಅವನು ಹೆದರವನಲ್ಲ, ಈ ಯಕ್ಷ ಕಿನ್ನರ ಗಂಧರ್ವಾದಿಗಳೆಲ್ಲರೂ ಕೂಡ ರಾವಣನಿಗೆ ಹೆದರವರೇ, ಬ್ರಹ್ಮದೇವರ ವರ ಇತ್ತು. ಆದ್ದರಿಂದಾಗಿ ಯಾರೂ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಮುದ್ರೋಲ್ಲಂಘನ ಹಣಮಪ್ಪನ ಮಾಡಿದ ಅಂದರೆ ಇದು ಒಂದು ರಹಸ್ಯದ ಅಲ್ಲೇ. ಸುರಸೆ ಈ ಸಿಂಹಿಕ ಇಬ್ಬರಿಗೂ ಕೂಡ ಯಾರು ವರ ಇತ್ತು, ಬ್ರಹ್ಮದೇವರು. ಹಂಗದ ಜಾಂಬವಂತ ಇವ್ರು ಹೋಗ್ಲಿಕ್ಕೆ ಸಾಧ್ಯ ಇತ್ತೇನ್ರಿ? ಇಲ್ಲ, ಬ್ರಹ್ಮದೇವರ ವರ ಇದ್ದ ಯಾರು ಹೋಗ್ಬೇಕು, ಭಾವಿ ಬ್ರಹ್ಮರೇ ಹೋಗ್ಬೇಕು ಅನ್ನೋ ಕಾರಣದಿಂದಲೇ ಹನುಮಂತ ದೇವರು ಹಾರಿದ್ದು. ಇರಲಿ, ನೋಡಿದ್ರಿ ಈಗ ಹಂಗಾರೆ ಹೆಂಗೆ ಹೋಗ್ಬೇಕು, ಎಲ್ಲ ರಾಕ್ಷಸರಿದ್ದಾರೆ, ಎಲ್ಲರೂ ಭಾಳ ಬುದ್ಧಿವಂತರೇ ಇದ್ದಾರೆ ಇಲ್ಲಿ. ನಾನು ಇಷ್ಟು ದೊಡ್ಡ ರೂಪವನ್ನು ತಾಳಿ ಹೋದೆ ಅಂದ್ರೆ ಗೊತ್ತಾಗ್ತದೆ, ಮೊದಲು ನಾನು ಹಿಡಿದು ಬಿಡ್ತಾರೆ. ನಾನು ನಮ್ಮಮ್ಮನ ನೋಡಲಿಕ್ಕೆ ಆಗಿಲ್ಲ. ಹುಡುಕಾಡಬೇಕಾದ್ರೆ ಅವ್ರಿಗೇನು ಹುಡುಕಾಡಬೇಕಾದ ಪ್ರಸಂಗ ಏನಿಲ್ಲ. ನರಲೋಕ ವಿಳಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವ ಚೇಷ್ಟಾ ಸಂವಿಧಂ ತಾದೃಕ್ ಚೇಷ್ಟಾ ಸಮೇತಾಯ ಅಂಗುಲೀಯಂ ಅದಾತ್ತತಃ ಅಂತ ಅದನ್ನು ಶಾರ್ಟ್ಕಟ್ಟಾಗಿ ಶ್ರೀಮದಾಚಾರ್ಯರು ನಮ್ಮ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ನರಲೋಕ ವಿಡಂಬಸ್ಸೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೆಂಗೆ ಬದುಕಿ ಬಾಳಬೇಕು ಅಂತ ತೋರಿಸಿಕೊಂಡಿಕ್ಕಾಗಿ ರಾಮಚಂದ್ರ ದೇವರು ಹೇಗೆ ವರ್ತನೆ ಮಾಡ್ತಾರೆ, ಅದಕ್ಕನುಗುಣವಾಗಿಯೇ ನಾನು ವರ್ತನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡೇ ಪ್ರಾಣದೇವರು ಹೆಂಗೆ ಹುಡುಕ್ಬೇಕೀಗ ಅಂತ ಯೋಚನೆ ಮಾಡಿದರು.
ಎಲ್ಲೆಲ್ಲಿ ನೋಡ್ಬೇಕೀಗ ಅಶೋಕವನಕ್ಕೇನೋ ಹಾರಿ ಜಿಗಿದು ಹೋಗ್ಬೋದು ಅಲ್ಲಿ ಇದ್ದಿದ್ದಿಲ್ಲಂದ್ರೆ, ಅಲ್ಲಿ ಒಂದು ಡುಪ್ಲಿಕೇಟ್ ಸೀತಾನ ಇಟ್ಟು ಮತ್ತೊಂದು ಸೀತಾನ ಈ ಸೀತಾನ ಎಲ್ಲರ ಕರ್ಕೊಂಡು ಹೋಗಿದ್ದಂದ್ರೆ ರಾವಣ, ಅದಕ್ಕೆ ಬೇಡ ಹಿಂಗೆ ಹೋಗೋದು ಬೇಡ, ಹಂಗಾರೆ ದೊಡ್ಡ ರೂಪ ತಾಳೋದು ಬೇಡ. ಇನ್ನು ಬೇರೆ ಯಾವುದರ ರೂಪ ತಾಳಿದ್ರೆ ಅದು ಅಷ್ಟು ಸರಿಯಾಗೋದಿಲ್ಲ. ನನಗೆ ಮೂಲವಾಗಿ ನಾ ಹಿಂಗೆ ಬಂದಿದ್ದೇನಂದ್ರೆ ಕಪಿಯಾಗೆ ಬಂದಾಗಿದ್ದೀನಿ, ಕಪಿಯಾಗೆ ಹೋಗೋಣಂತ ಅಂತ ವಿಚಾರ ಮಾಡಿ ಅಂಥ ದೊಡ್ಡದಾಗಿ ಬೆಳೆದ ವಾಯು ಏನಾದಂತ ಅತಿ ಬಿಡಾಲ ಒಂದು ಸಣ್ಣ ಬೆಕ್ಕಿನಷ್ಟು ರೂಪವನ್ನು ತಾಳಿದರಂತೆ ಪ್ರಾಣದೇವರು. ಅಣಿಮ ಲಘಿಮ ಗ್ರಿಮ ಇವೆಲ್ಲ ಅಷ್ಟೈಶ್ವರ್ಯಗಳನ್ನು ಹೊಂದಿರತಕ್ಕಂಥ ಮಹಾನುಭಾವರು. ಸರಿ, ಅಂತೂ ಬೆಕ್ಕಿನ ರೂಪವನ್ನು ತಾಳಿದರು. ಇನ್ನು ಹುಡುಕ್ಬೇಕಂಗಾರೆ ಅಂತ ನೋಡ್ತಾ ಹೋಗ್ಬೇಕು ಅಂದ್ರೆ ಮೊದಲು ಲಂಕಾಪಟ್ಟಣದ ದ್ವಾರ ದಾಟಬೇಕು ರೀ. ಒಳಗೆ ಹೋಗ್ಬೇಕಾದ್ರೆ ಲಂಕಾಪಟ್ಟಣದ ದ್ವಾರ ದಾಟಬೇಕಲ್ಲ, ಅಲ್ಲಿ ಒಬ್ಬಕಿ ಇದ್ದರು ಲಂಕಿಣಿ ಅಂತಿದ್ಲು. ಆಕೆ ಯೋಗ್ಯಳು ಹೆಣಮಗಳು, ಪಾಪ ಆಕೆಯೇನು ಕೆಟ್ಟೇನಲ್ಲ. ಅದೊಂದು ಹೆಂಗಾಗಿತ್ತು ಗೊತ್ತೇನ್ರಿ, ಈ ಈ ಈ ಜಾಬ್ ಮೇಳ ಅಂತ ಆಗ್ತಾರಲ್ಲ, ಈ ಜಾಬ್ ಮೇಳ ಫಸ್ಟ್ ಮಾಡಿದ ನಮ್ಮ ಬ್ರಹ್ಮದೇವರ ಆಶ್ಚರ್ಯ. ಈ ಕಥೆ ಕೇಳಿದ್ರೆ ನಿಮಗೀಗ ಈಕೆ ಯಾರು ಗೊತ್ತೇನು ಸಿಂಹಿಕ, ಈಕೆ ದೇವಲೋಕದ ಒಬ್ಬ ದೇವತಾಸ್ತ್ರೀ. ಆಕೆ ಏನು ಮಾಡಿದ್ಲು, ನನಗೊಂದು ನೌಕರಿ ಸಿಗಲಿ ಅಂತ ತಪಸ್ ಮಾಡಿಕತ್ತಿದ್ದಂತೆ, ನನಗೂ ಒಂದು ಸಾಧನೆಯ ಇದು ಸಿಗಲಿ ಅಂತ ತಪಸ್ ಮಾಡಿಕತ್ತಿದ್ದಂತೆ. ಯಾರನ್ನು ಕುರಿತು? ಬ್ರಹ್ಮದೇವರನ್ನು ಕುರಿತು. ಈ ಕಡೆ ರಾವಣ ತಪಸ್ ಮಾಡಲಿಕ್ಕತ್ತಾನ. ಏನಂತ ತಪಸ್ ಮಾಡಲಿಕ್ಕತ್ತಾನ? ಬ್ರಹ್ಮ ನನಗೆ ಒಂದು ದ್ವಾರಪಾಲಕ ಇರಬೇಕು. ಅದು ಎಂತಹ ದ್ವಾರಪಾಲಕ ಇರಬೇಕು ಅಂದರೆ ಆ ದ್ವಾರಪಾಲಕರನ್ನು ಯಾವ ದೃಷ್ಟಿಕೋನದಿಂದಲೂ ತಪ್ಪಿಸಿಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದ್ವಾರಪಾಲಕರು ಬೇಕು. ಅಂಥ ಒಂದು ಉದ್ಯೋಗ ಮಾಡ್ತಕ್ಕಂಥವ್ರು ಯಾರು ಒಬ್ಬರು ನಿದ್ರಕೊಳ್ಳ ಅಂತ ರಾವಣ ಹೋಗ್ಯಾನ. ಈಕೇನು ಮಾಡೋಣ, ನನಗೊಂದು ಉದ್ಯೋಗ ಕೊಡಲ ಅಂತ ಈಕೆ ಹೋಗ್ಯಾಳ. ಮತ್ತು ಹೌದಲ್ಲ, ಇದಾದ್ರೂ ಉದ್ಯೋಗ ಮೇಳ ಅಂದ್ರೆ ಏನಿರ್ತಾವ, ನಮಗೆ ಇಂತಿಂಥ ಕ್ಯಾಂಡಿಡೇಟ್ಸ್ ಬೇಕಾಗ್ಯಾರ ಅಂತ ಅವ್ರು ಬಂದಿರ್ತಾರೆ, ನಮಗೆ ಹಿಂಗೆ ಹಿಂಗೆ ಕಂಪ್ನಿ ಬಂದಿರ್ತು ಬೇಕು ಅಂತ ಇವ್ರು ಹೋಗಿರ್ತಾರೆ. ಆಕೆ ಹಂಗೆ ಹೋಗ್ಯಾಳ, ಹಂಗೆ ಬಂದಾರ ಬ್ರಹ್ಮದೇವರಂದ್ರು ತೋಪ ರಾವಣ ಆಕಿನ ಕರ್ಕೊಂಡು ಹೋಗು ಅಂತ ಹೇಳಿದರು. ಆಕೆ ಅಂದು ಏ ಮರಾಯ ಅಂದು ಹೋಗಿ ಹೋಗಿ ಎಂತ ನೌಕರಿ ಕೊಟ್ಟೆವು ಮರ, ಈ ರಾವಣನ ಮನೆ ಕಾಯೋ ಅಂತ ನೌಕರಿ ಕೊಟ್ಟೆ ನೀನು ಅಂತ. ಅವಾಗ ಬ್ರಹ್ಮದೇವ್ರು ಅಂತಾರೆ, ಇಲ್ಲಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ, ಒಂದು ಕಪಿ ಬರ್ತದೆ ನೀ ಅಲ್ಲಿ ನಿಂದರು ಕಪಿ ಬರ್ತದೆ, ಆ ಕಪಿ ನಿನಗೆ ಯಾವತ್ತು ಬಂದು ಹೊಡಿತದ ಅವತ್ತು ನಿನಗೆ ಸದ್ಗತಿ ಅನ್ನೋದಾಗ್ತದೆ, ನಿನಗೆ ಮರಣ ಬರುತ್ತದೆ. ಆ ಕಪಿ ನಿರೀಕ್ಷೆ ಒಳಗಿದ್ಲಂತೆ. ಆ ಕಪಿ ಯಾವಾಗ ಬರ್ತದೋ ಯಾವಾಗ ನನ್ನ ಹೊಡಿತದೋ ಅಂತ ಅನ್ನೋ ನಿರೀಕ್ಷೆಯಲ್ಲಿ ಆಕೆ ಇದ್ದಾಳೆ. ಆ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತಾನೆ ಪ್ರಾಣದೇವರು, ಬೆಕ್ಕಿನ ರೂಪ ತಾಳಿದ ಹೊರಟ ಹೊರಟುಕೊಳ್ಳನೆ ನೋಡಿದ್ಲಕ್ಕಿ ನೋಡಿ ಅಂದ್ಲು ನಿಲ್ಲಿಲ್ಲಿ ಅಂದ್ಲು ಅನಿಸ್ತಕ್ಕಿಗೆ. ಬಹುಶಃ ಯಾಕಂದ್ರೆ ವರ ಇತ್ತಲ್ಲ ಕಪಿಯಿಂದಲೇ ಮರಣ ಅಂತ ಗೊತ್ತಿತ್ತಲ್ಲ ಆಕೆಗೆ, ಬಹುಶಃ ಈ ಕಪಿನೇ ಇರಬಹುದು ಅಂತ ಇಷ್ಟು ಅಂದ್ಕೊಂಡ್ಳು. ಆದರೆ ಕೆಲವೊಮ್ಮೆ ಅಂದ್ಕೊಂಡಿರ್ತೀವಿ, ಅಂದಿದ್ದಿಲ್ಲ ಅಂದರೆ ಕಾವಿ ಬಟ್ಟೆ ಹಾಕ್ಕೊಂಡ್ರನ್ನೆಲ್ಲ ಸ್ವಾಮಿಗಳು ಅಲ್ಲಿಗೆ ಬರ್ತದ, ಮತ್ತು ನಾನು ನಾಳೆ ಟೀಕಾರಡ್ ಶಾಟಿ ಒಂದು ಹಾಕೊಂಡು ಬಂದ್ಬಿಡ್ತೀನಿ, ಹೊತ್ಕೊಳ್ಳೋದನ್ನು ಟೀಕಾರಡ್ ಶಾಟಿ ಹೊತ್ಕೊಂಡು ಬಂದ್ಬಿಟ್ರೆ ಈಗ ನಾವು ಪತ್ಕೊಂಡಲ್ಲ, ಮತ್ತು ಅವ್ರು ಟೀಕಾರ ಹಾಕ್ತಾರನು ಅವ್ರು ಈ ಸ್ವಾಮಿಗಳು ಹಾಕ್ತಾರನು ಅವರು ಏನಿಲ್ಲ ಹೌದಲ್ಲ. ಹಿಂಗೆ ಕೆಲವೊಮ್ಮೆ ಯಾರೋ ಹಾಕ್ಕೊಂಬಂದಿರ್ತಾರೆ, ಏನಂತ ಕಣ್ಣು ಹಿಡಿದಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೆ ಬೇಡ, ಪರೀಕ್ಷೆ ಮಾಡೋಣಂಗಾರ ಅಂತಂದು ಹೆಂಗೆ ಹೊರಟಿನಿ ಇಲ್ಲಿಂದ ಲಂಕಾ ಈ ದ್ವಾರವನ್ನು ನೀ ನನ್ನ ಅಪ್ಪಣೆ ಇಲ್ಲಾರದೆ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಹೆಂಗೆ ಹೊರಟಿ ನೀನು ಅಂದ್ಲು. ಹಣವಪ್ಪಂದ ನೋಡು, ನಾನು ರಾಮನ ಸೇವಕ, ರಾಮನ ದೂತ ನಾನು, ಆದ್ದರಿಂದಾಗಿ ನಾನು ಯಾರ ಅಪ್ಪಣೆಯನ್ನು ಪಡಿಬೇಕಾಗಿಲ್ಲ. ಮಾರ್ಗ ಕೊಟ್ಟು ನೀ ಉಳಿತಿ, ಮಾರ್ಗ ಕೊಡಲಿಲ್ಲ ಅಂದರೆ ಹಿಂದೆ ಎಷ್ಟು ಮಂದಿನ ಹಾರಿಸ್ತೀನಿ ನಿನ್ನೂ ಹಾರಿಸ್ತೇನೆ ಮತ್ತು ಅಂತ ನೇರವಾಗಿ ಹೇಳಿದ ಹಣಮಪ್ಪ. ಆಕೆ ಅಂದು ನನ್ನ ಬಲ ಅಂದರೆ ಸಾಮಾನ್ಯ ಬಲ ಅಂತ ತಿಳಿಬೇಡ, ನಿನಗೆ ಆ ಸಾಮರ್ಥ್ಯ ಇದ್ದರೆ ಹೋಗಿ ನೋಡೋಣ ಅಂತಂದು. ಆಗಲಿ ಎಂದು ಹಣಮಪ್ಪ, ಗೊತ್ತಿತ್ತು ಬ್ರಹ್ಮದೇವ್ರದ ಹಿಂಗದ ಅಂತ ಗೊತ್ತಿತ್ತು. ಪಟ್ನ ಒಂದು ಇಟ್ಟರು, ಒಂದು ಸಾಟ್ನ ಒಂದು ಇಟ್ಟರು ಸಾಕು, ಅಲ್ಲಿಗೆ ಆತ ತಪ್ಪಾತಂದು ನೀ ಹೋಗಿನ್ನ ಅಂತ ಆಕೆ ದಾರಿಯನ್ನು ಕೊಟ್ಟಿದ್ದಾಳೆ. ಸಾಕು, ಆಕೆ ದಾರಿ ಕೊಟ್ಲು ಅಂತ ಮುಂದಿನ ದಾರಿ ಹೋತು. ಅಂದ್ರೆ ಆಕೆದು ಒಂದು ಪಾತ್ರ ಅಲ್ಲ, ಆಕೆ ದಾರಿ ಕೊಟ್ಟಿದ್ರು ಅಂದ್ರೆ ಹೋಗ್ತಿದ್ರು ಬಿಡ್ರಿ, ಅವ್ರು ಏನು ದೊಡ್ಡ ಪ್ರಶ್ನೆ ಅಲ್ಲ. ಇನ್ನು ಮಂಗಳಾರತಿ ಮಾಡಲಿಲ್ಲ ಅಂದ್ರೂ ದೇವರಿಗೆ ಇದು ಇಲ್ಲನು, ಲಕ್ಷ್ಮೀ ದೇವಿ ಅಂತೂ ಸ್ವಾದಿಟ್ಟ ಯಾಮದಿಟ್ಟ ಯಾ ಪವಸ್ ಒಂದು ಮಾಡೇ ಮಾಡ್ತಾಳೆ ಆಕೆ. ಹಂಗೆ ಮಾಡ್ತಾಳೆ ಅಂತ ಕೂಡ ಮಂಗಳಾರತಿ ಮಾಡೋದು ಬಿಡ್ರಿ ನೋಡು, ಮಾಡಲೇಬೇಕು ನಮ್ಮ ಧರ್ಮ ಅದು. ಹಂಗೆ ಆಕಿದೊಂದು ಪಾತ್ರ, ಪಾತ್ರ ಇದ್ದಿದ್ದರಿಂದ ಅವಳಿಗೂ ಇಲ್ಲೇ ರಾಮಾಯಣದೊಳಗೆ ಒಂದು ಪ್ರಶ್ನೆ ಬರ್ತದೆ, ಹೆಣಮಗಳು ಅಂತೂ ಕೊಲ್ಲಿಲ್ಲಿಕ್ಕಿನ ಅಂತ ಅಂದ್ಬಿಡ್ತಾರೆ ವಾಲ್ಮೀಕಿಗಳು. ಈಕಿನ ಯಾಕೆ ಕೊಲ್ಲಿಲ್ಲಂತ, ಯಾಕೆ ತಡೆದ್ರು ಅಂತಕಿನ, ಹೆಣಮಗಳು ಅಂತ ಸುಮ್ಮ ಕೊಲ್ಲಾರ್ದ ಬಿಟ್ರು ಅಂತಕಿನ ಅಂತ. ಅಲ್ಲ ಮತ್ತು ಹಿಂದೆ ಹಿಂದಿನ ಕಥೆನ ಹೇಳಿದ್ರಲ್ಲ, ಸಿಂಹಿಕನ್ನ ಏನು ಮಾಡಿದರು, ಹೊಟ್ಟೆ ಹರಿದ ಬಂದಿರಕ್ಕಿದ್ದು, ಮತ್ತು ಅಲ್ಲಿ ಹೆಣ್ಮಗಳಲ್ಲೇನಕ್ಕೆ ಪ್ರಶ್ನೆ ಬರ್ತಾವಲ್ಲ ವಾಲ್ಮೀಕಿ ರಾಮಾಯಣದಾಗ ಇಂಥ ಪ್ರಶ್ನೆ ಬರ್ತಾವೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಒಂದು ಉತ್ತರ ಹೇಳಿ ಮುಗಿಸ್ಬಿಟ್ಟಿರ್ತಾರೆ ಇಂಥವು. ತಲೆ ಕೆಡಿಸೋಳಕ್ಕೆ ಹೋಗಬೇಡ, ಹೆಣ್ಣು ಗಂಡು ಅಂತ ಏನಿಲ್ಲ, ನಮ್ಮ ಕೃಷ್ಣ ಫಸ್ಟ್ ಬ್ಯಾಟಿ ಆಡಿದ್ದ ಹೌದಾ,
ನಮ್ಮ ರಾಮ್ ಫಸ್ಟ್ ಬ್ಯಾಟಿ ಆಡಿದ್ದು ಫಸ್ಟ್ ವಿಕೆಟ್ ಅವ್ರನ್ನ ತೆಗೆದಾರೆ ಇವರು ಅಲ್ಲ ಯಾವುದು ಅಲ್ಲ ಅಂತ ತಿಳ್ಕೊಂಡಾರ ಅಲ್ಲೇ ವಿಕೆಟ್ ಹರಿಸ್ಯಾನ ಭಗವಂತ. ಅಂದ್ರೆ ಪುಣ್ಯ ಪಾಪಗಳು ಧರ್ಮಾಧರ್ಮಗಳು ಪ್ರಧಾನ ಆಗಿರ್ತಾವ ಹೊರತು ಲಿಂಗ ಅಲ್ಲ. ನಮ್ಮ ಹಿಂದೂ ಧರ್ಮದೊಳಗೆ ಪುಣ್ಯ ಪಾಪಗಳು ಪರಿಗಣನೆಗೆ ಬರ್ತಾವ ಹೊರತು ಹೆಂಗಸು ಗಂಡಸು ಅನ್ನೋದೇನದಲ್ಲ ಲಿಂಗ ಏನದ ಇದು ವ್ಯತ್ಯಾಸ ಅನ್ನೋದು ಇಲ್ಲವೇ ಇಲ್ಲ. ಖರೆ ನಿಜವಾದ ಸಮಾನತೆ ಇರೋದು ನಮ್ಮೊಳಗೆ. ಸುಳ್ಳ ಮತ್ತು ಪುರುಷ ಪ್ರಧಾನ ಪುರುಷ ಪ್ರಧಾನ ಅಂತ ಅನ್ಕೋತ ಅಡ್ಡಾಡುವಂತಹ ಒಂದು ಪ್ರಸಂಗವನ್ನು ನಾವು ಕಾಣ್ತೀವಿ. ಹಾಗಾದರೆ ಇಲ್ಲಿ ಪ್ರಾಣದೇವರು ಯಾಕೆ ಮಾಡಿದರು ಅಂದರೆ ಆಕೆ ರಾಕ್ಷಸಿ ಇದ್ಲು ಕೊಂದರು. ಈಕೆ ರಾಕ್ಷಸಿ ಅಲ್ಲ, ಈ ಬ್ರಹ್ಮ ವಾಯುದೇವರಿಂದ ಸದ್ಗತಿ ಹೊಂದಬೇಕಾಗಿತ್ತು. ಅದಕ್ಕಾಗಿ ಇಂತ ವಾಯುದೇವರು ಆಕೆಗೆ ಸದ್ಗತಿಯನ್ನು ಕೊಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆಯನ್ನು ಮಾಡಿದರು ಅಂತ ಈ ಕ್ರಮದಲ್ಲಿ ನಾವು ತಿಳಿಬೇಕು ಅಂತ ನಿರ್ಣಯವನ್ನು ತಿಳಿದು ಅನಂತರದಲ್ಲಿ ಒಳಗೆ ಬರ್ತಾರೆ. ನೋಡ್ತಾರೆ ರಾವಣನ ಎಷ್ಟು ನೋಡಿದರು ಅಂದ್ರೆ ನಿಜವಾಗಿಯೂ ಕೂಡ ಪ್ರಾಣದೇವರು ಹುಡುಕಾಡಿದ ಸ್ಥಳ ಅಬ್ಬಬ್ಬಬ್ಬ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ ರೀ. ಮಹಾಭಾರತದೊಳಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಒಬ್ಬ ಮನುಷ್ಯ ಹಾಯಬಾರದು ಅಂತವ ಅಂಥವೆಲ್ಲ ರಾವಣನ ಲೋಕದಾಗಿದ್ದವು ರೀ. ಸಾಕು ಆನ್ಸರ್ ಇನ್ ಸೆಂಟೆನ್ಸ್ ಅಂತಾರಲ್ಲ ಇದು ಅಷ್ಟು ಎಲ್ಲರಿಗೂ ಅರ್ಥ ಆತಿದ್ದು. ಅಲ್ಲಲ್ಲಿ ಎಲ್ಲ ಹುಡುಕ್ತಾರೆ ರಾವಣನ ಅಂತಃಪುರಕ್ಕೂ ಹೋಗ್ತಾರೆ. ಆ ಸಂದರ್ಭದೊಳಗೆ ರಾವಣ ಹೆಂಗಿದ್ದ ಅನ್ನೋದು ಗೊತ್ತಾಗ್ತದೆ. ರಾವಣನ ಹೆಂಡಂದ್ರೆ ಹೆಂಗಿದ್ರು ಅಂತೂ ಗೊತ್ತಾಗ್ತದೆ. ಬರೇ ಸೀತಾನ ಒಂದು ಅಪಹಾರ ಮಾಡಿದ್ದಲ್ಲ ರಾವಣ, ಅವನ ತಲೆ ಒಳಗೆ ಹಿಂಗಿತ್ತಂತ. ಯಾವುದೇ ವಯಸ್ಸು, ಯಾವುದೇ ಆಕಾರ, ಯಾವುದೇ ವರ್ಣ, ಯಾವುದೇ ದೇಶ, ಆ ಎಲ್ಲ ದೇಶ ಆ ವರ್ಣ ಅಥವಾ ಆ ಆಕಾರ ಇವುಗಳಲ್ಲಿ ವ್ಯತ್ಯಾಸ ಇರುವ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆಯೂ ಆಸಕ್ತಿ ಇತ್ತು. ಅಂಥವ್ರನ್ನೆಲ್ಲ ತಂದು ಕಲೆ ಹಾಕಿದ್ದಂತ. ಇದು ಯೋಗ್ಯವ? ನೋಡ್ತಾರೆ ಹನುಮಂತಿಯವರು, ಛೀ ಅಯ್ಯೋ ಅಂದ್ರು. ಇಂತಲ್ಲಿ ನಮ್ಮಮ್ಮ ಮುಖ ನೋಡ್ಕೋತ ಬರ್ತಾರೆ. ಇಂತಲ್ಲಿ ನಮ್ಮಮ್ಮ, ಇಂತಲ್ಲಿ ನಮ್ಮಮ್ಮ, ಶೇ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅವ್ರು ನೋಡೇ ಇಲ್ಲ, ಸೀತಾ ನೋಡೇ ಇಲ್ಲ. ಈಗ ಹೆಂಗೆ ಕಂಡುಹಿಡಿಬೇಕು ಅವ್ರು? ದೊಡ್ಡ ಟಾಸ್ಕ್ ಅದೇ ಈಗ. ಅದು ಯಾರ ಹತ್ರ ಹೋಗಿ ನೀ ಸೀತಾ ಏನಂದ್ರೆ ಹೌದು ಅನ್ನೋದು ಇದು ಮಾಡಿಕ್ಕೆ ಬರ್ತದಾ? ಇಲ್ಲ, ಏನು ಮಾಡಬೇಕು? ಮತ್ತೆ ಹೊರಟ್ರು ಪಾಪ. ಕೊನೆಗೆ ಯೋಚನೆ ಮಾಡಿದ್ರಂತ ಅವರು, ಇಲ್ಲೆಲ್ಲೂ ಸಿಗೋಳ್ಳ ಸೀತಾ, ಇನ್ನು ಅಶೋಕವನ ಒಂದು ನೋಡೋಣಂತ ಅಂತಂದರು. ಜಿಗಿದು ಬಂದರು ಅಶೋಕವನಕ್ಕೆ ಬಂದರು. ಶಿಂಶುಪಾ ವೃಕ್ಷದ ಮೇಲೆ ಬಂದು ಜಿಗಿದು ಕೂತ್ರಂತೆ. ಅಲ್ಲಿ ಬಂದು ಕೂತು ನೋಡ್ತಾರೆ, ಎಲ್ಲಿದ್ದಾಳ ನಮ್ಮಮ್ಮ ಅಂತ ಹಿಂಗೆ ನೋಡ್ಲಿಕ್ಕತ್ತರು. ರಾವಣ ಅನೇಕ ರಾಕ್ಷಸಿಯರನ್ನು ನಿಂದಿರಿಸಿದ್ದ. ರಾಕ್ಷಸಿಯರನ್ನು ನೋಡಿದರು. ಓ, ರಾಕ್ಷಸಿಯರು ಗ್ರೂಪ್ ಇಲ್ಲದ ಅಂತಂದರೆ ಇಲ್ಲಿ ಏನರ ನಮ್ಮ ಅಮ್ಮ ಇದ್ರೆ ಇರಬಹುದು ಅಂತ ಯೋಚನೆ ಮಾಡಿದರು ಹನುಮಂತಿಯವರು. ಅಷ್ಟರೊಳಗೆ ರಾವಣ ಬಂದ, ಹೇಳಿದ, ನನ್ನನ್ನು ನಿನಗೆ 2 ತಿಂಗಳ ವಾಯಿದೆ ಕೊಡ್ತೀನಿ, ನನ್ನನ್ನು ಮದುವೆ ಆದಿ ಸರಿ ಆಯ್ತು. ಮೊದಲೆಲ್ಲ ಹೇಳಿದ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಆಶಾ ರಗಡು ಹುಡ್ಸಿದ. ಆಕೆ ಹೆಂಗೆ ಮಾಡ್ತಿದ್ಲು ಅಂದ್ರೆ ನಮ್ಮ ಸೀತಾ ಅಲ್ಲೇ ಇದ್ದು ಒಂದು ಹುಲ್ಲು ತೊಗೊಂಡ್ಳು. ಅವನು ರಾವಣ ಮಾತಾಡೋ ಹೊತ್ತಿನಾಗ ಹಿಂಗೆ ಹುಲ್ಲು ಕಡ್ಡಿ ಇಟ್ಕೊಂಡು ಹುಲ್ಲು ಕಡ್ಡಿ ನೋಡ್ಕೊತ ಹಿಂಗೆ ಮಾತಾಡ್ತಿದ್ಲು. ರಾವಣನ ಕಣ್ಣೆತ್ತಿ ನೋಡಿಲ್ಲ ನಮ್ಮ ಅವ್ವ ಆಕೆ, ಹಿಂಗೆ ಹಿಂಗೆ ಹುಲ್ಲು ಕಡ್ಡಿ ನೋಡ್ಕೊತ ಮಾತಾಡ್ತಿದ್ಲು. ಇದು ಪಾಪಿ ಏನು ಹೆದರಿಸ್ತೋ ಏನು ಮಾಡ್ತೋ ಎಲ್ಲ ಹೇಳು. ಆ ಕಡೆ ಹೋತು ಹಿಂಗೆ ಹುಲ್ಲು ಕಡ್ಡಿ ನೋಡಿದ್ಲು, ಸುಟ್ಟು ಬೂದಿ ಆಗ್ತಿತ್ತು ಅದ್ರ ಸಂಕೇತ. ರಾವಣನ ನೋಡಿದ್ರೆ ರಾವಣನು ಸುಟ್ಟು ಬೂದಿ ಆಗ್ತಿದ್ದ. ಆದ್ರೆ ನನ್ನ ಗಂಡಕ್ಕೊಂದು ಕೀರ್ತಿ ತಗೊಳ್ಳಿ ಅಂತ ಸುಮ್ಮಿಟ್ಟಿದ್ಲಕ್ಕಿ. ಅದು ಸಾಮಾನ್ಯ ಅಲ್ಲ, ಒಬ್ಬ ಪತಿವೃತ್ತೆಯ ತಪಸ್ಸು ಅಂದ್ರೆ ಸಾಮಾನ್ಯ ಇರಂಗಿಲ್ಲ ರೀ. ಹಂಗೆ ಗಂಡಸು ದೊಡ್ಡ ಆಚಾರಗಳು ಏನಿರ್ತಾರೆ, ಇವ್ರಿಗಿಂತ ದೊಡ್ಡ ತಪಶಕ್ತಿ ಯಾರಿಗೆ ಇರ್ತದೆ ಅಂತಂದ್ರೆ ಪತಿವೃತ ಸ್ತ್ರೀಯರಿಗೆ ಇರ್ತದೆ. ಹಿಂಗಾಗಿ ಹೆಣ್ಮಕ್ಳಿಗೆ ಭಾಳ ಮಡಿ ಮೈಲಿಗೆ ಇಂತ ದಿಸಾಡಿಗೆ ಹೋಗ್ಬಾಡ್ದಿರಿ. ಮುತ್ತೈದು ತಂದು ಕೊಟ್ಲು ಅಂದ್ರೆ ಎಸ್ ಅಂದ್ಬಿಡ್ಬೇಕದಕ್ಕೆ ಅಂದ್ಕೊಂಡು ಯಾವ ಗೋಬಿ ಮುಂಚೂರು ಗಿಬಿ ಮುಂಚೂರಿ ತಂದು ಕೊಟ್ರ ಮತ್ತೆ ಹಾಲು ಅವಲಕ್ಕಿ ಇಂಥವೇನು ಬೇಸನ್ ಉಂಡಿ ಪಾಸನ್ ಉಂಡಿ ಇಂಥವೇನು ತಂದು ಕೊಟ್ರು ಅಂದ್ರೆ ಆ ತಡ್ಡಿ ಇಲ್ಲ ಅಂತ. ನಾವು ಹಿಂಗೆ ಬರೋ ಮುತ್ತೈದರು ಕೊಟ್ರೆ ನಡೆದು ಬಿಡ್ತದೆ ಅಂತ ಅಂದ್ಕೋಣ. ಅದು ಸಮೋಸ ತಂದು ಕೊಟ್ರೆ ಹಂಗಾರೆ ಒಂದು ಹೊಡೆದ್ಬಿಡೋಣ ಅಂತ. ಮುತ್ತೈದು ದೋಸೆ ಇಲ್ಲ, ಇಂಥವಕ್ಕೆಲ್ಲ ಆಲ ಮತ್ತೆ ಅಂತೂ ಯಾವುದಕ್ಕೆ ಇರುವುದಿಲ್ಲೋ ಅದಕ್ಕೆ ಇರುವುದಿಲ್ಲ. ಎದುರಿಗೆ ಮುತ್ತೈದು ಬಂದ್ರೆ ಮತ್ತು ಅದಕ್ಕೆ ಶುಭ ಸಂಕೇತ ಅಂತ. ಹಿಂಗೆಲ್ಲ ಯಾಕೆ ಹತ್ರ ತಲೆ ಮೇಲೆ ಸ್ನಾನ ಮಾಡಾರ್ದ ನಾವು ಓಡಿ ಬಿಡುದಿಲ್ಲ. ಇವ್ರು ತಲೆ ಮೇಲೆ ಸ್ನಾನ ಮಾಡೋಂಗಿಲ್ಲ, ಇಲ್ಲ ಶುಕ್ರವಾರಕ್ಕೆ ಒಮ್ಮೆ ಹರ್ಕೊಂಡ್ರು ಪುಣ್ಯ ಹೌದಲ್ಲ. ಅಲ್ಲ ಹರ್ಕೊಂಡ್ರೆ ಮರಿ ಬರ್ತಾರಂತ ಏನಿಲ್ಲ ಹೆಣ್ಮಕ್ಳು. ನಾವು ಗಂಡಸರು ತಲೆ ಮೇಲೆ ಸ್ನಾನ ಇಲ್ಲಾರ್ದ ಶಾಲೆಗ್ರೆ ಮುಟ್ಲಿಕ್ಕೆ ಬರುದು ನಮಗೆ, ಅಧಿಕಾರನೇ ಬರುದು, ಸನ್ಯಾವಾದನೇ ಹುಟ್ಟುದು ನಮಗೆ. ತಲೆ ಮೇಲೆ ಸ್ನಾನ ಬೇಕ, ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಅಷ್ಟು ಪವಿತ್ರತೆ ಇರ್ತಾರೆ. ಆದ್ದರಿಂದಾಗಿ ಸ್ವಾಭಾವಿಕವಾಗಿ ಪವಿತ್ರರು ಹೆಣ್ಮಕ್ಳು, ಆದ್ದರಿಂದಾಗಿ ಅವ್ರ ಬಗ್ಗೆ ಬಹಳ ವಿಚಾರವನ್ನು ಮಾಡಬಾರ್ದು. ಅದೇ ಏನು ಧಾವಳಿ ಚೂಡ್ ಮಡಿ ಉಟ್ಕೊಂಡು ಬಂದಿರಿ ನೀವು ಊಟಕ್ಕೆ? ಇಂಥವು ಭಾಳ ಇರ್ತಾವೆ. ಕುಚೋದಿದ್ದನ ಕಕ್ಷಪಾಳದಾಗ ಹಾಕ್ಕೊಂಡು ಅದನ್ನು ಕಟ್ಕೊಂಡು ಅದನ್ನು ಉಟ್ಕೊಂಡು ಬಂದು ಉಟ್ಕೊಡು. ಹೆಣ್ಮಕ್ಳಿಗೆ ಅಷ್ಟೆಲ್ಲ ಏನೂ ಇಲ್ಲ. ಗಂಡಸರಿಗೆ ಅವ ಇವೆಲ್ಲ ಇಷ್ಟು ನಿಯಮ. ಅವ್ನು ದಾವಳಿ ಹಚ್ಕೋಬೇಕು, ಏನು ಕಕ್ಷಪಾಳ ತೆಗಿಬೇಕು, ಊಟ ಕೊಡೋ ಮುಂದೆ ಇಷ್ಟೆಲ್ಲ ಮುರುಗಾಡಿ ಹೊಡಿಬೇಕು ಅವ ಯಾರು? ಗಂಡಸು. ಹೆಣ್ಮಕ್ಳು ಮಾಡಬಾರ್ದು ಅಂತ ಅಭಿಪ್ರಾಯ ಅಲ್ಲ, ಆದರೆ ಹೆಣ್ಮಕ್ಳಿಗಷ್ಟು ಸರ್ವಾತ್ಮನ ಹಿಂಗೆ ಮಾಡಲೇಬೇಕು ಅಂತ ನಿಯಮೇನೇ ಏನಿಲ್ಲ.
ಸುಮ್ಮನೆ ರೇಷ್ಮೆ ಮಡಿ ಉಟ್ಕೊಂಡು ಕೂತರೂ ಸಾಕು ಸ್ವಾಮಿಗಳು ಬಂದಾಗ ಆ ನಡೆದು ಹೋಗ್ತದೆ ಅವ್ರಿಗೆ ಏನು ಭಾಳ ಅಂಥದ್ದೇನು ಪ್ರಶ್ನೆ ಏನು ಇರುವುದಿಲ್ಲ. ಅವ್ರು ಮುಟ್ಟಿದ್ರು ಇವ್ರು ಮುಟ್ಟಿದ್ರು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಕೂತು ಅವೆಲ್ಲ ಏನು ಮಾಡ್ಬೇಕಾದ್ರೆ ಹೆಣ್ಮಕ್ಳಿಗೆ ಏನು ಅವೆಲ್ಲ ಪ್ರಸಂಗ ಅನ್ನೋದು ಏನದ ಅವು ಇರುವುದಿಲ್ಲ. ಸ್ವಾಭಾವಿಕವಾಗಿ ಶುದ್ಧಿರ್ತಾರೆ ಹೆಣ್ಮಕ್ಳು. ಅಂದ್ರೆ ಆ ಪತಿವ್ರತ ಸ್ತ್ರೀಯರಲ್ಲಿ ಆ ಸಾಮರ್ಥ್ಯ ಇರ್ತದೆ ಎನ್ನುವಂತಹ ಒಂದು ವಿಚಾರವನ್ನು ಅಲ್ಲಿ ರಾಮಾಯಣ ನಮಗೆ ತಿಳಿಸಿಕೊಡ್ತದೆ. ಅವರೆಲ್ಲ ಹೋದರು ರೀ, ರಾವಣ ಹೋದ, ಅನೇಕ ಉಳಿದ ರಾಕ್ಷಸಿಯರೆಲ್ಲ ಹೆದರಿಸಿದರು, ಎಂಥ ಸೀತಾ ಈ ಕೀಂತಿಕ್ಕಿನ ಬೈದರು ಹೋದರು. ಆ ಸಂದರ್ಭದಲ್ಲಿ ಒಬ್ಬ ರಾಕ್ಷಸಿ ಎದ್ದು ಬರ್ತಾಳೆ, ಎದ್ದು ನಿಂತು ಹೇಳ್ತಾಳೆ, ಸೀತಾ ನೀನು ಕೊಲ್ತೀರಿ, ನೀವೋ ಒಬ್ರಿಗೊಬ್ರು ಕೊಂಡು ನಿಂತು ಸಾಯ್ತೀರಿ, ನನಗೆ ಕನಸು ಬಿದ್ದದು ಅಂತ ಆ ಕನಸನ್ನೆಲ್ಲ ಹೇಳ್ತಾಳಕ್ಕೆ. ರಾಮನಿಗೆ ಜಯ ಆಗ್ತದೆ, ರಾಮ ಸೀತೆಯನ್ನು ಕರ್ಕೊಂಡು ಹೋಗ್ತಾನೆ. ಆ ನಾವೆಲ್ಲರೂ ಕೂಡ ದುಷ್ಟರು ರಾಕ್ಷಸರೇನಿದ್ದಾರೋ ಅವರೆಲ್ಲರೂ ಕೂಡ ಸಂಹಾರ ಆಗ್ತಾರೆ, ಹಿಂಗೆ ನನಗೆ ಕನಸು ಬಿತ್ತು. ಆ ಕನಸಿಂದ ಹೇಳ್ತಾಳೆ ರೀ, ಒಂದು ಅಧ್ಯಾಯದ ನೋಡ್ರಿಪ್ಪ ಆ ಕನಸದು, ಇಡೀ ಅಧ್ಯಾಯ ಕನಸದು. ಅಂದರೆ ಕನಸಿನೊಳಗೆ ಮತ್ತು ಇವೆಲ್ಲ ಉತ್ತಮವಾಗಿರ್ತಕ್ಕಂತಹ ಪದಾರ್ಥಗಳು ಅಂತ ಏನೇನುವ, ಆನೆ ಕುದುರೆ ಇಂಥವೆಲ್ಲ ಬಂದು ಅಂದ್ರೆ ಅದು ಶುಭ ಸಂಕೇತ ಅಂತರ್ಥ, ವಿಜಯ ಆಗ್ತದೆ ಅಂತರ್ಥ. ಹಂಸ ಪಕ್ಷಿ ವಿಮಾನದೊಳಗೆ ಕುತ್ಕೊಂಡಂಗೆ ಹಿಂಗೆಲ್ಲ ಬಂದರೆ, ಮತ್ತು ರಾವಣಿಗೆ ಹೆಂಗೆ ಬಂದಿತ್ತು ಅಂದ್ರೆ ಇವು ಕಾಗಿ ಮೊದಲಾದವುಗಳು ಬಂದಿತ್ತು ಅಂತ, ಇವು ತೊಗೊಂಡು ಹೋದಂಗೆ ಬಿದ್ದಿತ್ತಂತ, ಕರೀ ಹೆಣಮಗಳು ಬಂದು ಹಗ್ಗ ಹಾಕಿ ಎಳ್ಕೊಂಡು ಹೊಂಟಂಗೆ ಅನ್ನಿಸ್ತಂತ ರಾವಣನ. ಇದೆಲ್ಲ ನೋಡಿದ್ರೆ ರಾವಣ ಕುಂಭಕರ್ಣ ಇಂದ್ರಜಿತ್ತು ಇವರೆಲ್ಲರೂ ಸಾಯ್ತಾರಂತ ಸಂಕೇತ ಅದ. ಅದಕ್ಕೆ ಸೀತಾ ಮಾತೇನು ಕೆಣಕ್ ಬೇಡ್ರಿ, ಸುಮ್ಮನೆ ಹೋಗ್ರಿ ನೀವು ಉಂಟಕ್ಕೆ ಹೇಳಿದ ಮೇಲೆ ಎಲ್ಲರೂ ಹೆದರ್ಬಿಟ್ರಂತ. ಬ್ಯಾಡ ಬಿಡೋ ಮರೆ, ಯಾಕೆ ಸೀತಾನ ತಂಟೆಗೆ ಬರಬೇಕು ಅಂತ ಹೆದರು ಹೋದ್ರದು. ಇಷ್ಟೆಲ್ಲ ಪ್ರಾಣದೇವರು ನೋಡಿದರು, ಹಂಗಾರೆ ಈಕೆ ಸೀತಾ ಅಂತ ಇಷ್ಟು ಮನವರಿಕೆ ಮಾಡಿಕೊಂಡ್ರು. ಒಮ್ಮೆ ದುಡುಕಬಾರ್ದು ನಿಮ್ಮ ಮನುಷ್ಯ, ಸ್ವಲ್ಪ ಇನ್ನೂ ವಿಮರ್ಶೆ ಮಾಡಬೇಕಾಗ್ತದೆ. ಆಕೆ ನೋಡೋಣ ಹಂಗಾರ ಅಂತ ನೋಡಿಕ್ಕೆ ಶುರು ಮಾಡಿದ್ರಂತ ಪ್ರಾಣದೇವರು. ದಿಟ್ಟಿಸಿ ಸೀತಾಮಾತೆಯನ್ನು ನೋಡಿಕ್ಕೆ ಶುರು ಮಾಡಿದರು. ಹೆಂಗೆ ಕಣ್ಲಂತಕಿ ಈ ಹುಣ್ಣಿಮೆ ಮುಗಿದ ಮೇಲೆ ಪಾಡ್ಯ ಬಿದಿಗಿ ತದಿಗಿ ಅಂತ ಬರ್ಕೋತ ಬರ್ತದೆ, ಚಂದ್ರ ಇಳ್ಕೋತ ಬರ್ತಾನೆ, ಅಮಾಸಿ ಬರ್ತದೆ, ಅಮಾಸಿ ಆದಮೇಲೆ ಏನು ಬರ್ತದೆ, ಪಾಡ್ಯ ಬರ್ತದೆ. ಅಮಾಸಿ ಏನು ಕಂಡಿರಂಗಿಲ್ಲ, ಪಾಡ್ಯ ದಿವಸ ಚಂದ್ರ ಒಂದು ಸ್ವಲ್ಪ ಕಾಣಿಸ್ತಾನೆ. ಹೆಂಗೆ ಕಾಣಿಸ್ತಾನೆ, ಹೊಳೆಯುವ ಒಂದು ರೇಖೆಯಂತೆ ಕಾಣಿಸ್ತಾನೆ, ಅದು ಅರ್ಧ ರೇಖೆಯಂತೆ ಕಾಣಿಸ್ತಾನೆ. ಹಂಗೆ ಸೀತಾ ಹೆಂಗೆ ಕಾಣಲಿಕ್ಕತ್ತಾಳಂತೆ, ಚಂದ್ರನ ಗತೆ ಹೊಳಿಲಿಕ್ಕತ್ತಾಳೆ, ಕೃಷಿ ಆಗಿದ್ದರಿಂದ ಒಂದು ರೇಖೆ ಗತೆ ಕಾಣಲಿಕ್ಕತ್ತಾಳಂತೆ. ಈ ಕಾಂತಿ ನೋಡಿದರೆ ನಮ್ಮಮ್ಮನೇ ಸೀತಾನೇ ಅಂತ ಇಷ್ಟ ಅಂದ್ಕೊಂಡ್ರು. ಹೇಳಲಿಕ್ಕೆ ಬರೋಂಗಿಲ್ಲ, ಆದರೂ ಪರೀಕ್ಷೆ ಮಾಡಬೇಕಾಗ್ತದಂತ ದಿಟ್ಟಿಸಿ ಆಕೆ ಬಟ್ಟೆಯನ್ನು ನೋಡಿದರು. ಏಕದಂ ನೆನಪಾತು, ರಾವಣ ಅಪಹಾರ ಮಾಡಿಕೊಂಡು ಹೊರಟಾಗ ಆಕೆ ತನ್ನ ಉತ್ತರೀಯ ಗಿಡಕ್ಕೆ ಸಿಕ್ಕು ತಳಗ್ ಬಿದ್ದಿತ್ತಂತದು, ಅದನ್ನು ಈ ಪ್ರಾಣದೇವರು ನೋಡಿದ್ರಂತ. ಆ ಕಲರ್ ಏನದ, ಆ ಕಲರದ್ದ ಈ ಸೀರೆದ, ಎಸ್ ಈಕೆ ಅಮ್ಮನೇ ಅಂದ್ಕೊಂಡ್ರು. ಅಂಥದ ಸೀರೆ ಇನ್ನೊಬ್ರು ಇದ್ರೆ ಅಲ್ಲ, ಹಂಗೆ ಏನಲ್ಲಿಗೆ ಬರೋದಿಲ್ಲ. ಹಂಗಾರೆ ಆ ಮುಖದೊಳಗಿನ ಕಳೆ ಹೆಂಗದ ನೋಡೋಣ ಅಂತ ನೋಡ್ಲಿಕ್ಕತ್ತಾರಂತ ಪ್ರಾಣದೇವರು. ಅಪ್ಪ ಇಂತಹ ಒಂದು ಸಾತ್ವಿಕವಾದ ಅಪರೂಪದ ತೇಜಸ್ಸು ರಾಮಚಂದ್ರ ದೇವರಿಗೆ ಹೊಂದುವ ಮುಖ, ಇನ್ನು ಯಾರಿಗೂ ಹೊಂದುವುದಿಲ್ಲ. ಆ ಶಿಶುಪಾಲ ದಂತವಕ್ರ ರಾವಣ ಕುಂಭಕರ್ಣ ಇವೆಲ್ಲ ಏನಾ ಲಕ್ಷ್ಮೀಪತಿ ಆಗ್ತೀನಿ ಅಂತ ಕಿತಾಪತಿ ಮಾಡ್ಕೋತಾ ಅಡ್ಡಿದ್ರೆ ಹೊಟ್ಟು ಅವೇ ಅವರೇನು ಲಕ್ಷ್ಮೀಪತಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಯಾರಿಗೂ ಆಗೋದೇ ಇಲ್ಲ. ಇದು ಯಾರಿಗೆ ಮೀಸಲು, ರಾಮನಿಗೆ ಮೀಸಲು. ಈ ಕಾಂತಿ ಅದ ಸರಿ ಅದ ಅಂತ ಯೋಚನೆಯನ್ನು ಮಾಡಿದರು. ಮಾಡಿ ಅನಂತರದಲ್ಲಿ ಇನ್ನು ಹೋಗಿ ಮಾತಾಡ್ಬೇಕು ಹಂಗಾರ ಅಂತ ಹೋಗಿ ಮಾತಾಡಲಿಕ್ಕೆ ಅಂತ ಬಂದರು. ಹೋಗಿ ಹೇಳಿದರು, ಅಮ್ಮ ಯಾರು ನೀನು ಏನು ನಿಂದು ಅಂತ ಆಕೆ ಪರಿಚಯವನ್ನು ಕೇಳಿದರು. ಆ ಕೇಳಿದರು ಮೊದಲು ಹೇಳಬೇಕಾದ್ರೆ ಏನಂತ ಹೇಳ್ತಾಳ್ರಿ, ನಾನು ದಶರಥ ರಾಜನ ಸೊಸೆ, ಜನಕನ ಮಗಳು, ರಾಮನ ಹೆಂಡತಿ, ನನ್ನ ಹೆಸರು ಸೀತಾ ಅಂದಳು. ಇವತ್ತಿನ ಹೆಣ್ಮಕ್ಳಿಗೆ ಕೇಳಿದ್ರೆ ನಿನ್ನ ಹೆಸರೇನಂತ ಅಲ್ಲ, ಅವ್ರು ತಮ್ಮ ಹೆಸರು ಇಟ್ಟದ ಅಟ್ಟ ಹೇಳ್ತಾರೆ, ಇವ್ರು ನಮ್ಮ ಗಂಡ್ರಿ ಅಂತ ಹೇಳ್ತಾರೆ. ಇವ್ರು ಹೇಂತಿನ ಅಂತ ಹೇಳುದಿಲ್ಲ, ಇವ್ರು ನಮ್ಮ ಗಂಡ ಅಂತ ಪರಿಚಯ ಕಾಣಿಸ್ಕೊಡ್ತಾರೆ. ಆದ್ರೆ ನಮ್ಮ ಸೀತಾ ಇಂಥವ್ರ ಸೊಸಿ, ಇಂಥವ್ರ ಮಗಳು, ಇಂಥವ್ರ ಹೇಂತಿ, ನನ್ನ ಹೆಸರು ಹಿಂಗ ಅಂತ ಹಣಮಪ್ಪ ಹೇಳಿದ್ಲು. ಎಸ್ ಕರೆಕ್ಟ್ ಅನ್ನಿಸ್ತು ಅವಂಗೆ. ಅಮ್ಮ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಬಹಳ ದುಃಖ ಅನ್ನಿಸ್ತು ಅಂತ ರಾಮ ಲಕ್ಷ್ಮಣ ಸುಗ್ರೀವ ಇವ್ರದ್ದೆಲ್ಲ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ. ಭಾಳ ಕೆಟ್ಟ ಅನ್ನಿಸ್ತು, ಅಮ್ಮ ಏನೂ ಯೋಚನೆ ಮಾಡಲಿಕ್ಕೆ ಹೋಗಬೇಡ, ನನ್ನ ಭುಜದ ಮೇಲೆ ಕೂಡ ನೀನು, ತತ್ ಕ್ಷಣದೊಳಗೆ ನಿನ್ನ ಕರ್ಕೊಂಡು ಹೋಗಿ ನಾನು ರಾಮನ ಕಡೆಗೆ ಬಿಟ್ಟು ಬರ್ತೇನೆ ಅಂತ ಹೇಳಿದ ಹಣಮಪ್ಪ. ಅಯ್ಯೋ ಹಂಗಾರೆ ನಾನು ರಾವಣನ ಸಂತಿ ಮಾತಾಡ್ಲಿಕ್ಕತ್ತೇನು ಏನು ಅಂತ ತಿಳ್ಕೊಂಬಿಟ್ಲ ಸೀತಾದೇವಿ. ಇವು ಹಣಮಪ್ಪ ಆಕೆಗೂ ಹಂಗೆ ವಿಡಂಬನೆಯೇ ಇದು ಕೂಡ, ನಾ ಯಾರು ಸಂತಿ ಮಾತಾಡ್ಲಿಕ್ಕತ್ತೀನಿ ಹಂಗಾರೆ ರಾವಣನ ಜೊತೆಗೆ ಮಾತಾಡ್ಲಿಕ್ಕತ್ತೀನಿ, ನಾನು ಹಂಗಾರೆ ಹಣಮಪ್ಪನ ಜೊತೆ ಮಾತಾಡ್ಲಿಕ್ಕತ್ತಿಲ್ಲ
ಅಂತ ಸಂಶಯ ಬಂತು. ಯಾಕೆ ಹತ್ರ ಹತ್ರ ಬರ್ಲಿಕ್ಕತ್ತ ಇವ್ ಕೂಡಮ್ಮ ಅಂತ ಹಿಂಗೆ ಹತ್ರ ಹತ್ರ ಬರ್ಲಿಕ್ಕತ್ತ, ಯಾವುದೋ ಕಪಿ ವೇಷವನ್ನು ಹಾಕಿಕೊಂಡು ಹೀಗೆ ರಾವಣ ಬಂದಿದ್ದಾನೆ ಅಂತ ಚಿಂತನೆಯನ್ನು ಮಾಡ್ಲಿಕ್ಕತ್ತಲು ಸೀತಾ. ಅದು ಅರ್ಥ ಆಯ್ತು ಪ್ರಾಣದೇವರಿಗೆ, ಅಮ್ಮ ಹೆದರಬೇಡಮ್ಮ, ನಾನು ರಾಮನ ದೂತ, ನಾನು ಹನುಮಂತ ಅಂತ ನನ್ನ ಹೆಸರು, ಸುಗ್ರೀವನ ಮಂತ್ರಿ, ಹಿಂಗೆ ರಾಮಚಂದ್ರ ದೇವರೇ ಕಳಿಸ್ಯಾರ ನನಗೆ ಅಂತ ರಾಮನ ಗುಣಗಾನಗಳನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಹೇಳ್ಬೇಕಾದ್ರೆ ಗೊತ್ತಾಗ್ತದೆ ರೀ, ನಾಟಕೀಯವಾಗಿ ಭಕ್ತಿಯಿಂದ ಹೇಳೋದು ಬೇರೆ, ಅಸಲಿ ಭಕ್ತಿಯಿಂದ ಬರ್ತಕ್ಕಂಥದ್ದು ಬೇರೆ. ಅಸಲಿ ಭಕ್ತಿಯಿಂದ ಬರಲಿಕ್ಕಂಥದ್ದನ್ನು ಗಮನಿಸಿದ್ಲು. ಎಲ್ಲ ವಿಚಾರಗಳನ್ನು ಪ್ರಾಣದೇವರು ಹೇಳಿದಾಗ, ಹೌದು ಇವೆಲ್ಲ ರಹಸ್ಯ ವಿಚಾರಗಳೇ ಇವು, ಕರೆಕ್ಟ್ ಅದು, ಇವು ಹನುಮಪ್ಪನೇ. ಅಯ್ಯೋ ಹನುಮಪ್ಪ, ಮತ್ತು ನಾನು ತಪ್ಪು ತಿಳ್ಕೊಂಬಿಟ್ಟನಲ್ಲೋ, ನಿನ್ನ ಏನು ಅನ್ಕೊಳಿಕ್ಕೆ ಹೋಗ್ಬೇಡಪ್ಪ, ಆದರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಂತೀಯಲ್ಲ ನೀನು, ತಮಾಷೆ ಮಾಡ್ತೀನು, ಅದಕ್ಕೆ ಮಂಗೆ ಅಂತ ಹಿಂಗೆ ಅಂತಾಳ ವಾಲ್ಮೀಕಿ ರಾಮಾಯಣದಾಗ. ನಾ ಸುಣ್ಣ ಅನ್ಕೋತೀನಿ ಅಂತ ತಿಳ್ಕೊಬೇಡ್ರಿ, ಹಿಂಗೆ ಅಂತಳಕಿ. ಅದಕ್ಕೆ ನಿನಗೆ ಕಪಿ ಅಂತಾರ, ಕೋತಿ ಅಂತಾರ, ಈಟಿದ್ದಿ ನೀನು. ಯಾಕಂದ್ರೆ ಹೆಂಗೆ ಬಂದ ನೀವ ಬಿಡಲ್ಲ, ಇಷ್ಟಿದ್ದಿ ನೀನು, ಇಟ್ಟಿದ್ದವ್ ನನ್ನ ಕರ್ಕೊಂಡು ಸಮುದ್ರ ಹಾರ್ತೀಯ ನೀನು ಅಂದ್ಲು. ತಡಿಯಮ್ಮ ಅಂದ, ಶಂಶಪ ವೃಕ್ಷದ ಕೆಳಗೆ ಏನು ನಿಂತ್ಕೊಂಡಿದ್ದ ಬೆಕ್ಕಿನ ಆಕಾರದಲ್ಲಿ ನಿಂತ ಹಣಮಪ್ಪ ಬೆಳೆದ 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 ಸೀತಾ ನೋಡ್ತಾಳ, ಗಾಬರಿ ಆಗ್ಬಿಟ್ಲಕ್ಕೆ. ಒಬ್ಬಾ, ಇಷ್ಟು ಸಾಮರ್ಥ್ಯ ನಿನ್ನೊಳಗೆ ಅಂದ್ರೆ ಖಂಡಿತ ನನ್ನ ಕರ್ಕೊಂಡು ಹೋಗ್ತಿ ಅಂತನ್ನೋ ವಿಶ್ವಾಸ ನನಗಿದೆಯಪ್ಪ, ಆದರೆ ನಾನು ಕ್ಷತ್ರಿಯನ ಹೆಂಡತಿ, ರಾಮ ಕ್ಷತ್ರಿಯ, ರಾವಣ ಅಪಹಾರ ಮಾಡ್ಕೊಂಡು ಬಂದಾಗ ಹಿಂಗೆ ನಾನು ನಿನ್ನ ಸಂತಿ ಬರಬಾರದು, ನನ್ನ ಗಂಡಕ್ಕೆ ಶೋಭ ಅಲ್ಲ ಅದು, ಅದು ಒಂದೇದು. ಎರಡನೇದು ನೋಡು, ಹಿಂಗದ ಎಂಥ ಸೂಕ್ಷ್ಮ ಮಾತು ಹೇಳ್ತಾಳ್ರಿ ಸೀತಾದೇವಿ, ನಿನ್ನ ಭುಜದ ಮೇಲೆ ಕೂತ್ಕೊಂಡು ನಾನು ಬರಲಿಕ್ಕತ್ತಾಗ ದಾರಿ ಒಳಗೆ ಮಂದಿ ನೋಡ್ತಾರಲ್ಲ, ಏನಂತ ತಿಳ್ಕೊತಾರೆ, ಗಾಡಿ ಒಳಗೆ ಇಲ್ಲೇ ಹೊಂಟಿರ್ತಾರೆ ಅಂತ ತಿಳ್ಕೊರಿ, ಒಂದು ಹುಡುಗ ಒಂದು ಹುಡುಗಿ ಹೊಂಟಾರ, ಏನಂತ ನೋಡ್ತೀರಿ ನೀವು ಅವ್ರನ್ನ, ಕಾಲೇಜ್ ತಪ್ಪಿಸಿ ಹೆಂಗೆ ಓಡಾಡ್ತಾ ನೋಡು ಅರಿಷ್ಟು ನುಂಗ್ಲಿ ಅವ್ರನ್ನ ಅಂತೀರಿ. ಅವ್ರ ಅಣ್ಣ ತಂಗಿ ಇದ್ರೆ, ಅಣ್ಣ ತಂಗಿ ಇದ್ದಾರಂತೆಲ್ಲ ಯಾರಿಗೂ ಬರುವುದೇ ಇಲ್ಲ, ಫಸ್ಟ್ ಬರೋ ವಿಚಾರ ನೆಗೆಟಿವ್ನೇ ಬರ್ತದೆ, ಹೌದಲ್ಲ, ಅದನ್ನು ಸೀತಾದೇವಿ ಅಂತಾಳು. ಪ್ರಾಯಶಃ ಒಂದು ಗಂಡು ಒಂದು ಹೆಣ್ಣು ಹೊಣತು ಅಂತಂದ್ರೆ ಮನುಷ್ಯರ ದೃಷ್ಟಿ ಬದಲಾವಣೆ ಆಗ್ತದೆ. ಹಣಮಪ್ಪ, ನಿನ್ನ ಹೆಸರು ಕೆಡೋದು ಬೇಡ, ನಂದು ಹೆಸರು ಕೆಡೋದು ಬೇಡ, ಅದಕ್ಕೆ ಹಂಗಲ್ಲ, ಆ ವೀರತನದಿಂದಲೇ ನನ್ನ ಗಂಡ ತೊಗೊಂಡು ಹೋಗಲಿ, ಕರ್ಕೊಂಡು ಹೋಗಲಿ, ನನ್ನ ಗಂಡಗೆ ಒಂದು ತಿಂಗಳ ಅಂತ ವಾಯ್ದೆ ಕೊಡು ಅಂತ ಹೇಳ್ತಾಳೆ. ಒಂದು ತಿಂಗಳದಾಗ ನನಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲದೆ ಹೋದರೆ ಈ ಪ್ರಾಣ ಉಳಿಯುವುದಿಲ್ಲ ಅಂತ ಅವ ಅಂತಾನೆ. ಏನು ಯೋಚನೆ ಮಾಡಬೇಡ, ಚತುರಂಗ ಸೈನ್ಯ ಸಮೇತನಾಗಿ ಕಪಿಗಳು ಬಲ್ಲೂಕಗಳನ್ನು ಕರೆದುಕೊಂಡು ಶ್ರೀರಾಮಚಂದ್ರ ದೇವರು ಬರ್ತಾರ, ಅವಶ್ಯವಾಗಿ ನಿನ್ನ ಕರ್ಕೊಂಡು ಹೋಗ್ತಾರಮ್ಮ, ಆದರೆ ರಾಮಚಂದ್ರ ದೇವರಿಗೆ ನೀ ಭೆಟ್ಟಿಯಾದಿ ಅಂತ ಹೇಳಲಿಕ್ಕೆ ಏನರ ರಹಸ್ಯ ವಿಷಯಗಳನ್ನು ಹೇಳಲ್ಲ, ರಾಮ ಹೇಳಿದ ರಹಸ್ಯ ವಿಷಯಗಳನ್ನು ಹೇಳೋಕ್ಕೆ ವಿಶ್ವಾಸ ಹುಡ್ಸಿದ್ದ, ಈಗ ನಾ ಸೀತಾನ್ ನೋಡೀನಿ ಅಂತನ್ನೋ ವಿಶ್ವಾಸ ರಾಮ ಹುಟ್ಟಿಸ್ಬೇಕಲ್ಲೀಗ, ಅದಕ್ಕಾಗಿ ಏನು ರಹಸ್ಯ ವಿಚಾರಗಳಿದ್ರೆ ಇದ್ರೆ ಹೇಳಲ್ಲ ಅಂತ. ಆಗ ಅವ ಕಾಕ ಬಂದು, ಏನು ಸೀತಾಗದೆ ಬಂದಿದ್ದ ಇಂದ್ರಪುತ್ರ, ಇವ ಏನು ಕಡ್ಡಿ ಹೋಗೋದು ಬ್ರಹ್ಮಾಸ್ತ್ರ ಅಂತ ಹೋಗೋದು ಇದನ್ನು ಮಾಡಿದ್ದ, ಆ ರಹಸ್ಯ ಘಟನೆಯನ್ನು ಹೇಳ್ತಾಳೆ. ನನಗೆ ರಾಮಗ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ, ಅದನ್ನು ನಾನು ನಿನಗೆ ಹೇಳೀನಿ, ನೀ ಹೋಗಿ ಹೇಳು, ಈ ಚೂಡಾಮಣಿಯನ್ನು ತೆಗೆದುಕೋ ಎಂಬುದಾಗಿ ಚೂಡಾಮಣಿಯನ್ನು ಕೊಡ್ತಾಳೆ. ಅದನ್ನು ಹೇಳೇ ಬಿಟ್ಟಿದ್ರು ರಾಮಚಂದ್ರ ದೇವರು, ಉಂಗುರವನ್ನು ಕೊಟ್ಟ, ಚೂಡಾಮಣಿಯನ್ನು ಇಸ್ಕೊಂಡ. ಆಯ್ತಮ್ಮ, ಏನೂ ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡ, ಶ್ರೀರಾಮಚಂದ್ರ ದೇವರು ಬೇಗನೆ ಬರುವಂತಹ ವ್ಯವಸ್ಥೆಯನ್ನು, ಆ ಸೇವೆಯನ್ನು ನಾನು ಅವಶ್ಯವಾಗಿ ಮಾಡ್ತೇನೆ ಅಂತ ಅವಳಿಗೆ ಪುನಃ ನಮಸ್ಕಾರವನ್ನು ಮಾಡಿ, ಒಂದು ಮೂಲದ ಪ್ರಕಾರ ಇಷ್ಟೆಲ್ಲ ಆಗಿದ್ದು ಏಕಾದಶಿ ಅಂತೀರಿ, ಮೂರು ದಿವಸ ಮುಂಜಾನೆ ದ್ವಾದಶಿ ಆಯಿತು, ದ್ವಾದಶಿ ಅಮ್ಮ ಸ್ವಲ್ಪ ಪಾರಣಿ ಮಾಡ್ಬೇಕು ನಾನು, ಅದಕ್ಕೆ ಒಂಚೂರು ಅನುಮತಿ ಕೊಡು ಅಂತ ಕೇಳಿದ. ಆಗಲಿ ಎಂತಕ್ಕೆ ಪಾರಣಿಗೆ ಅನುಮತಿಯನ್ನು ಕೊಟ್ಲು, ಅದೇ ಅನುಮತಿಯನ್ನೇ ತೊಗೊಂಡು ಇಡೀ ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ಚೋ ಕೆಲಸವನ್ನೇ ಏನು ಮಾಡಿದ, ಆ ಕಥೆಯನ್ನು ನಾಳೆಯ ಮಂಗಳದ ಶುಭ ಸಂದರ್ಭದಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.